झरी नीर झरी इणय सिंगारी धरणीय दाहवनु नीगुव नारी हनि हनि अमृतवे नमुसिरु प्राणनिधि हरियुत उडलिगे नी प्राण कोडु जीवनदु झरी झरी नीर झरी इणय सिंगारी धरणीय दाहवनु नीगुव नारी हनि हनि अमृतवे नमुसिरु प्राणनिधि ಹರಿಯುತ ಒಡಲಿಗೆ ನೀ ಪ್ರಾಣ ಕೊಡು ಜೀವನದಿ ಎಷ್ಟೊಂದು ಸಂದರು ನಿಮ್ಮ ಜನ್ಮ ತೆತ್ತೋರ ಅಮ್ಮನು ನೀ ಪಾಪಿಗಳ ಕ್ಷಮಿಸುವೆ ನೀ ಸಿರಿವ ಸುಂದರೆ ಹಲವು ಜೀವರಾಶಿ ರಾಶಿ ಬರಲಿ ದಿನವು ಮಮತೆ ನೀಡಿ ಮುದ್ದು ಮಾಡುವೆ ಕಡಲಿ ಇರಲಿ ಕಾಡೆ ಇರಲಿ ಮಡಿಲ ಒಳಗೆ ಎಲ್ಲೇ ಇರಲಿ ಅನ್ನ ಉಣಿಸುವೆ ಝರಿ ಝರಿ ನೀರ ಝರಿ ಇಳೆಯ ಸಿಂಗಾರಿ ಧರಣಿಯ ದಾಹವನು ನೀಗುವ ನಾರಿ ಹನಿ ಹನಿ ಅಮೃತವೆ ನಮ್ಮುಸಿರು ಪ್ರಾಣನಿದು ಹರಿಯುತ ಒಡಲಿಗೆ ನೀ ಪ್ರಾಣ ಕೊಡು ಜೀವನದು ಝರಿ ಝರಿ ನೀರ ಝರಿ ಇಳೆಯ ಸಿಂಗಾರಿ ಧರಣಿಯ ದಾಹವನು ನೀಗುವ ನಾರಿ ಹನಿ ಹನಿ ಅಮೃತವೆ ನಮ್ಮುಸಿರು ಪ್ರಾಣನಿದು ಹರಿಯುತ ಒಡಲಿಗೆ ನೀ ಪ್ರಾಣ ಕೊಡು ಜೀವನದಿ ಕಾಲಿ ಸೇವಂತಿಗೆ ಚೆಲುವ ಮೀನುಗಳು ಜಗದಲ್ಲಿರುವ ಎಲ್ಲ ಈ ಜೀವಿಗಳು ನನ್ನ ಪ್ರೀತಿ ಮುದ್ದು ಮುದ್ದು ಗೆಳೆಯ ಬಳಗವು ಚಿಗುರು ಕಳಿರು ಕಲ್ಪ ವೃಕ್ಷ ಕಾಮಧೇನು ನೀಡಿ ಸಲಹುತ್ತಿರುವೆ ನಮ್ಮನು ಹಕ್ಕಿ ಪ್ರಾಣಿ ಹಸಿರು ಉಸಿರ ನಡುವೆ ಗಣಿತಿ ಧನ್ಯನಾನೆ ಪುಣ್ಯವಂತನು ಝರಿ ಝರಿ ನೀರ ಝರಿ ಇಳೆಯ ಸಿಂಗಾರಿ ಧರಣಿಯ ದಾಹವನು ನೀಗುವ ನಾರಿ ಹನಿ ಹನಿ ಅಮೃತವೇ ನಮ್ಮುಸಿರು ಪ್ರಾಣನಿದೆ ಹರಿಯುತ ಒಡಲಿಗೆ ನೀ ಪ್ರಾಣ ಕೊಡು ಜೀವನದಿ ಝರಿ ಝರಿ ನೀರ ಝರಿ ಇಳೆಯ ಸಿಂಗಾರಿ ಧರಣಿಯ ದಾಹವನು ನೀಗುವ ನಾರಿ ಹನಿ ಹನಿ ಅಮೃತವೇ ನಮ್ಮುಸಿರು ಪ್ರಾಣನಿದೆ ಹರಿಯುತ ಒಡಲಿಗೆ ನೀ ಪ್ರಾಣ ಕೊಡು ಜೀವನದಿ ಕೆಳಗಡೆ ಓಣಿ ಗೌಡ್ರ ಮನೆ ಹಸ ಕರ ಹಾಕುವಾಗ ಕರ ಅಡ್ಡ ಬಂದು ಬಹಳ ತ್ರಾಸಾಯ್ತು. ಅಬ್ಬಾ ದೇವ್ರ ದಯದಿಂದ ಈಗ ಹಸ ಕರ ಎರಡು ಚೆನ್ನಾಗಿದೆ.
ನೀನಾಯ್ತು ನಿನ್ ಕೊಟ್ಟಿಗೆ ಆಯ್ತು ನಿನ್ ಹಸುಗಳಾಯ್ತು ಊರಿನ ಉಸಾಬರಿ ಆಯ್ತು ಮನೆ ಬೇಡ ಮಠ ಬೇಡ ದಿನಕ್ಕೊಂದ್ಸಲ ಬರ್ತೀಯ ಉಂತಿಯ ಒಯ್ತೀಯ ಇನ್ನು ಏಳು ದಿನ ಅಂತ ಹಿಂಗೆ ಇರ್ತೀಯ ಹಂಗಂದ್ರೆ ಏನಮ್ಮ ಮದುವೆ ಮದುವೆ ಇಸಿಯ ಅದನ್ನ ನಾನು ಹೇಳ್ಬೇಕಾ ಅಮ್ಮ ಋಣಾನುಬಂಧ ರೂಪೇಣ ಪಶುಪತಿ ಸುತಲಯಃ ಅಂತಾರೆ ಎಲ್ಲದಕ್ಕೂ ಕಾಲ ಕೂಡ ಬರ್ಬೇಕಲ್ಲ ಕಾಲ ಬರೋ ಗಂಟ ಸುಮ್ಮನೆ ಕೂತ್ರೆ ಕಂಕಣ ಬಲ ಕೂಡ ಬರಲ್ಲಪ್ಪ ನಮ್ಮ ಪ್ರಯತ್ನ ನಾವು ಮಾಡಬೇಕು ಸರಿ ಕೊಡ್ಕೊಣ ನೀನೇ ಹೇಳಮ್ಮ ಮೊಂಡ ಮಗು ವರ್ಸ್ ಗಣ್ಣು ಬಚ್ಚಬಾಯಿ ಆ ಕುರುಡಿ ಚಪ್ಪಿ ದುಮ್ಮೊಟ್ಟೆ ನಾ ನೋಡ ಹೆಣ್ಣು ಹೀಗಿದ್ರೆ ಸಾಕ ಹೆಣ್ಣು ಏನ್ ಮಾತಾಡ್ತಾ ಇದೀಯ ನೀನು ನಾನು ಹೇಳಿದ್ದು ಗಂಡು ಗಣ್ಣೋಡು ಅಂತ ಗಂಡು ನನಗೆ ಯಾಕಮ್ಮ ಗಂಡು ಯಾಕಮ್ಮ ನಿನ್ ಮೈನ ಗುಷಾರಲ್ವಾ ನಂಗೇನಾಗೈತೆ ದಾಡಿ ನಿನ್ ತಲೆಯಲ್ಲೋ ಹಸುಗಿಟೈತೆ ಆಟೆಯ ಅಲ್ಲ ನಿನ್ ತಂಗಿಗೆ ಗಣ್ಣೋಡು ಅಂದ್ರೆ ನಿನಗೆ ಹೆಣ್ಣು ನೋಡ್ತೀನಿ ಅಂತೀಯಲ್ಲ ನಿಂಗೇನೋ ಆಗೈತೆ ಕಣ ತಂಗಿ ಗಂಡು ಹೌದೌದು ತಂಗಿ ಗಂಡು ನೋಡ್ಬೇಕು ಗುಂಡ್ಕಲ್ ತರ ಈ ಗುಂಡ್ರುಗವ ಇರಬೇಕಾದ್ರೆ ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯ ನಿಮ್ಮ ಅಪ್ಪ ಬದುಕಿದ್ದಿದ್ರೆ ನಂಗೆ ಯಾಕೋ ಈ ಯೋಚನೆ ಇರ್ತಿತ್ತು ನನ್ನ ಹೆಸರು ಹೋಗೋಕ್ ಮುಂಚೆ ಗೌರಿ ಮದುವೆ ಮಾಡ್ಬೇಕು ನಾ ಆಸೆ ಕಣ ಅಮ್ಮಮ್ಮ ನಾನು ಏನೋ ತಮಾಷೆ ಮಾಡಿದ್ರೆ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ ನನ್ನ ತಂಗಿ ಮದುವೆ ಮಾಡ್ಬೇಕು ಅನ್ನೋ ಆಸೆ ನನಗಿಲ್ವಾ ನೋಡ್ತಾರೆ ಅವಳ ಮದುವೆನ ಹೆಂಗ್ ದಾಮ್ ದೂಮ್ ಅಂತ ಮಾಡ್ತೀನಿ ನನ್ನ ಚಿನ್ನ ಗೌರಿ ಏ ಗೌರಿ ಏನಣ್ಣ ಬಾಯ್ಲೆ ಏನಣ್ಣ ಹೇಳು ಗೌರಿ ನಿನಗೆ ಎಂತ ಗಂಡ ಬೇಕು ಅಂತ ಗಂಡು ಮದುವೆಗೆ ಅವನ ಆತಳ ವಿತಳ ಪಾತಾಳದಲ್ಲಿ ಇದ್ರು ಸರಿ ಹುಡುಕ್ ತಂದು ನಿನ್ನ ತಾಲೆ ಕಟ್ತೀನಿ ಪಾತಾಳ ಗಿತಾಳ ಅನ್ಕೊಂಡು ಬೇತಾಳ ಹುಡುಕ್ಬೇಡ ಆಮೇಲೆ ನಾನು ಭೂಮಿ ತಳ ಸೇರ್ಬೇಕಾಗ್ತದೆ ನಾನು ಹಾಗಲ್ಲ ಭೂಮಿ ತಳ ತೋರಿಸೋದಿಲ್ಲ ತಂಗಿ ಭೂಮಿ ಮೇಲಿರೋ ಭೂಪತಿನ ಹುಡುಕ್ ತಂದು ನಿನ್ನ ಪತಿ ಮಾಡ್ತೀನಿ ಗೊತ್ತಾ ಆಹಾ ನನ್ನ ಗಂಡ ಹುಡುಕ್ತೀನಿ ಅಂತ ನೀನೆ ಹೆಣ್ಣು ಹುಡುಕೋ ಬಂದೆ ಆಮೇಲೆ ಏ ಕಳ್ಳಿ ನೋಡಮ್ಮ ಸತ್ಯ ಚಿಗಿರಿ ಮೈನರ್ದು ಮೂರು ತಿಂಗಳಾಯ್ತು ನಮ್ಮ ಸಿಡುಕ್ ಸಾಮ್ರಾಣಿ ಶಂಕರಪ್ಪ ಇಲ್ವಾ ಅವನ್ ಸ್ವಂತ ಕಾಡ್ದಗೆ ಸಿಗದಾಡ್ತಾ ಇರೋ ಚಿಗಿರಿ ಮರಿ ಹಂಗಾದ್ರೆ ಅವನಿಗೆ ಸ್ವಂತ ಕಾಡಲ್ದೆ ಬೇರೆ ಕಡೆ ಐತೆ ಅನ್ನು ಅದಂಗಾಯ್ತದೆ ಬುಡ್ಬುಡಿ ಕಾಂಡ್ ಕಾಂಡ್ ಕಾಡ್ ಸುತ್ತದು ನಿಮ್ ಪುಣ್ಯದ ಕೆಲಸ ಅಲ್ವಾ ನಾನ್ ಕಾಡ್ ಸುತ್ತಲ್ಲ ಕಣ ಮಲ್ತಿಣ್ಣೆ ಕಾಡ್ನಾಗಿರೋ ಚಿಗಿರಿನ ಬೇಟೆ ಆಡೋ ಚಿರತೆಗೌಡ ಕಣ ನಾನು ಆ ಸಿಡಿಕ್ ಸಾಮ್ರಾಣಿ ಶಂಕರಪ್ಪನ ಕಾಡ್ನಾಗಿರೋ ಚಿಗಿರಿನ ನಾನ್ ಬೇಟೆ ಆಡ್ಬೇಕು ಮೊದ್ಲು ಅದಕ್ಕೆ ಏರ್ಪಾಡ್ ಮಾಡು ಇವತ್ತೇ ಆ ಮಾತುಕತೆ ಮಾಯವಂತೂ ಹೋಯ್ತೀನಿ ಏನೇನು ಬೇಕು ಎಲ್ಲ ಭದ್ರ ಮಾಡ್ತೀನಿ ಕಣ್ಣು ಬೆಟ್ಟಕ್ಕೆ ಸತ್ರ ಹಾಗೆ ಆ ಚಿಗಿರೆ ಬೇಟೆ ಆಗಿರ್ಬೇಕು ನೋಡ್ತಾ ಇರಿ ಈ ತಾಯ್ತ ಅಂತಿಂತ ತಾಯ್ತ ಅಲ್ಲ ತಾಯಿ ಮಾರವ್ವ ಈ ಮಾಯಣ್ಣಕ್ಕೆ ಕರುಣೆ ಇಟ್ಕೊಟ್ಟಂತ ತಾಯ್ತ ಕಣ್ಣು ಮುಚ್ಚಿಕಟ್ಟು ಕಣ್ಣು ತೆಗೆಯೋದ್ರಾಗೆ ಎಲ್ಲ ಸರಿ ಹೋಯ್ತೈತೆ ಆಯ್ತು ತಗೋ ಮಾಯವ್ವ ನಮ್ಮವ್ವ ಮಾರವ್ವ 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 ಕಾಪಾಡವ್ವ ಕಾಪಾಡ ಇದೆಲ್ಲ ಎಕ್ಕಡ್ದಯ್ಯ ಒತ್ತಿಲ್ ಒತ್ನಲ್ಲಿ ಬಂದ್ಬಿಟ್ಟಿದ್ಯಾ ನೀನು ನಿಂತ ಒತ್ತಲ್ ಒತ್ನಾಗ ಬರ್ದೆ ಒತ್ತು ಹೋದ್ಮೇಲೆ ಬರಕ್ ಆಯ್ತದ ಓ ಪಸಂದಾಗ ಹೇಳ್ದೆ ನೋಡು ಮತ್ತೆ ಈಗ ಹೇಳು ನನ್ ನಿಂದೇನಾಗ್ಬೇಕು ಇವಾಗ ನಮ್ ತಿರ್ತಿಗೌಡ ಚಡ್ಡಿ ಚಡ್ಪಡ್ಸಕ್ ಶುರುವಾಗೈತೆ ಒತ್ತ ಏನಾರ ಮಾಡ್ಬೇಕಲ್ಲ ಏನಾಗೈತೆ ನಿಮ್ ಸಾವುಕಾರಂಗೆ ಅದರ್ ಬಾಯ್ ಬಂದೈತಾ ಬೆದರ್ ಬಾಯ್ ಬಂದೈತಾ ಅದೇನಾಗೈತೆ ಹೇಳು ಅಯ್ಯೋ ಆಗ್ಲಿ ಹೇಳದ್ನಲ್ಲ ಚಡ್ಡಿ ಚಡಪಡಿಸ್ತೈತೆ ಅಂತ ಆ ಚಡ್ಡಿ ಚಡಪಡಿಸೋ ನಿಲ್ಸೋಕೆ ಸುಡುಕ್ ಸಾಮ್ರಾಣಿ ಶಂಕಪ್ಪನ ಮಗಳು ಪುಷ್ಪ ಈಗೇನ್ ಮಾಡು ಅಂತೀಯ ಏನೋ ಒಂದು ಒಳ್ಳೆ ಕೆಲಸ ಮಾಡಿ ಪುಣ್ಯ ಓಸಿ ಕಟ್ಕೊಂತೀನಿ ನಾಳೆನೆ ಕಣ್ ಕಟ್ ಮಾಡ್ತೀನಿ ಒಂದಿಟ್ಟು ದುಡ್ಡಿನ ಕಟ್ ಬಿಚ್ಚ ಕೇಳು ಆ ನಿನ್ ಚಿರತೆ ಗೌಡನ್ಗೆ ಏನೇ ಪುಷ್ಪವಾ ಚೆನ್ನಾಗಿದ್ಯಾ ನಿಮ್ಮವ್ವ ಚೆಂದಾಗೈತಾ ಚೆಂದ ಗೌಡ
ಚಂದ ಆಗಿರವ ಇದೇನಿದು ನಿನ್ನ ನೆತ್ತಿನಕ್ಕೆ ತತ್ತಿ ಇಟ್ರೆ ಮರಿಯಾಗಿ ಬಿಡ್ತೈತೆ ಅಷ್ಟೊಂದು ಬಿಸಿ ಆಗೈತೆ ಅಯ್ಯೋ ನನ್ನವ್ವ ಇರು 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 ಸರಿ ಹೋಯ್ತೈತವ ಎಲ್ಲ ಸರಿ ಹೋಯ್ತೈತವ ನೆತ್ತಿ ಮೇಲಿನ ಪಿತ್ತ ಕತ್ನಾಗಾಸ್ ಒಟ್ಟೊಳಗೆ ಬಂದು ಪತ್ತೆ ಇಲ್ದಂಗ ಆಯ್ತೈತೆ ಯಾಕೋ ಒಂಥರ ಆಗ್ತೈತೆ ಮೈವ ತಲೆಯೆಲ್ಲ ತಿರುಗ್ದಂಗ ಆಗ್ತೈತೆ ನಿನ್ ಮೈಯಾಗಿರೋ ಬಿಸಿ ಕಣ್ಣಾಗ ಬಂದು ಹಂಗ ಆಡಿಸ್ತೈತೆ ಇದೆಲ್ಲ ನೀನ್ ಒಳ್ಳೆದಕ್ಕೆ ಆಯ್ತೈತೆ ನಿನ್ ಕಣ್ಣು ಎಷ್ಟು ಚಂದಾಗೈತೆ ನನ್ ಕಣ್ಣ ಕಣ್ಣಿಗೆ ನೋಡು ನನ್ನ ಕಣ್ಣನ್ನು ನೋಡು ನನ್ನ ಕಣ್ಣೇ ನೋಡು ನನ್ನ ಕಣ್ಣೇ ನೋಡು ಈಗೆಲ್ಲ ಸರಿ ಹೋಗು ನೀನೀಗ ಮನೆಗೆ ಹೋಗು ನಾನು ಕರ್ದಾಗ ಬಾ ನಾನು ಕರ್ದಾಗ ಬಾ ಕರ್ದಾಗ ಬಾ ಏ ಪುಷ್ಪ ಉನ್ನಕ್ ಬಾರೆ ಏಟು ಅಂತ ಕರೆಯದೆ ನಿನ್ನ ಉನ್ನಕ್ ಬಾ ಅಂತ ಏನಾಗೈತೆ ನಿಂಗೆ ಆ ಬಾವಿ ತಕ್ಕ ಹೋಗ್ ಬಂದಾಗಿಂದ ಒಳ್ಳೆ ಬಾನಿನ್ ಸಂದಿ ಬೆಕ್ಕು ಅಂತ ಕುಂತಿದ್ಯಲ್ಲ ಏನಾಗೈತೆ ನಿಂಗೆ ಅಂತ ಒಂದಿಟ್ಟು ಹೇಳ್ಬಾರ್ದ ಏ ಪುಷ್ಪ ಕೇಳಿಸ್ತೇನೆ ನೋಡು ನೀ ಬಂದಾರ ಬಾ ಬಿಟ್ಟಾರ ಬಿಡು ಒಳಗೆ ರೊಟ್ಟಿ ಸಾರು ಬಡ್ಸಿರ್ತೀನಿ ಎದ್ದು ಬಂದು ತಿನ್ನು ಅವಾಗ ಬರ್ತಾಳೆ ಇವಾಗ ಬರ್ತಾಳೆ ಅಂತ ಒಂದೇ ತರ ಒದರ್ತಾ ಇದೆಯಲ್ಲ ಎಲ್ಲ ಅವಳು ಎಲ್ಲ ಹಾಳಾಗೋದ್ಲು ಅಯ್ಯಯ್ಯಯ್ಯೋ ಅದ್ಯಾಕೆ ಅಟ್ಟೊಂದು ಅರ್ಥ ಮಾಡಿರ ಯಾರನ್ನಾರ ಹಾಳು ಮಾಡೋ ಕೆಲಸ ಅಂದ್ರೆ ಅಟ್ಟೊಂದು ಸುಳಿವು ಸೊನ್ಕೊಂಬಿಟ್ರ ಒಡೆಯ ಉದ್ಧಾರ ಮಾಡಕ್ ಒಂದ್ ದಾರಿ ಹಾಳು ಮಾಡಕ್ಕೆ ಹತ್ತಾರು ದಾರಿ ಗೊತ್ತ ಒಡೆಯ ಮಗನೇ ಸಂಜೆವರೆಗೂ ಸನ್ಯಾಸಿ ವಿಷಯ ಸರ್ವತ್ನಾಗೆ ಸಂಸಾರದ ವಿಷಯ ಗೊತ್ತೇನ್ಲ ಎಲ್ರಿಗೂ ದಿನವೆಲ್ಲ ಸಂಸಾರ ಆದ್ರೆ ನಿಮಗ್ ಸರ್ವತ್ನಾಗ ಸಂಸಾರ ಅಂತ ನಂಗ್ ಗೊತ್ತಾಗಿಲ್ವಾ ಏನ್ ಕಂಡ್ಲ ಪುಷ್ಪ ಪುಷ್ಪ ನಾ ಹೇಳ್ತಿದ್ದೀನಿ ಚಿರ್ತೆಗೌಡ ಜೊತೆ ಹೋಗು ಮಾಯವಾ ಮಾಯವಾ ಕಣ್ಕಟ್ಟು ಎಣ್ಕಟ್ಟು ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಎಣ್ಕಟ್ಟೆ ನನ್ ಕಣ್ಕಟ್ಟು ಕಣ್ಲ ತಕ ತಕ ಸುಮ್ಕೆ ಕುಟಾಣಿ ತಗೊಂಡ್ ಕುಟ್ಟು ಊಟಾಣಿ ಕುಟ್ಟದಲ್ದೆ ಇನ್ನೇನು ಉಳ್ದದ್ ಮತ್ತೆ ನನಗೆ ಕೊಡ್ತೀನಿ ಕೊಡ್ತೀನಿ ಅಯ್ಯೋ ಇದೇ ಗ್ರಹಕಾರನವ ಯಾರೋ ಬರ್ತಾರಂಗೈತೆ ಇನ್ನೊತ್ತಾ ಇದೀಯಾ ಅವಳು ಪಟ್ಟಣದವಳು ಜಲ್ ಜಲ್ ರಾಣಿ ನಾನೇ ಕರ್ಸಿದ್ದೀನಿ ನಮ್ ಪುಷ್ಪನ ಒತ್ತು ಹುಟ್ಟೋದ್ರಾಗೆ ಪಟ್ಟಣಕ್ಕೆ ಸಾಗಾಕ್ಬಿಡ್ತೀನಿ ನನ್ ಕಣ್ಕಟ್ ಅಂದ್ರೆ ಒಂದ್ ಏಟಿಗೆ ಎರಡ್ ಪಟ್ಟು ಗೊತ್ತಾಯ್ತಲ್ಲ ಬಾರೆ ಜಲ್ ಜಲ್ ರಾಣಿ ಹೆಂಗಾಯ್ತು ಹೊಸ ಮಾಲು ಚೆನ್ನಾಗಿದೆ ನೀನ್ ಹೇಳಿದ ರೇಟ್ಗೆ ಸೈ ಅಂತೀನಿ ತಗೋ ಚಿರ್ತೆಗೌಡ್ರು ಬಾಗ್ಲು ತೆಗ್ದಿದ್ದೆ ತಡ ನಿನ್ ಕಾರ್ನ ಕೂತ್ಕೊಂಡು ಪುಷ್ಪನ ಪಟ್ಟಣ ಕರ್ಕೊಂಡು ಹೋಗ್ಬಿಡವ ಏನೋ ಹೆಣ್ಮಕ್ಳಿಗ್ ದಾರಿ ತೋರಿಸಿ ಪುಣ್ಯನಾರು ನಂಗ್ ಬರ್ಲಿ ಒಂದ್ಸರಿ ಹೋಗಿದ್ ಮಾನ ತಿರುಗ ಬಾ ಅಂದ್ರೆ ಅಯ್ಯೋ ಜೀವನೇ ನನ್ ಯಾಕಿನ್ನ ಜೀವಂತವಾಗಿ ಸಮಾಧಾನ ಮಾಡ್ಕೋ ಏಯ್ ಯಾಕೆ ಹಂಗ್ ಬಿಡ್ಕತಿಯ ಬಟ್ಟೆ ತದೆ
ವಯಸ್ಸಿ ಬಂದ್ರೆ ಮಗಳನ್ನ ವಸಲ್ದಾಡಕ್ ಬಿಟ್ಬಿಟ್ಟು ಕೆಸರ ಬಿದ್ರೆ ಎಮ್ಮೆ ಒದಾಡ್ಕೆ ಬಸುಡಿ ಆ ಹಾದ್ರಿಗೆ ಎಲ್ಲೇದು ಹುಡುಕಿ ಕಡ್ದು ಬರ್ತೀನಿ. ಯಾಕೋ ಸಂತ್ರಪ್ಪ ಸುಮ್ಕೆ ಸಂಕಟ ಪಟ್ಕೊಂಡು ಸಿಟ್ಟಾಗ್ತಿದ್ಯಾ? ಈ ಸುತ್ತಮುತ್ತಿನ ಭೂಮಿಗೆ ಯಾವ್ದೋ ರಾವ್ ಬರ್ದೈತ್ ನೋಡು. 6 ತಿಂಗಳಿಂದ ರಂಗೇನಳ್ಳಿ ರಂಗಪ್ಪನ ಮಗಳು ಓಡೋದು, 4 ತಿಂಗಳಿಂದ ಮಲ್ಗೇನಳ್ಳಿ ಮಂಜಪ್ಪನ ಮಗಳು ಎಕ್ಕುಟ್ಟೋದು, 7 ತಿಂಗಳಿಂದ ಕ್ಯಾತ್ನಳ್ಳಿ ಕರಿಯಪ್ಪನ ಮಗಳು ಕಣ್ ತಪ್ಪಿಸ್ಕೊಂಡು, ಈಗ ನೋಡಿದ್ರೆ ನಿನ್ ಮಗಳು ಮಾಯಾಗವಳೆ. ನಾನೇನಾದ್ರು ಪೂಜೆ ಗೀಜೆ ಮಾಡಿ ಇದನ್ನ ತಪ್ಪಣ ಅಂತೀವಿ. ನೀನ್ ತಪ್ಪಿಸೋರ್ಗೆ ಕಾದ್ ಕೂತ್ರೆ ಊರಿಗೆಲ್ಲ ಉಪ್ಸ ಬಂದು ನೆಲ ನೆಟ್ಟ ಕೂತಿರ್ಬೇಕಾಯ್ತದೆ. ಯಾವಾಗಲೇ ಕಂಡಿವ್ನೆ ಬಂದ್ಬಿಟ್ಟು ಬಡವಾರ ಮಾಡ್ಕೊಂಡು ಆ ಕಾಳುಮುಂಡೆ ಎಲ್ಲಿದ್ರು ಕರೆದು ಬರ್ತೀನಿ. ಯೂರಿನ್ ಟೆಸ್ಟ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಫುಲ್ ಬಾಡಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಅದಕ್ಕೆ ಈ ಕೊಂಪೆಲ್ ಅನುಕೂಲ ಇಲ್ವಲ್ಲ ಡಾಕ್ಟ್ರೆ? ಏನಾದ್ರೂ ಮಾಡಿ ನಾವು 3 ಬಸ್ ಉಳಿಸಿ ಪುಣ್ಯ ಕಟ್ಕೊಳ್ಳಿ ಡಾಕ್ಟ್ರೆ. ಈ ಹಳ್ಳಿಗೆ ಸರ್ಕಾರದವರು ಏನು ಸವಲತ್ತು ಕೊಟ್ಟಿಲ್ಲ, ಸಿಟಿಗೆ ಸಾಕ್ಸಿದ್ರೆ ಏನಾದ್ರೂ ಮಾಡಬಹುದು. ಪ್ರತಿಯೊಂದಕ್ಕೂ ಒಬ್ಬೊಬ್ರು ಸ್ಪೆಷಲಿಸ್ಟ್ ಇದಾರೆ, ಅವರೇ ಬಂದು ನೋಡ್ಬೇಕು. ಹಂಗಾದ್ರೆ ತಾವು ಧನಿನ್ ಡಾಕ್ಟ್ರೆ ಅಲ್ಲ? ನಾನು ಧನಿನ್ ಡಾಕ್ಟ್ರೆ, ನನಗೆ ಗಬ್ಬ ಕಟ್ಸೋದು ಕರ ಹಾಕ್ಸೋದು ಗೊತ್ತು, ಈ ಗೂಳಿ ಓರಿ ಬಸ್ಸಿನ ಬಗ್ಗೆ ಗೊತ್ತಿಲ್ಲ. ಈ ಬಸ್ಸು ನಿಮ್ ಅಂಕಿಡ್ದೈತೆ ಕಣ್ಣು. ಡಾಕ್ಟ್ರೇನು ಹೊಸ ಕಾಯಿಲೆ ಅಂತವ್ರೆ? ಎಲ್ಲ ಕಾಯಿಲೆನೂ ಬರ್ಬೇಕಾದ್ರೆ ಹೊಸ್ದಾಗೆ ಬರೋದು ನೋಡ್ತೀನಿ. ಇದು ಕಣ್ಕೊಂಡು ಔಷಧಿ ಕೊಟ್ಬಿಟ್ರೆ ಗುಳಿ ಸರಿಯಾಗ್ಬಿಡುತ್ತಾ? ಈ ಜನಗಳು ಎಷ್ಟು ಭಕ್ತಿ ಇದೆ, ಎಷ್ಟೊಂದು ಪ್ರೀತಿ ಇದೆ, ಎಷ್ಟೊಂದು ಅಕ್ಕರೆ ಇದೆ ಹೇಳಪ್ಪ ಹೇಳು. ನೀನ್ ಮೇಲ್ಕೆದ್ರೆ ಈ ಜನಗಳ ಮನಸ್ಸಿಗೆ ಹಾಲು ಇದ್ದಂಗೆ ಆಗುತ್ತೆ ಹೇಳಪ್ಪ ಹೇಳು. ಬಸವ ಬಸವ ಹೇಳು, ಬಸವ ಬಸವನ ಹೇಳು, ಮೇಲ್ಕೇಳು ಹೇಳು. ಪ್ರಯತ್ನ ಪಡು ಬಸವಣ್ಣ, ಪ್ರಯತ್ನ ಪಡು. ಹಂಗೆ ಕೇಳು, ಹೇಳು ಬಸವ. ಹಂಗೆ ಹೇಳು, ಹೇಳು ಬಸವ, ಹೇಳು ಬಸವ, ಹೇಳು ಹೇಳು ಮೇಲ್ಕೆ ಹೇಳು ಹೇಳು ಹೇಳು. ಅದು ಅದು ನನ್ನ ರಾಜ ಹೇಳು ಮೇಲ್ಕೆ ಹೇಳು. ಏನಪ್ಪ ನೀನ್ ಮೈ ಮುಟ್ಟಿದ ತಕ್ಷಣ ಓರಿಯದ್ ನಿಂತ್ಕೊಂಡ್ಬಿಡ್ತಲ್ಲ? ಇದು ಮೈ ಮುಟ್ಟ ವಿಷಯ ಅಲ್ಲ ಡಾಕ್ಟರ್, ಮನಸ್ಸು ಮುಟ್ಟ ವಿಷಯ. ಮೂಕ ಪ್ರಾಣಿಗಳ ಮನಸ್ಸಿನ ಜೊತೆ ಮಾತಾಡಕ್ ಬಂದ್ರೆ ಅದಕ್ಕಿಂತ ಬೇರೆ ಮದ್ದೇ ಬೇಕಾಗಿಲ್ಲ. ಮೂತು ಮಾಡೋದ್ರಲ್ಲೂ ಮದ್ದಿರುತ್ತೆ ಅನ್ನೋದು ಬಹಳ ಜನ ಗೊತ್ತಿಲ್ಲ. ಎಂತ ದೊಡ್ಡ ಮಾತಂದ, ಯಾರಿ ಹುಡುಗ? ಅವನು ನಮ್ಮೂರು ಹುಡುಗ. ನಮ್ಮೂರು ಹುಡುಗ ಅಂಬರದ ಸೂರ್ಯ ನಂಗೆ ಹೊಳೆಯೋನು ಕೊಲೆ ಕೊಲೆ ಕೊಲೆ.
ಹಸು ಕರು ಬಗ್ಗೆ ಯೋಚನೆ ಮಾಡುತ್ತೆ, ಹಾಲು ಕೊಡ ತಾಯಿಯಾಗಿ ತಳಮಳ ಪಡುತ್ತೆ, ತನ್ನ ಕಂದಮ್ಮ ಎಲ್ಲಿ ಅಂತ ಕರುಳಲ್ಲೇ ಮಾತಾಡುತ್ತೆ. ಗೊತ್ತಾ ನಿನಗೆ? ಇದ್ರ ಬಗ್ಗೆ ಎಲ್ಲ ನಿನಗೆ ಗೊತ್ತಾಗಬೇಕು. ಏನ್ ಬಂದಿದ್ ಹೇಳು. ನಾಳೆಕ್ಕೆ ನಮ್ ಗೌಡ್ರ ಮನೆಗೆ 50 ಲೀಟರ್ ಹಾಲು ಬೇಕು. ನಾಳೆ ನಮ್ ಗೌಡ್ರ ತಂಗಿನ ಅವ್ರಿಗೆ ಗಣಕಾತಿರ್ ಬರ್ತಾವ್ರೆ. ಓಹೋ, ಏನು ಅವ್ರಿಗೆಲ್ಲ ಹಾಲಿನಲ್ಲಿ ಅಭಿಷೇಕ ಮಾಡ್ಬೇಕಂತಿದ್ದೀರಾ? ಅದೆಲ್ಲ ನಿಂಗೆ ಯಾಕೆ? ಮನೆಗೆ ಹಾಲು ತಂದು ಕೊಡು. ಕೊಡಲ್ಲ. ಕಂಡು ಕಂಡು ಕದಿಮರಿಗೆ ಹಾಲು ಕೊಟ್ಟು ನಾನು ಹಸುಗಳಿಗೆ ಅವಮಾನ ಮಾಡಲ್ಲ. ಏ ಗೋಪಾಲ, ನಮ್ಮ ಗೌಡ್ರನ್ನ ಕದಿಮರು ಗಿದಿಮರು ಅಂದ್ರೆ ನೆಟ್ಕಾಕಿಲ್ಲ ನೋಡು. ಏನ ಮಾಡ್ತೀಯ? ನಿನ್ ಗೌಡನ ಕದಿಮನೆ, ನೀನು ಕದಿಮನೆ, ಏನ ಮಾಡ್ತೀಯ? ಹೊಡಿತೀಯ? ಎಲ್ಲಿ ಹೊಡಿ ಹೊಡೆದ? ಹೊಡಿಯಾ 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 ಐ Thank you.
ಹಿಂಗ್ ಬಡ್ಕೋತಾಗ್ಯಾ ಏನಾಯ್ತು? ತು ನೀನ್ ಎಕಡೆ ತಗೊಂಡ್ ಬಡಿಯಾ? ಸರಿ ಹೇಳ. ದರೋಡಕೋರು ದರೋಡಕೋರು ಹಿಂದೆ ದರೋಡಕೋರು ಕುದುರೆ ಮ್ಯಾಗ ಬಂದು ಹಳ್ಳಿನೆಲ್ಲ ಕೊಳ್ಳೆ ಹೊಡ್ತಿದ್ರಲ್ಲ, ಹಂಗೀಗ ಇವ್ರು ಮೈ ತುಂಬಾ ಕಪ್ಪಟ್ಟೆ ಹಾಕೊಂಡು ಸೈಕಲ್ ಮೋಟರ್ ಆಗ ಬಂದು ಕೊಳ್ಳೆ ಹೊಡಿತಾವ್ರೆ. ಈಗ ನಮ್ಮ ಹಳ್ಳಿ ನೀವೇ ಕಾಪಾಡ್ಬೇಕು, ಕೊಡರೆ ನೀವೇ ಕಾಪಾಡ್ಬೇಕು. ನಮ್ಮೂರಿಗೆ ದರೋಡಕೋರು ಬಂದಿದಾರ? ನಮ್ಮೂರ್ನ ಕೊಳ್ಳೆ ಹೊಡಿತಾರ? ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ಹೆಣ ಬಿಡತ್ತಿಲ್ಲಯ್ಯಾ ಸುತಾರ್. ಅಣ್ಣ ನಾನಣ್ಣ. ಏ ರೂಪ, ಇವರೆಲ್ಲ ನನ್ ಫ್ರೆಂಡ್ಸ್. ಇವಳು ರಾಜಿ, ಶ್ರೀ ರಮ್ಯಾ, ಉಷಾ, ಇವಳು ಸುಮ, ಇವಳು ಪ್ರೇಮ. ನನ್ ತಂಗಿ ರೂಪ ಕಣ. ಅಯ್ಯೋ ಅರೆ ಏನಮ್ಮ ನೀನ್ ಅವತಾರ? ನಾವೆಲ್ಲ ಯಾರೋ ದರೋಡಕೋರ್ ಬಂದವ್ರೆ ಅನ್ಕೊಂಡ್ವಿ. ದರೋಡಕೋರ ಬಿಡು ಅಂತೂ ನಮ್ ಚಿರ್ತೇಗೌಡ್ರು ಅಂದ್ರೆ ಚಿರ್ತೆ ಇದ್ದಂಗೆ ಅಂತ ಇವತ್ ಸಾಬೀತ್ ಆಗ್ಬಿಡ್ತು. ದರೋಡೆ ಮಾಡೋಕ್ ಬಂದವ್ರನ್ನ ಬಂದೂಕಿನ್ ತುದಿ ತೋರಿಸಿ ತುದಿಗಾಲಲ್ಲೇ ನಿಲ್ಲಿಸ್ಬಿಟ್ರಲ್ಲ. ರೀ ಶಾನ್ಭೋಗ್ರೆ, ಏನೇನೋ ಮಾತಾಡ್ತಾ ಇದ್ರಲ್ರಿ. ನನ್ ತಂಗಿ ರೂಪ ಕಣ್ರಿ, ಅವ್ರ ಜೊತೆಗೆ ನಿಮ್ ತಂಗಿ ದರೋಡೆ ಮಾಡೋದನ್ನ ಕಲಿಬಾರ್ದಾಗಿತ್ತು. ಏ ಶಾನ್ಭೋಗ್ರೆ, ನಿನ್ ನಾಲ್ಗೆ ಮೇಲೆ ಲಿಗ ಆಯ್ತಾ ಇಲ್ವಾ? ಅವ್ಳು ನನ್ ತಂಗಿ ಅಂತ ಹೇಳಿದ್ ಗೊತ್ತಾಗ್ಲಿಲ್ವಾ? ಅದು ಗೊತ್ತಾಗೆ ಹೊಟ್ಟೆಯಲ್ಲಿ ಸುಣ್ಣ ಸುರ್ದಂಗ ಆಗ್ತಾ ಇದೆ ಗೌಡ್ರೆ. ನಿಮ್ದ ಎಂಥ ವಂಶ, ಎಂಥ ಕೀರ್ತಿ, ಛೇ, ಈಗ ಆಗ್ಬಾರ್ದಿತ್ತು. ನಿಮ್ ತಂಗಿ ದರೋಡೆಕೋರಿ ಆಗ್ಬಾರ್ದಿತ್ತು. ಮತ್ತೆ ಅದೇ ಅಂತಿರಲ್ರಿ, ನನ್ ತಂಗಿ ದರೋಡೆಕೋರಿ ಅಲ್ಲ ಅಲ್ಲ ಅಲ್ಲ. ಒಂದ್ ವೇಳೆ ಹಂಗೆ ಏನಾದ್ರೂ ಆದ್ರೆ ಮೊದಲು ನಿಮ್ಮ ಮನೆಗೆ ನುಗ್ಗಿಸ್ತೀನಿ. ಹೋಗ್ರಿ ರೀ, ಹೋಗ್ರಿ, ಬಾಮ ಮನೆಗೆ ಹೋಗೋಣ. ನಿಂತ್ಕೊಂಡ್ಬಿಟ್ರು ಬಾಯ್ ಬಿಟ್ಕೊಂಡು ಇಲ್ಲಿ ಕೋತಿ ನೋಡ. ನಮ್ ರೂಪ, ಅವಳು ಗಣಕಾತೆಯವರು, ಅವರೆಲ್ಲ ಅಪರೂಪವಾಗಿ ಹಳ್ಳಿಗೆ ಬಂದಿದ್ದಾರೆ. ಮಲ್ಲಿಗೆ ಇವನಂತ ಮೈನವ್ರು ಬಂದಿರುವಾಗ ನಾವು ಒಂಚೂರು ಕಷ್ಟ ಕೊಡಬಾರ್ದು, ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕು. ಹಂಗಾರೆ ಈಗ್ಲೇ ಮಾಯವಂತ ಹೋಗ್ಬೇಕು. ನೀನ್ ಎಕಡ ತಗೊಂಡ್ ನೋಡ್ಕೊಳೋ ಬಟ್ಟಿ ಮಗನೆ ಬಡ್ಕಂಡೆ. ಇವ ಮಾಯವಂತಕ್ಕೆ ಹೋಗಿ ಬಂದ್ಬಿಡ್ಲಾ? ಮಾಯವ್ವ, ಅದ್ಯಾಕೆ ಮಾಯವನ ಹತ್ರ ಹೋಗ್ಬೇಕು? ಎಲ್ಲ ವ್ಯವಸ್ಥೆ ನಮ್ಮನೇಲೆ ಆಗಲ್ವಾ? ಎಲ್ಲಾ ವ್ಯವಸ್ಥೆನೂ ಇಲ್ಲೇ ಆಯ್ತದೆ ಕಣ್ರವ್ವ. ಆದ್ರೆ ಎಲ್ಲಾ ವ್ಯವಸ್ಥೆನೂ ನೀ ಸೂರಾಗತ್ತಲ್ರ, ಅದಕ್ಕೆ ಹೋಗಿ ಮಾಯವಂತಕ್ಕೆ ಹೋಗಿ ಬರೋದ ಹೆಂಗೆ ಅಂತ ಕೇಳ್ತಾ ಇವ್ನಿ. ಎಷ್ಟು ಸಲ ಹೇಳೋದು, ಎಕಡ ತಗೊಂಡು ನೀನಲ್ಲ ನಾನು ನೋಡ್ಕೋಬೇಕು. ಆಟೋ ಒಂದು ಆಸೆ ಇದ್ರೆ ತಕಣಿ. ಸರಿ, ಇವ್ನ ಹೀಗೆ ಚಪ್ಪಲಿ ಹಾಕೊಂಡಿರೋದು ಯಾಕೆ? ಎಕ್ಕಡದಯ್ಯ ಅಂತ ಹೆಸರು ಯಾಕೆ ಬಂತು? ಎಂತ ಮಾತು ಕೇಳ್ರವ್ವ, ಇದ್ಯಾಕೆ ಹಿಂಗಾತು? ನನ್ಗೆ ಎಕ್ಕಡದಯ್ಯ ಅಂತ ಹೆಂಗ ಹೆಸರು ಬಂತು? ಎಲ್ಲ ಹೇಳ್ತೀನಿ ಕಣ್ರವ್ವ. ನಮ್ಮಂತ ಬಡವ್ರದೆಲ್ಲ ಎಕ್ಕಡದ ವಂಶಾನೆ. ಈ ದುಡ್ಡು ಮಾಡಿಕೊಂಡ್ರ ಸಾವುಕಾರಪ್ಪಳು ಮಾತೆತ್ತರ ಸಾಕು, ಎಕ್ಕಡ ತಕ್ಕಡ ಬಿಡ್ತೀನಿ, ಎಕ್ಕಡ ತಕ್ಕಂಡ್ ಬಿಡ್ತೀನಿ ಅಂತಿದ್ರಂತೆ. ಅದಕ್ಕೆ ನಮ್ಮ ಹಿರಿಕರೆಲ್ಲ ಸೇರ್ಕೊಂಡು ಈ ಎಕ್ಕಡಕ್ಕೊಂದು ಗೌರವ ಕೊಡ್ಬೇಕು, ಸಾವುಕಾರಪ್ಪಳಿಗೆ ಇರೋದೋ ತೋರಿಸ್ಬೇಕು ಅಂತ ಕಾಲಾಗ ಹಾಕೊಳ್ಳ ಎಕ್ಕಡವ್ವ ಕುತ್ತಿಗೆ ಜ್ಞಾಪ ಹಾಕೊಂಡ್ರಂತೆ. ಅವತ್ತಿಂದ ನಮ್ಮ ಮುತ್ತಜ್ಜ ದೊಡ್ಡ ಎಕ್ಕಡದಯ್ಯ, ನಮ್ಮ ಅಜ್ಜ ಚಿಕ್ಕ ಎಕ್ಕಡದಯ್ಯ, ನಮ್ಮಪ್ಪ ಮರಿ ಎಕ್ಕಡದಯ್ಯ, ನಾನು ಎಕ್ಕಡದಯ್ಯ. ಹಿಂಗ್ ಶುರುವಾತ್ ಕಂಡ್ರವ ನಮ್ಮ ಎಕ್ಕಡದಯ್ಯನ ವಂಶ. ಆಯ್ತು, ಮೊದ್ಲು ಇವ್ರಿಗೆಲ್ಲ ಏನೇನು ವ್ಯವಸ್ಥೆ ಮಾಡ್ಬೇಕು ಅದೆಲ್ಲ ಮಾಡು. ಓ, ವ್ಯವಸ್ಥೆ ಎಲ್ಲ ಮಾಡಿದ ಅದಕ್ಕೆ ಮಾಯವ ತಕೊಂಡು ಬರ್ಲ? ನೀವೆಲ್ಲ ಒಳಗೋಗ್ರಮ್ಮ. ಏಟ್ ವರ್ಷ ಆತು ರೂಪವನ್ನು ನೋಡಿ, ನನ್ನೆಂತೆ ನೋಡ್ಕೊಂಬ್ರವ ಅಂದ್ಲು, ಅದಕ್ಕೆ ಬಂದ್ಬಿಟ್ಟೆ ನೋಡಪ್ಪ. ಚಿಕ್ಕ ವಯಸ್ಸಿಂದ್ಲೂ ಸಾಕಿದ ಮಮತೆ ನೋಡು, ಅದಕ್ಕೆ ರೂಪವ ಬಂದವಳೆ ಅಂತ ಗೊತ್ತಾದ ತಕ್ಷಣ ನನ್ ಮನಸ್ಸು ತಡಿಲಿಲ್ಲ ಕಣಪ್ಪ. ಅಣ್ಣಂತ ಒಂದ್ ಮಾತಾಡಿದ್ರೆ, ನಾನೇ ನಿಮ್ಮನೆ ಕರ್ಕೊಂಡ್ಬಿಡ್ತಿದ್ನಲ್ಲ, ನಮ್ಮ ಅಪ್ಪ ಅಮ್ಮ ಸತ್ತೋದ್ಮೇಲೆ ಅವಳು ಸಾಕಿತ್ತು ಬೆಳೆಸಿತ್ತು ಎಲ್ಲ ನೀವಲ್ವ? ಅವಳು ನಿಮ್ಮ ಮಗಳು ತಾನೆ? ಇಲ್ಲಿ ಕರಿತೀನಿ ರೂಪ. ರೂಪವ ಅಮ್ಮ. ಏನೇನ ಇಲ್ಲಿ ನೋಡು, ಯಾರು ಬಂದವ್ರಂತ? ಹಲೋ, ಏ ಬೇಗ ಬಂದ್ರೆ ನಾನು ನನ್ನ ಫ್ರೆಂಡ್ಸ್ ನಾವು ಹೊರಗಡೆ ಹೋಗಿ ಬರ್ತೀವಿ. ಬಾಯ್. ಬೇಸರ ಮಾಡ್ಕೋಬೇಡಿ ಬಸಪ್ಪನವ್ರೆ,
ಊರಿಂದ ಗಣಕ ತೋರು ಬಂದವ್ರೆ ಊರ್ ತೋರ್ಸೋ ಹತ್ರ ಅದಕ್ಕೆ ನಿಮ್ಮ ಹತ್ರ ಸರಿಯಾಗಿ ಮಾತಾಡಲಿಲ್ಲ ಅಷ್ಟೇ ಕಾಲ ಬದಲಾದಂಗೆಲ್ಲ ನಾವು ಬದಲಾಗ್ಬೇಕಲ್ಲ ನಾವೇನ್ ಬರ್ತೀವಪ್ಪ ನೀವು ತೆಪ್ಪ ಹೇಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಹೇಳಮ್ಮ ನಿಮ್ ತಂಗಿಗೆ ಒಸಿ ಮೂಗ್ದರ ಹಾಕೋದು ಒಳ್ಳೇದು ಕಣಪ್ಪ ಜಾಗ ಬಿಟ್ರಪ್ಪ ನಾನು ಸ್ವಲ್ಪ ನೋಡ್ತೀನಿ ಗೌಡ್ರಿಗೆ ಬಾಯಿ ಬಂದಂಗ್ ಬೈದ ಅಂತ ಹೇಳಿದ್ನಲ್ಲ ಹ್ಮ್ ಬರ್ದ ಅಂದ್ರೆ ಸರಿ ನೀನ್ ಹೋಗು ಫೈವ್ ಫೋರ್ ಕೈ ಮಾಡಲ್ಲ ಹೆಣ್ಣಿನ ಮೇಲೆ ಕೈ ಮಾಡಬಾರ್ದು ಅಂತ ನಮ್ಮಮ್ಮ ಹೇಳಿದಾಳೆ ನಾನು ನಮ್ಮಮ್ಮನ ಮಾತು ಮೀರಲ್ಲ ನೋಡಿ ನಾನು ನಿಮ್ಗೆ ಒಳ್ಳೇದು ಕೇಳ್ತಾ ಇದ್ದೀನಿ ನೀವು ಮಾಡ್ತಾರೆ ಸರಿಯಲ್ಲ ಇದು ನಿಮ್ಗೆ ಮರ್ಯಾದೆ ತರೋ ವಿಷಯ ಅಲ್ಲ ಮುಚ್ಚೋ ಬಾಯಿ ನನಗೇ ಮರ್ಯಾದೆ ವಿಷಯ ಹೇಳ್ಕೊಡ್ತೀಯಾ ನೀನು ನಿನ್ನೆ ರಂಗ ಹಾಳು ಕೇಳೋಕ್ ಬಂದಾಗ ಎಲ್ಲೋ ಹೋಗಿತ್ತು ನೀನು ಮರ್ಯಾದೆ ಚಿರತೆಗೌಡ್ರ ತಂಗಿ ಅಂದ್ರೆ ಅಷ್ಟೊಂದು ಸಲೀಸ್ ಅನ್ಕೊಂಡ್ಬಿಟ್ಟಿದ್ಯೇನೋ ರಾಸ್ಕಲ್ ಏಯ್ ಏನ್ರೆ ನೋಡ್ತಾ ಇದೀರಾ ಹಾಕ್ರೆ ನಾಲ್ಕು ಈಗ ಹುಡುಗಿರ ಹತ್ರ ವಧೆ ತಿನ್ ಬಂದಿದ್ಯಲ್ಲ ನಾಚಿಕೆ ಹಾಕಿಲ್ಲ ಅವ್ರ ಕಾಲ್ ಕತ್ತರಿಸುವಾಗ ಅವ್ರ ನಾಲ್ಗೆ ನಾಲ್ಗೆ ನೆಗೆದು ಬಿದ್ದಾಗ ನನ್ ಮಗ ಏನು ಬಿಟ್ಟಿ ಸಿಕ್ಬಿಟ್ನ ಅವ್ರಿಗೆ ಆದ್ರೆ ಗಿತ್ತೇರು ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ ಸುಮ್ನೆ ಈಗೆಲ್ಲ ಮಾತಾಡಿ ಮಾತಾಡಿ ನೋವು ತಿನ್ಬೇಡ ಯಾಕೋ ನನ್ ತಿನ್ನೋದ್ ಬೇರೆ ಗತಿ ಇಲ್ಲ ಅನ್ಕೊಂಡ್ಬಿಟ್ಯ ನಾನೇನು ನೋವು ತಿನ್ಕೊಂಡೆ ಹೊಟ್ಟೆ ಒದಿ ಬೇಕಾಗಿಲ್ಲ ಕಣ ಹಂಗಲ್ಲಮ್ಮ ನೀನ್ ಸುಮ್ನೆ ಯಾಕೆ ಆಯಾಸ ಮಾಡ್ಕೋತೀಯ ಅಂತ ಹಾಗಂದೆ
ಆ ಭೋಸಡಿಯರಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ಪಂಚಾಯತಿ ಸೇರಿಸಿ ಪದ ಕೊಟ್ಟಿಸ್ತೀನಿ ನೋಡ್ತಾ ಇರು. ಸಿರಿತೇಗೌಡನ್ ತಂಗಿ ಹೇಳಿ ಕಳಿಸಿ, ಈತೊತ್ತಾದ್ರೂ ಬರದೆ ನಮ್ಮನ್ನೆಲ್ಲ ಕಾಯಿಸ್ತಾ ಇರೋದು ನಮ್ಗೆಲ್ಲ ಒಂಥರ ಅವಮಾನ ಮಾಡ್ದಂಗೆ. ಇದು ಪಂಚಾಯತಿ ಕಟ್ಟೆಗೆ ಅವಮಾನ. ಇವತ್ತು ಸಿರಿತೇಗೌಡರು ಊರ್ನಾಗಿಲ್ಲ, ಗೌಡ್ರಿಲ್ದೆ ನ್ಯಾಯ ಪಂಚಾಯತಿ ಮಾಡೋದು ಅಂದ್ರೆ ಗಂಡ ಇಲ್ಲದೆ ಹೆಣ್ಣಿಗೆ ಲಗ್ನ ಕಟ್ಟದಂಗ ಆಯ್ತದೆ. ಈ ಗಂಗವನ ಮಾತು ಕೇಳ್ಕೊಂಡು ರೂಪವನ್ನ ಪಂಚಾಯತಿ ಕರೆಸೋದು ನನಗೇನು ಸರಿ ಕಾಣಕ್ಕಿಲ್ಲ. ಅದ್ ಯಾಕೆ ಅನ್ಬೋಗ್ರೆ ಸರಿ ಕಾಣಕ್ಕಿಲ್ಲ? ಸಿರಿತೇಗೌಡ್ರ ತಂಗಿ ಈಶಾನೆ ಪಂಚಾಯತಿ ಮುಂದಿರುವಾಗ ಸಿರಿತೇಗೌಡ್ರೆ ಬಂದು ನ್ಯಾಯ ಮಾಡಕ್ಕಾಯ್ತದ? ಹಂಗೇನಾರ ಮಾಡಿರ ಲಗ್ನ ಕಟ್ಟೋನೆ ಲಗ್ನ ಮಾಡ್ಕೊಂಡಂಗ ಆಯ್ತದೆ. ಗಂಗವನ ಮಾತನಾಗು ನ್ಯಾಯ ಐತೆ. ಯಾಕ್ರೆ ಬಸಪ್ಪನವ್ರೆ, ನಾನು ಹೇಳೋದ್ರಲ್ಲಿ ನ್ಯಾಯ ಇಲ್ವಾ? ಶಾನುಭೋಗ್ರೆ, ನಿಮ್ಮ ನ್ಯಾಯನ ನೀವೇ ಇಟ್ಕೊಂಡು ಸಿರಿತೇಗೌಡ್ರು ಬರೋ ತನಕ ಅದ್ರ ಮೇಲೆ ಕೋಳಿ ತರ ಕಾವು ಕೂತ್ಕೊಳ್ಳಿ. ಗಂಗವನ ಮಾತಿನಲ್ಲಿರೋ ನ್ಯಾಯದ ಪ್ರಕಾರ ನಾವೀಗ ಪಂಚಾಯತಿ ಮಾಡಲೇಬೇಕು. ಈಗ ಗೊತ್ತಾಯ್ತಾ ನನ್ನ ಪೌರುಷ ಎಂಥದ್ದು? ಪೌರುಷ ಅಂತಾರೇನೆ ಪಡ್ಪೋಸಿ, ಹಳ್ಳಿಗೆ ಬಂದು ಚೆಳ್ಳೆನ್ ತಿಂದ ತಿಮ್ಮಂತರ ಆಡ್ತಿದಲ್ರೆ, ನಿಮ್ಗೇನ ಜ್ಞಾನ ಮತ ಆಯ್ತಾ? ಏಯ್ ಮುದ್ಕಿ, ನೀನ್ ಹಿಂಗ್ ಹೊಲ್ಸ್ ಹೊಲ್ಸ್ ಮಾತಾಡ್ತಾ ಇದ್ದ ನೋಡ್ಕೊಂಡು ಸುಮ್ನಿರಕ್ಕೆ ನನ್ನೇನ್ ಬಿಚ್ಚಲಿ ಗೌರವ ಅನ್ಕೊಂಡ್ಯಾ? ಇನ್ನೊಂದು ಮಾತೇನಾದ್ರೂ ನೀನ್ ಹೆಚ್ಚಿಗೆ ಮಾತಾಡಿದ್ರೆ ಬೀದಿಲ್ ನಿನ್ನ ಬೆಚ್ಚಲೆ ಮೆರವಣಿಗೆ ಮಾಡ್ಕೊಡ್ತೀನಿ. ಹೇ, ಹಲ್ಲು ಉದುರಿಸ್ಬಿಡ್ತೀನಿ. ಇನ್ನೊಂದ್ಸಲ ನಮ್ ತಾಯಿಗೇನಾದ್ರು ಅಂದ್ರೆ? ಏ, ಯಾರಿಗೂ ಇಲ್ದಿರೋ ತಾಯಿಯನ್ನೊಬ್ಬನಿಗೆ ಇರೋದು? ತಾಯಿ ಅನ್ನೋ ಲಕ್ಷಣ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೆ ನೀನು? ತಾಯಿ ಅನ್ನೋದು ಗುಬ್ಬಚ್ಚಿ ಗೂಡಿದ್ದಂಗೆ, ಈ ಗೂಡೆ ಗುಡಿ ಇದ್ದಂಗೆ. ಈ ಗುಡಿಯಲ್ಲಿ ಮಂತ್ರಗಳಿರಲ್ಲ, ಮಮತೆ ಇರುತ್ತೆ. ಪೂಜೆ ಇರಲ್ಲ, ಪುಣ್ಯ ಇರುತ್ತೆ. ಗಂಟೆ ನಾದ ಇರಲ್ಲ, ಹೃದಯದ ವೀಣೆ ಬಿಡಿಯುತ್ತೆ. ಮೂರು ಬಿಟ್ರೆ ಈ ಕತ್ತೆಗೆ ಇದೆಲ್ಲ ಹೇಗೆ ಮರ್ತಾ ಆಗ್ಬೇಕು? I will kill you, you illiterated country brute. Hold your tongue, you country brute. What do you think of yourself? Just because you know to speak in English, you cultured idiot. First respect our mother tongue, our people, our culture. Then you'll get respect in the society. Behave yourself. Hey, avalatra eno maatu selfu gilpu anta avat yavato ninnatra helide enu makkala mele kai maadbeda anta ennugala ivu emmarigalu nodu. ಒಂದ್ ಕೈ ನೋಡ್ಬಿಡು. ಬೇಡಮ್ಮ, ನಾನ್ ಹೇಳ್ತಾ ಇದೀನಿ ನೋಡ. ಪರವಾಗಿಲ್ಲ, ಬಿಟ್ಬಿಡ ನೋಡ. ಅಂದ್ರೆ ಅಮ್ಮ, ನೀವ್ ಆ ಕಡೆ ನಿಂತ್ಕೊಂಡು ತಮಾಷೆ ನೋಡ್ತಾ ಇರಿ. ಜಮಾಯಿಸಕಂದ ಸಲ ನಮ್ಮ ಅಮ್ಮನ ತಂಟೆಗೆ ಏನಾದ್ರು ಬಂದ್ರೆ ಶೇಪ್ ಚೇಂಜ್ ಮಾಡ್ಬಿಡ್ತೀನಿ. ಗೋಪಿ ಅಲೆಸ್ ಗೋಪಾಲ್. ಯಾವನವನು ನನ್ನ ತಂಗಿಗೆ ಅವಮಾನ ಮಾಡಿದ್ದು? ಗುಂಡ್ಗೆರ ಗಂಡ್ಸಾದ್ರೆ ನನ್ನ ಎದುರು ಬಂದು ನಿಂತ್ಕೊಳ್ಳೋ. ಗುಂಡ್ಗೆ ಇರೋ ಗಂಡ್ ಬಂದು ನಿಂತಿದ್ದೀನಿ. ನೀನ್ ನಿಜವಾಗ್ಲು ಗುಂಡ್ಗೆ ಇರೋ ಗಂಡ್ಸೆ ಆಗಿದ್ರೆ ಹಾರ್ಸೋ ಗುಂಡು. ಏಯ್, ಗುಂಡ್ ಹಾರ್ಸಿದ್ರೆ ನಿನ್ ಗುಂಡ್ಗೆ ಬಗ್ದು ಬೀದಿ ಬೀದಿಲಿ ಚೂರ್ ಚೂರ್ ಮಾಡ್ಬೇಕಾಗುತ್ತೆ. ನಮ್ ಗೋಪಾಲ್ ಮೇಲೆ ಯಾರು ಕೈ ಮಾಡಿದ್ರು ಅವ್ರ ಕಾಲ್ ಮುರಿದೋಗುತ್ತೆ.
ಯಾಕೋ ಎಡವಟ ಆಗ್ತಾ ಇತ್ತಲ್ಲ ಒಡೆಯೋ. ನಿನ್ನೆ ಕಡೆ ತಕೊಂಡ್ ಬಡಿಯೋ ಚೆನ್ನಾಗಿ ಬಿದ್ದಿರೋ, ನಾನು ವಿಚಾರಿಸ್ಕೋತೀನಿ. ಈ ಬಿಕ್ಕನ ಏ ಗೋಪಾಲ, ಗೋಪಾಲ ಅನ್ನೋದನ್ನ ಭೂಪಾಲ ಅಂತ ತಪ್ಪು ತಿಳ್ಕೊಂಡು ನನ್ ತಂಗಿಗೆ ಅವಮಾನ ಮಾಡಿದ್ಯಾ. ಇದಕ್ಕೆ ತದ್ದಂಡ ಕಟ್ಟಿಸ್ತಾ ಇದ್ರೆ ನನ್ನ ಹೆಸರು ಚಿರತೆಗೌಡನೇ ಅಲ್ಲ. ನೀನು ಅಷ್ಟೇ ಚಿರತೆಗೌಡ. ಚಿರತೆಗೌಡ ಅಂದ್ರೆ ಸಾಕ್ಷಾತ್ ಚಿರತೆನೆ ಅಂತ ತಪ್ಪು ತಿಳ್ಕೊಂಡು ನಮ್ ಮೈ ಮೇಲೆ ಬಿದ್ದಿದ್ದಾದ್ರೆ ಊರ್ ಜನ ಅಲ್ಲ ಎದ್ ನಿಲ್ತಾರೆ, ನಿನ್ ಮೈ ಮೇಲೆ ಬಿದ್ದು ಬುದ್ಧಿ ಕಲಿಸ್ತಾರೆ. ಹೌದು, ನಮ್ ಗೋಪಾಲನ ಮೇಲೆ ಯಾರಾದ್ರೂ ಬಿದ್ದರೆ ನಾವೆಲ್ಲ ಸುಮ್ಕಿರಕ್ಕಿಲ್ಲ. ನಿಮ್ ತಂಗಿನೇ ಮಾಡಬಾರ್ದು ಮಾಡಿರೋವಾಗ ಈಗ ಬಂದು ಜಬರ್ದಸ್ತ್ ಮಾಡಿದ್ರೆ ನಾವು ಕೆಳಗೆ ಮುಚ್ಚಿರ ಬಾಯಿ. ಹೆಣ್ಮಕ್ಳ ಮೇಲೆ ಕೈ ಮಾಡಿದವನಿಗೆ ಬೆಂಡ್ ತರ್ತಿದ್ರೆ ಹೇಳ್ರೋ ಬಡ್ಡಿ ನನ್ ಮಕ್ಕಳ. ನಿಮ್ ತಂಗಿ ಹಿಂಗಾಯ್ತ್ರೆ ಸುಮ್ಮನೆ ಇರ್ತಿತ್ತೇನ್ರೋ? ಏ ಸ್ವಾಮಿ, ನಮ್ ತಂಗಿರು ನಿಮ್ ತಂಗಿ ತರ ತಿಮ್ಮನಾಟ ಆಡಿದ್ರೆ ತಾನೇ ಆ ಮಾತು. ಮೊದಲು ನಿಮ್ ತಂಗಿನ ಈ ನೆಲದ ಮೇಲಿರೋ ಮನುಷ್ಯರ ತರ ನಡ್ಕೊಳ ಕೇಳಿ. ಹೆಣ್ಮಕ್ಳು ಹೆಣ್ಮಕ್ಳು ಅಂತೀಯಲ್ಲ, ಆ ನಿನ್ ತಂಗಿನೋ ನಿನ್ ತಂಗಿ ಜೊತೆ ಬಂದಿರೋ ತಿರ್ಬೋಕ್ಲ ಹೊಡೆರು ಒಂದಿನ ನಾನು ಹೆಣ್ಮಕ್ಳ ತರ ನಡ್ಕೊಂಡಿದ್ ನಾನು ಕಾಣ್ಲಿಲ್ಲಲ್ಲ ಮಾರಾಯ. ಏನು ಎಲ್ಲ ಇಷ್ಟೊಂದು ಸದ್ರ ಮಾಡ್ಕೊಂಡು ಮಾತಾಡ್ತಾ ಇದೀರಾ? ನಿಮ್ಮೆಲ್ಲರನ್ನು ಸುಟ್ಟಿ ಹಾಕ್ಬಿಡ್ತೀನಿ. ಆ ಜನಗಳನ್ನ ಸುಡೋದು ಚಿಟ್ಕೆ ಹೊಡೆದ ಸುಲ್ಬಾಲ ಚಿರತೆಗೌಡ. ಏನಿನ್ ಬಂದೂಕು ಜನಗಳ ಬಾಯಿ ಮುಚ್ಚಕ್ ಸಾಧ್ಯ ಇಲ್ಲ. ನನಗೆ ಧೈರ್ಯ ಇದ್ರೆ ನನ್ನದೇ ಗುಂಡೋಡಿ ನೋಡೋಣ. ನನಗೊಡಿ, ನನ್ಗೊಡಿ, ನನ್ಗೊಡಿ, ನನಗೊಡಿ. ಹೇಳೋ ಕುಳ್ಳನ್ ಮಗನೇ, ಸಮಾಧಾನ ಮಾಡ್ಕೊಳ್ಳಿ ಒತ್ತಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ಇಲ್ಲೇ ಒಂದು ನ್ಯಾಯ ಮಾಡೋಣ, ಸಮಾಧಾನ ಮಾಡ್ಕೊಳ್ಳಿ. ನಾವು ನಮ್ಮ ಹುಡುಗನ ಯಾವತ್ತೂ ಬಿಟ್ಕೊಡಕ್ಕಿಲ್ಲ. ಮೊದಲು ಚಿರತೆಗೌಡ ತಂಗಿ ತಪ್ಪಾಗಿ ನಡ್ಕೊಂಡಿದ್ಕೆ ದಂಡ ಹಾಕಿ, ದಂಡ ಹಾಕಿ. ನಿಲ್ಸಿ, 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 ನಿಲ್ಸಿ. ಆಯ್ತು, ದಂಡ ಹಾಕ್ತೀವಿ. ರೂಪವ ತೆಪ್ಪಾಗಿ ನಡ್ಕೊಂಡಿದ್ದಕ್ಕೆ 500 ರೂಪಾಯಿ ದಂಡ ಹಾಕಿದೀವಿ. ಇಲ್ಲ, ನಾನ್ ದಂಡ ಕೊಡಲ್ಲ. ದಂಡ ಕೊಡದೆ ಹೋದ್ರೆ ನಿಮಗ್ ಪಿಂಡ ಹಾಕ್ಬೇಕಾಯ್ತದೆ. ಈ ಊರ್ ಊರೇ ಒಂದಾಗ್ಬಿಟ್ಟೈತೆ, ಸುಮ್ಮನೆ ದಂಡ ಕೊಟ್ಬಿಡವ. ಹಂಗಂತೀನ? ಹಂಗೆ ಅಂದ ಕಾಯ್ತದೆ. ತೆಗೀರಿ, ತೆಗೀರಿ. ಲೆಕ್ಕ ಮಾಡ್ಕೊಂಡು ಮಳೆ ಬರ್ತೈತೆ, ಆದಷ್ಟು ಅದಕ್ಕೆ ಮಾಡ್ಬಿಡಿ. ಆಯ್ತು ಬಿಡಿ. ಏನ್ ಬಂದೈತೆ ನಿಮ್ಗೆಲ್ಲ ಈ ವಯಸ್ಸಿನಾಗೆ ಪೋಟಿಗೆ ಹೆಂಡ ಕುಟ್ಟಿಸ್ತಾರ ಆಡ್ತಾ ಇದೀರಲ್ಲ, ಮುಂದೇನ್ ಗತಿ ಅಂತ? ಮುಂದೇನ್ ಗತಿ ಅಂದ್ರೆ ಚಿರತೆಗೌಡ್ರ ತಂಗಿ ರೂಪವ ಇಲ್ವಾ, ಅದೇ ಗತಿ. ಏನ ಚಿನಾಲಿ, ನೋಟುತ್ತಾ ಇದ್ಯಾ ಮಾರುದ್ದ ಮಾತಾಡ್ತಾ ಇದೀಯ? ಇವಾಗ ಏನ್ ಜಾಗ ಖಾಲಿ ಮಾಡ್ತಿರೋ ಇಲ್ಲ ಎರಡು ಬಾರಿಸ್ಬೇಕು. ನೋಡ್ರಯ್ಯ, ಆ ರೂಪ ಬಂದು ನಮ್ಮ ಹಳ್ಳಿ ರೂಪಾನೆ ಕುಲಿಗೆಟ್ಟೋಯ್ತು. ಇನ್ನು ಏನ್ ಕಾದಾಯ್ತು? ಸದ್ಯ ನಮ್ಮ ಹೆಂಡತಿರು ಹಿಂಗಾಗ್ದೇ ಇದ್ರೆ ಅಷ್ಟೇ ಸಾಕು. ಲೇ ಸಾವಿತ್ರಿ, ಒಂದ್ ಲೋಟ ನೀರ್ ತಗೊಂಡ್ ಬಾರೆ. ಅದ್ಯಾಕ್ರಿ ಉಪ್ಸ ಬಂದಂಗ ಆಡ್ತಾ ಇದ್ದೀರಾ? ನೀರ್ ಕುಡೀರಿ, ಕುಡೀರಿ. ಇದೇನೆ ನಿನ್ ಅವತಾರ? ಆ ರೂಪ ಇದೇ ತರ ಬಟ್ಟೆ ಹಾಕೊಂಡು ಹೀಗೆ ಮಾಡ್ತಾ ಇದ್ಲು, ಅದಕ್ಕೆ ನಾನು ಹಾಕೊಂಡಿದ್ದೀನಿ. ಇದೇ ತರ ಮಾಡ್ತಾ ಇದ್ರೆ ಸಣ್ಣಗೆ ಬಳ್ಳಿ ತರ ಬಳಕ್ಬೋದು ಅಲ್ವೇನ್ರಿ? ಬಳ್ಳಿ ತರ ಬಳಕ್ತೀಯ? ನಿನ್ ತೆಳಗಾಗೋದು, ಕಾಡೆಮ್ಮೆ ಜಿಂಕೆ ಆಗೋದು, ಎರಡು ಒಂದೇ. ಮೊದ್ಲು ಇದನ್ನೆಲ್ಲ ಬಿಚ್ಚಾಕಿ ಸೀರೆ ಉಟ್ಕೋ ಹೋಗು. ಹಿಡ್ಕೊಳ್ರಿ, ಆ ರೂಪನ್ ಕಡೆ ಇದೇ ತರ ಬಟ್ಟೆ ಹಾಕೊಂಡಿದ್ರೆ ಕಣ್ಕೊಂಡ್ಬಿಟ್ಟು ನೋಡ್ತಾ ನಿಂತಿದ್ರಿ. ನಾನು ನಿಮ್ ಹೆಂಡತಿ, ನಿಮ್ ಎದುರುಗಡೆ ಬಟ್ಟೆ ಹಾಕೊಂಡ್ರೆ ನಿಮ್ಗೆ ಏನ್ ಬಂತ್ರಿ ದೊಡ್ಡ ರೋಗ? ನೋಡ್ರಿ, ಒಂದೇ ದಿವಸದಲ್ಲಿ ಎಷ್ಟು ಸಣ್ಣ ಆಗಿದ್ದೀನಿ. ಆ ನನ್ನ ಮಗ ಗೋಪಾಲ ಅವತ್ತಷ್ಟು ಅವಮಾನ ಮಾಡಿದ್ನಲ್ಲ ಎಕ್ಕಡದಯ್ಯ, ಅವನ್ ತಲೆ ಬುರುಡೇನ ಬೂಟಿ ಚೂರಿನ ತರ ಚಚ್ಚಿ ಚಚ್ಚಿ ಪುಡಿ ಪುಡಿ ಮಾಡ್ಬೇಕು. ಅಂತದೇನಾದ್ರೂ ಯೋಚನೆ ಮಾಡ್ಲ ಅಣ್ಣಿಗೆ ವಾಪಸ್ ಹೋಗ. ಅಂತದೇನಾ ತಿಮ್ಗೆ? ಈಗಾಗಿರೋದ್ ಸಾಲ್ದ? ಆ ಗೋಪಾಲ ಅನ್ನೋ ಈಡಿಯಟ್ ನಮಗ ಅಷ್ಟೊಂದು ಅವಮಾನ ಮಾಡಿದ್ಮೇಲೂ ನಾವ್ ಯಾಕಡೆ ಇನ್ನೂ ಇಲ್ಲೇ ಇರ್ಬೇಕು? ಅಯ್ಯೋ, ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೆಂಗವ್ವ? ಇನ್ನು ಎಷ್ಟೆಷ್ಟು ಅವಮಾನ ಇದೆಯೋ ಏನೋ, ಇಷ್ಟಕ್ಕೆ ಬೇಸರ ಆದ್ರೆ ಹಂಗೆ ಅಂತ. ಇನ್ನ ಎಕಡೆ ತಗೊಂಡ್ಬಿಡಿಯ, ಸುಮ್ಮನೆ ಇರೋ ಬಡಿ ನನ್ ಮಗನೆ. ಇಲ್ಲಿ ನೋಡ್ರವ್ವ, ನೀವು ಅಷ್ಟೇ, ಇದು ಹಳ್ಳಿ, ಇಲ್ಲಿ ಆಚಾರ ವಿಚಾರ ಬೇರೆ ಅಂತ ತಿಳ್ಕೊಂಡು ನೀವು ಒಳ್ಳೆ ತಂದೆ ನಡ್ಕೋಬೇಕು. ನೀವು ಇವತ್ತಿರ್ತೀರಾ,
ನಾಳೆ ಹೊರಟೋಗ್ತೀರಾ. ಆದ್ರೆ ಸಾಯ ತನಕ ಇಲ್ಲಿರೋದು ನಾನು ತಾನೆ. ಹಳ್ಳಿ ಜನಗಳ ಹತ್ರ ಒಳ್ಳೆ ತಂದೆ ನಡ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ. ನೋಡವ್ರಪ್ಪ, ಅಪ್ಪ ಅಮ್ಮ ಸತ್ ಮೇಲೆ ನಾನೇ ನಿಮಗೆ ಎಲ್ಲ ಆಗಿ ಬೆಳೆಸಿದ್ದೀನಿ. ನೀವು ಮದುವೆ ಆಗೋವರೆಗೂ ನಾನೇ ಮದುವೆ ಆಗ್ಬಾರ್ದಂತ ಸುಮ್ಕಿದ್ದೀನಿ. ಹೋಗ್ಕಂಡ್ರವ್ವ, ನೀವು ಬ್ಯಾಗ್ ಮದುವೆ ಮಾಡ್ಕೊಂಡ್ರೆ ನಮ್ಮ ಒಡೆಯರು ಕಂಡವ್ರ ಒಲ್ದು ಬದುಕು ಮ್ಯಾಗ ಓಡಾಡ್ಕೊಂಡು ಹುಲ್ ಮೇಯ ತಪ್ಪೈತೆ. ಚಿತ್ತೇಗೌಡರು ಅನ್ನ ತಿನ್ನಲ್ವಾ, ಬರೀ ಹುಲ್ ಮೇಯ್ತಾರ? ಇಟ್ಸ್ ವಂಡರ್ಫುಲ್ ಐ ಸೇ. ಅಯ್ಯಯ್ಯೋ, ಅದು ಯಾವ್ದಿಲ್ಲಮ್ಮ, ಅವನ್ ಮಾತಾಡೋದೇ ಹಂಗೆ. ನೋಡೋ ರೂಪ, ಯಾಕಿದ್ರು ಬಂದಿದ್ದೀರಾ, ಇನ್ನೊಂದೆರಡು ದಿವಸ ಹಳ್ಳಿಯಲ್ಲಿ ಇದ್ಕೊಂಡು ಸಂತೋಷವಾಗಿ ಹೋಗಿ. ನಿನಗಾಗಿರೋ ಅವಮಾನ ನನಗಾಗಿರೋ ಅವಮಾನ, ಅದು ತಕ್ಕ ಶಾಸ್ತಿ ನಾನು ಮಾಡ್ತೀನಿ. ನೀನೋಗಿ ಮಲ್ಕೋಗು. ಓಕೆ, ಗುಡ್ ನೈಟ್. ಹೋಗಿ. ಹಳ್ಳಿ ಗಮಾರಿಗೆ ಇಷ್ಟೊಂದು ಟ್ಯಾಲೆಂಟ್ ಇರೋದು. ಏ ಯು, ಹಲೋ, ನಿನ್ ಹೆಸರು ಮಹೇಶ್, ನೀವೆಲ್ಲಿವರೆಗೆ ಓದಿದ್ದೀರಾ? ಮುಖ ನೋಡಿದ್ರೆ ಅಷ್ಟು ಗೊತ್ತಾಗಲ್ವಾ, ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓದಿರ್ತಾನೆ. ಎರಡು ಅಲ್ಲ ಅಂದ್ರೆ ನೀವೇನು ಓದಿಲ್ವಾ? MFA, ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್. ವಾವ್, ವಾಟ್ ವಾಸ್ ದಟ್? MFA. MFA ಮಾಡ್ಕೊಂಡು ಫಾರಿನ್ ಗೆರೆನ್ ಹೋಗಕ್ಕೆ ಟ್ರೈ ಮಾಡ್ಲಿಲ್ವಾ ನೀನು? ಐ'ಮ್ ಸಾರಿ, ನೀವು ಹಳ್ಳಿಲಿ ಹಾಕಿದ್ದೀರಾ? ನಮ್ಮ ಯುವ ಜನಾಂಗ ಹಳ್ಳಿ ಬಿಡಬಾರ್ದು. ನಮ್ಮ ಹಳ್ಳಿಲಿ ಗುಡಿ ಕೈಗಾರಿಕೆ ಉಳಿಬೇಕು, ಬೆಳಿಬೇಕು. ಗುಡ್, ಒಳ್ಳೆ ಧ್ಯೇಯ, ಒಳ್ಳೆ ಯೋಚನೆ. ಅದು ನಂದಲ್ಲ, ನನ್ನ ಸ್ನೇಹಿತ ಗೋಪಾಲಂದು. ಗೋಪಾಲಂದು? ವಾಟ್ ಡು ಯು ಮೀನ್? ಹೌದು, ನಾನು MFA ಮುಗಿಸಿ ಎಲ್ಲೂ ಕೆಲಸ ಸಿಗದೆ ಬೀದಿ ಬೀದಿ ಅಲಿತಿದ್ದಾಗ ನನ್ನ ಕ್ಲಾಸ್ಮೇಟ್ ಗೋಪಿ ಈ ಹಳ್ಳಿ ಕರ್ಕೊಂಡು ಬಂದು ಈ ಕುಂಬಾರ ಸಿದ್ದಪ್ಪನ ಹತ್ರ ಸೇರಿಸ. ಮಾರ್ವೆಲಸ್ ರೂಪ, ಗೋಪಾಲ್ ಇಸ್ ಸಮಥಿಂಗ್ ಸ್ಪೆಷಲ್. ಹಂಗಾರೆ ಅವರಿಗೆ ಹೆಣ್ಮಕ್ಳೆಷ್ಟು ಗಂಡು ಮಕ್ಳೆಷ್ಟು? ಅವರಿಗೆ ಮೂರು ಹೆಣ್ಣು, ಒಂದೇ ಒಂದು ಗಂಡು. ಮೂರು ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೇಲಿ ಇದ್ದಾರೆ. ಇರೋ ಒಬ್ಬ ಮಗ ಹೊಲ ಗದ್ದೆ ನೋಡ್ಕೊಂಡು ತಂದೆ ತಾಯಿ ಜೊತೆಲಿ ಇದ್ದಾನೆ. ಒಳ್ಳೆ ಹುಡುಗ, ಸಾಧು ಸ್ವಭಾವ, ತಂದೆ ತಾಯಿ ಮಾತ್ನ ಮೀರೋದಿಲ್ಲ. ಹಂಗಾರೆ ಅವರು ನಮ್ ಗೌರಿನ ಒಬ್ಬೋದಾ ಮಾವ? ಅದೇನೋ ಅಂತಾರಲ್ಲ, ಕಂಕಣ ಬೆಳ ಕೂಡ ಬಂದ್ರೆ ಯಾರೇನು ಆ ಬ್ರಹ್ಮನಿಂದಲೂ ತಪ್ಪಿಸೋಕಾಗಲ್ಲ. ಓ ಜೋಡಿ ಮಾಮ, ಏನೋ ಒಳ್ಳೆ ಸುದ್ದಿ ತಂದಿರಂಗಿದೆ. ಅಮ್ಮನ ಮುಖದಲ್ಲಿ ನಗು ಕಾಣಿಸ್ತಾ ಇರ್ತಾರ ಇದೆ. ಈ ಫೋಟೋ ನೋಡ. ನನಗಾಗ್ಲೇ ಗೊತ್ತಿತ್ತಮ್ಮ, ಈಗಲಾದ್ರೂ ಒಪ್ಕೋತಿಯಾ ನಿನ್ ಮಗನ ಜವಾಬ್ದಾರಿ ಏನು ಅಂತ? ಏಕೆ ಆದ್ರೆ ನಿನ್ ನನ್ ಮಗ ಅಲ್ವಾ? ಗೋಪಿ, ಆ ಸಿಂಗ್ನಳ್ಳಿ ಸೀನಪ್ಪನವ್ರಿಗೆ ನಿನ್ ಬಗ್ಗೆ ಬಹಳ ಗೌರವ. ಚೇ ಚೇ ಚೇ, ಅದೇನು ಗೌರವ ಅಂತೀಯ? ನಿನ್ ತಂಗಿ ಫೋಟೋ ತೋರಿಸಿದ ತಕ್ಷಣ ಹುಡುಗಿ ನೋಡಕ್ ಬಂದೇ ಬಿಡ್ತೀವಿ ಅಂತ ಒಪ್ಕೊಂಡ್ರು. ಅದೇ ವಿಷಯ ನಿಮ್ಗೆ ತಿಳಿಸಿ ಹೋಗೋಣ ಅಂತ ಬಂದೆ. ನಾನಿನ್ ಬರ್ಲಾ? ಆಯ್ತು. ದೇವ್ರಿ, ನಮ್ ಗೌರಿನ ಒಪ್ಕೊಂಡ್ಬಿಟ್ರೆ ಆಕೆ ಸಾಕಪ್ಪ. ಇದೇನಮ್ಮ ಹೆಂಗ್ ಹೇಳ್ತೀಯ, ನಮ್ ಗೌರಿಗೆ ಏನ್ ಕಮ್ಮಿ? ಒಪ್ಕೊಂಡೆ ಒಪ್ಕೋತಾರೆ ಬಾ. ಓ ಏನು, ಎಲ್ರು ಎಲ್ಲ ಮುದ್ಕೆ ಹಾಕಕ್ ಹೊರಟಾಗಿದೆ? ನಿನಗೆ ಮುದ್ಕೆ ಹಾಕೋಣ ಅಂತ ಬಂದ್ವಿ. ಹ್ಮ್, ನಾನು ಮುದ್ಕೆ ಹಾಕಿದ್ರೆ ಏನ್ ಸಂಪತ್ ಸಿಗುತ್ತೆ? ಮೂರ್ ಕಣ್ಣ ಚಿಪ್ ಸಿಗುತ್ತೆ ಅಷ್ಟೇ. ಚಿಪ್ ತಗೊಂಡ್ ಹೋಗಕ್ ಬಂದಿರೋ ಬೆಪ್ರಲ್ಲ ನಾವು ಅಂತ ಹೇಳೆ. ನನ್ ಜೊತೆ ನೇರವಾಗಿ ಮಾತಾಡಿದ್ರೆ ನಾಲ್ಗೆ ನೆಗದು ಬಿದ್ದೋಗಲ್ಲ ಅಂತ ಹೇಳಿ ಆ ಸಿಡುಕಿಗೆ. ಈಗ ಹೇಳೋದು ಕೇಳೋದು ಏನು ಬೇಡ ಗೋಪಾಲ್, ನಿನಗ್ ಮೋಟರ್ ಬೈಕ್ ಬಿಡೋಕ್ ಬರತ್ತಾ ಹೇಳು. ವಾಟ್ 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 ಬೈಕ್? ಯಾಕೆ ರೂಪ ಹೀಗ್ ನಗ್ತೀಯ? ಬೇರೆ ತರ ನಗಕ್ ಬರಲ್ವಲ್ಲ ಅದಕ್ಕೆ. ಚೊಪ್ಪಟ್ ಏಯ್, ಬಾಯಿಗ್ ಬಂದಾಗ ಏನೇನು ಮಾತಾಡ್ಬಾರ್ದು ಅಂತ ಅವನಿಗೆ ಬುದ್ಧಿ ಹೇಳೆ. ಬುದ್ಧಿ ಯಾಕೆ ಹೇಳಿ ರೂಪ, ಬೈಕ್ ಕೊಡ್ಸಿದನ್ನ ಹೇಳ್ಕೊಡ್ತೀನಿ. ಅವನಿಗ ಫೈನ್, ಹೇಳ್ಕೊಡು, ಧಾರಾಳವಾಗಿ ಹೇಳ್ಕೊಡು. ಚೆನ್ನಾಗ್ ಬಿದ್ದು ಹಲ್ ಮುರ್ಕೊಂಡು ಆನಂದ ಪಡ್ಲಿ. ಆಯ್ತು. ಬೈಕ್ ಕೊಡ್ತದೆ ಹೇಳ್ಕೊಡ್ತೀರಾ? ಹೇಳ್ಕೊಡಿ ಹೇಳ್ಕೊಡಿ. ತಗೋ ಕೂತ್ಕೋ. ನಿಧಾನ ನಿಧಾನ, ಏ ಸುಮ್ಮಿರೆ ನೀನು,
ನೀವು ಧೈರ್ಯವಾಗಿರ್ಬೇಕು ಗೋಪಿ, ನಾನು ಹಿಂದೆ ಕೂತ್ಕೊಂಡು ಕಂಟ್ರೋಲ್ ಮಾಡ್ತೀನಿ, ನೀ ನೋಡ್ಸು ಆಯ್ತಾ. ಇವಾಗ ಕಿಕ್ಕೊಡಿ, ಅದು ಅದು ಜೋರಾಗಿ ಜೋರಾಗಿ ಇರು ಇರು. ಅದು ಕ್ಲಚ್, ಅದನ್ನ ಹಿಡ್ಕೊಂಡು ಕೆಳಗಡೆ ಗೇರ್ ಒತ್ತು. ನಮ್ ಹೀರೋ ಹೇಗ್ ಬೈಕ್ ಓಡಿಸ್ತ ಅಂತ ಈಗ ನೀನ್ ಎತ್ತಿನ ಗಾಡಿ ಓಡಿಸಿ ನಿನ್ ಸ್ಕಿಲ್ ತೋರಿಸ್ತ್ಯಾ? ಕಾರು ಬೈಕು ಓಡಿಸಿರೋ ನನಗೆ ಈ ಜುಜುಬಿ ಎತ್ತಿನ ಗಾಡಿ ಯಾವ ಮಹಾನೆ? ಎತ್ತಿನ ಗಾಡಿನ ಜುಜುಬಿ ಅಂತ ಕರೆಯೋದು ಮರ್ಯಾದೆ ವಿಷಯ ಅಲ್ಲ. ಓಹೋ, ಈ ನಿನ್ ಎತ್ತಿನ ಗಾಡಿಗೂ ಮರ್ಯಾದೆ ಇದೆಯೇನೋ? ಹಾ, ಮರ್ಯಾದೆ ಅನ್ನೋದು ಕಾರು ಬೈಕ್ಗಳಿಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಮೂಲವಾದ ಎತ್ತಿನ ಗಾಡಿಗೆ ಅದರದೇ ಆದ ಮರ್ಯಾದೆ ಮಹತ್ವ ಎಲ್ಲ ಇದೆ. ಹಗುರವಾಗಿ ಮಾತಾಡಿ, ಹಗುರಾಗ್ಬೇಡ ಗೋಪಿ. ರೂಪ ಹಗುರಾದ್ರು ನಾನ್ ಮಾತ್ರ ಹಗುರಾಗಲ್ಲ. ಅಯ್ಯಯ್ಯಯ್ಯೋ, ನೀನ್ ಮಾತ್ರ ಹಗುರಾಗಕ್ ಸಾಧ್ಯನೇ ಇಲ್ಲ ಬಿಡು. ನಿಮ್ ಊರೆಲ್ಲ ತುಂಬಾ ಚೆನ್ನಾಗಿತ್ತು, ರಿಯಲಿ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನಗಂತೂ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ನಾವಿನ್ ಹೋಗ್ಬಿಟ್ಟು ಬರ್ತೀವಿ, ಇನ್ನೊಂದ್ ಎರಡು ದಿವಸ ಇಲ್ಲೇ ಇರ್ಬೋದು. ಹೌದೌದೌದು, ಒಂದ್ ಎರಡು ದಿನ ಇದ್ಬಿಟ್ಟು ಹೋಗಿ ಪರವಾಗಿಲ್ಲ, ನಾವಿನ್ನು ಮಾಯವಂತ ಹೋಗೇ ಇಲ್ಲ. ಅದೇನದು ಯಾವಾಗ್ಲೂ ಮಾಯವ ಮಾಯವ ಅಂತ ಹೇಳ್ತಾನೆ ಇರ್ತೀಯಲ್ಲ, ಅದ್ಯಾರು ಅಂತ ನೋಡ್ಬಿಡೋಣ ಈಗ. ಅಯ್ಯೋ, ನೋಡ್ಬೇಕಾಗಿರೋದ್ ನೀವಲ್ಲಮ್ಮ, ನಮ್ ಚಿರ್ತೇಗೌಡ್ರು, ನಮ್ ಒಡೆಯವ್ರು ನೋಡ್ಬೇಕು. ಅದು ಯಾಕೆ ನಾವ್ ನೋಡ್ಬಾರ್ದ? ಅಯ್ಯೋ, ನಿಮ್ ಒಳ್ಳೇದಕ್ಕೆ ಅಂತ ಮೊದ್ಲು ಇವ್ರು ನೋಡ್ಬೇಕು, ಆಮ್ಯಾಕ್ ಮಾಯವನೇ ಬರ್ತಾಳೆ. ನೀ ಅಲ್ಲೆಲ್ಲೋ ಬರ್ತೀರಾ ಮುಂದೆ ಮುಂದೆ. ಅಯ್ಯೋ ಬಿಡ್ರಿ, ಅಲ್ಲ ಒಂದ್ಸರಿ ನೋಡಬಿಡೋಣ ಅನ್ಸುತ್ತೆ. ಎಕ್ಕಡ್ದಯ್ಯ ಇಷ್ಟೊಂದು ಹೇಳುವಾಗ ನಾವ್ ನಿರಾಶೆ ಮಾಡ್ಬಾರ್ದ? ಅದೇನಿಲ್ಲ, ನೀವು ಇನ್ನೂ ಎರಡು ದಿವಸ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅವರೆಲ್ಲ ಹೊರಡಕ್ ರೆಡಿಯಾಗಿ ನಿಂತಿದ್ದಾರೆ, ಅವ್ರನ್ನ ಯಾಕೆ ತಡಿತ್ಯಾ? ಹೋಗ್ಬಿಟ್ ಬರ್ಲಿ ಬಿಡು, ನಾವಿನ್ ಬರ್ತೀವಿ. ಅಯ್ಯೋ, ನೀವ್ ಬರೋದೇನವಾ ಬಂತು, ನೀವ್ ಬರ್ಲೇಬೇಕು, ನಾ ಮಾಯವನ್ ಕೆಲ್ಸ ಕೊಡ್ಲೇಬೇಕು. ಹಾಗೆ ಮಾಡೋಣ ಅಣ್ಣ, ನಾನು ಇವ್ರನ್ನೆಲ್ಲ ಮೇನ್ ರೋಡ್ ತನಕ ಬಿಟ್ಟು ಬರ್ತೀನಿ, ಬಂದ್ರೆ ಬಾಯ್ ಬಾಯ್ ಬಾಯ್. ಅಗ್ಗ, ನಿಮ್ ಕೈ ಕೊಟ್ಟಿದ್ದೀನಿ ರೂಪವ, ಇದೇ ಹಾಕ್ದಂಗ ನಾನು ನೇಣಾಕಂಗ್ ಮಾಡ್ಬಿಟ್ಟಿರ. ನಿಮ್ಗೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಚಿರ್ತೆಗೌಡ್ರು ನನ್ನ ಸುಮ್ನೆ ಬಿಟ್ಟಾರ? ಸುಮ್ನೆ ಬಿಟ್ಬಿಟ್ರೆ ಅವ್ರನ್ನ ಚಿರ್ತೆಗೌಡ್ರು ಅಂತ ಕರೀತಾರ? ಸರಿ, ನಿನ್ ದಾರಿ ಬಿಡು. ಇವತ್ತು ಏನೇ ಆಗ್ಲಿ, ಈ ಎತ್ತಿನ ಗಾಡಿ ಓಡಿಸೋದನ್ನ ನಾನ್ ಕಲೀಲೇಬೇಕು. ಬೇಡ ನೋಡಿ, ಎಡಕ್ ಹೋಯ್ತದೆ ಎಡಕ್ ಹೋಯ್ತದೆ, ಏನಾದ್ರೆ ಕೇಳಿದ್ರೆ ಬಲ ಕೇಳ್ಕೊಳ್ಳಿ, ಅಜ್ಜ ಹಿಡಿದ ಹೇಳ್ಕೊಳ್ಳಿ. ಬೇಡ ರೂಪ ರೂಪ, ಅಯ್ಯೋ ರೂಪ, ನನ್ ಮಾತು ಕೇಳಿ ರೂಪವ. ಮಾಡ್ತಾರೆ ಸರಿ ಅಲ್ಲ. ಏಯ್, ಯಾವ್ ಸರಿ ಯಾವ್ ತಪ್ಪು ಅಂತ ನಿನ್ನಿಂದ ನಾನು ಕಲ್ತ್ಕೋಬೇಕಾಗಿಲ್ಲ. ನಿನ್ ಕೆಲ್ಸ ಎಷ್ಟೋ ಅಷ್ಟು ನೋಡ್ಕೊ ಹೋಗು. ಹೇಳ್ತಿದ್ರೆ ಎತ್ತು ಮಾತಾಡಕ್ಕಾಗಲ್ವಲ್ಲ, ಅದಕ್ಕೆ ನಾನು ಹೇಳ್ಬೇಕಾಗಿದೆ, ಮೂಕ ಪ್ರಾಣಿಗಳಿಗೆ ಈ ತರ ಹಿಂಸೆ ಕೊಡಬಾರ್ದು.
ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಇದು ನನ್ನ ಹೆಸರು, ನಾನು ಹೊಡಿತೀನಿ ಸಾಯಿಸ್ತೀನಿ, ಅದನ್ನು ಕೇಳಕ್ ನೀನ್ ಯಾವನು? ಮಲ್ತಾಯ್ದಲ್ಲ ವರ್ದ ಅಂದ್ರೆ ಮುಖದ ಶೇಪ್ ಚೆನ್ನ ಬಿಡ್ಬೇಕು. ಹೊಡಿಬೇಡ ಅಂತ ಹೇಳೋದನ್ನ ಹೊಡೆದೇ ಹೇಳ್ಬೇಕಾ? ಮಾತು ಬರ್ದ್ರೆ ಮೂಕ ಪ್ರಾಣಿಗಳ ಮೈ ಮೇಲೆ ಬಾರ್ಕೊಳ್ ತಗೊಂಡು ಬಾರಿಸ್ತಾ ಇದೆಯಲ್ಲ, ನೀ ಒಬ್ಳು ವಿದ್ಯಾವಂತನ ಇಲ್ಲ ಕಾಡ್ ಮನುಷ್ಯನ? ಮಾತಾಡು, ಯಾಕೆ ಸುಮ್ಮನೆ ನಿಂತುಬಿಟ್ಟೆ? ಹಾ ಮಾತಾಡು. ಈ ಎತ್ಗಳಿಗಾದ್ರೂ ಮಾತಾಡಕ್ ಬರೋದಿಲ್ಲ, ನಿನಗೆ ನಾಲ್ಗೆ ಬೇದೋಗಿದ್ಯಾ? ಮೂಕ ಪ್ರಾಣಿಗಳು ವೇದ ಅರ್ಥ ಮಾಡ್ಕೊಳ್ತೀರ ನೀನು? ಒಂದು ಹೆಣ್ಣ ನೋಡು, ಅಕ್ಷರ ಅಹಂಕಾರ ಆಗ್ಬಾರ್ದು, ಅರಿವಾಗ್ಬೇಕು, ಅನುಭವ ಆಗ್ಬೇಕು, ಅನನ್ಯವಾದ ಆನಂದ ಆಗ್ಬೇಕು, ಚೆನ್ನಾಗಿ ನೆನಪಿಟ್ಕೋ. ವಿದ್ಯಾವಂತರಲ್ಲ ವಿವೇಕಿಗಳಲ್ಲ, ಅವಿದ್ಯಾವಂತರಲ್ಲ ಅವಿವೇಕಿಗಳಲ್ಲ, ಎಲ್ಲ ಮನುಷ್ಯರಲ್ಲೂ ಮನುಷ್ಯತ್ವ ಇರಲ್ಲ, ಎಲ್ಲ ಪ್ರಾಣಿಗಳು ಮನುಷ್ಯತ್ವನ ಕಳ್ಕೊಂಡಿರಲ್ಲ. ಪ್ರಾಣಿಗಳಲ್ಲಿರೋ ಪ್ರೀತಿ ಪ್ರೇಮ ನಿನ್ನಂತ ಮನುಷ್ಯರಲ್ಲಿಲ್ವಲ್ಲ, ನಾಚಿಕೆ ಆಗ್ಬೇಕು. ಯಾವುದೇ ಒಂದನ್ನ ಪಡಿಬೇಕಾದ್ರೆ ಕೋಪ ಬಲವಂತಿದ್ದಲ್ಲ, ಪ್ರೀತಿ ಪ್ರೇಮದಿಂದ ಅದನ್ನು ಪಡಿಬೇಕು. ಮೊದಲು ಅದನ್ನ ಅರ್ಥ ಮಾಡ್ಕೊ. ಹೊಡಿಬೇಡ ಅಂತ ಹೇಳೋದನ್ನ ಹೊಡೆದೇ ಹೇಳ್ಬೇಕಾ? ನೀ ಒಬ್ಳು ವಿದ್ಯಾವಂತನ ಇಲ್ಲ ಕಾಣ್ಬಳಸಿನ? ಪ್ರಾಣಿಗಳಲ್ಲಿರೋ ಪ್ರೀತಿ ಪ್ರೇಮ ನಿನ್ನಂತ ಮನುಷ್ಯರಿಲ್ವಲ್ಲ, ನಾಚಿಕೆ. ಮೂಕ ಪ್ರಾಣಿಗಳು ವೇದ ಅರ್ಥ ಮಾಡ್ಕೊಳ್ತೀರ ನೀನು? ಒಂದು ಹೆಣ್ಣ ನೋಡು, ಅಕ್ಷರ ಅಹಂಕಾರ ಆಗ್ತಾರೆ, ಅರಿವಾಗ್ಬೇಕು, ಅನುಭವ ಆಗ್ಬೇಕು, ಅನನ್ಯವಾದ ಆನಂದ ಆಗ್ಬೇಕು. ಯಾವುದೇ ಒಂದನ್ನ ಪಡಿಬೇಕಾದ್ರೆ ಕೋಪ ಬಲವಂತಿದ್ದಲ್ಲ, ಪ್ರೀತಿ ಪ್ರೇಮದಿಂದ ಅದನ್ನು ಪಡಿಬೇಕು. ಮೊದಲು ಅದನ್ನ ಅರ್ಥ ಮಾಡ್ಕೊ. ಮಗಳೇ
ರಾಮ 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 ಮನೆಯೇ ನಿನ್ನ ಬೀಳಿಸಲು ಕೆಟ್ಟ ರೆಡಿಯಾಗಿದೆ ಕಣೆ ಯಾರು ಕೆಟ್ಟದಲ್ಲಿ ಯಾರು ಬೀಳುತ್ತಾರೆ ಇಲ್ಲಿ ಮೇಲೆ ಎಂದು ಬರೆದೈತೆ ಕಣು ಮನೆಗೆ ಬಂದೆ ಗೌರಿ, ನಾಳೆ ನೀನು ನೋಡೋದಕ್ಕೆ ಗಂಡನ ಕಡೆ ಬರ್ತಾ ಇದ್ದಾರೆ. ನಾನು ಇರ್ಬೇಕಾದ್ರೆ ಈ ಕೆಲಸನೆಲ್ಲ ಮಾಡಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ. ಹೋಗಮ್ಮ ಹೋಗಮ್ಮ ಮನೆಗೆ. ಹೋಗು ಅಂದ ತಕ್ಷಣ ಹೋಗೋಕೆ ನಾನೇನು ಗೌರಿ ಅಲ್ಲ. ಇದೇನಪ್ಪ ಇದು? ನನ್ನ ಕಣ್ಣನ್ನು ನಾನು ನಂಬಕ್ಕಾಗ್ತಿಲ್ಲ. ಇದು ಯಾವ ರೂಪ ನೋಡ್ತಾ ಇದ್ದೀನಿ ನಾನು? ಹೊಸ ರೂಪನ ಡಿಫ್ರೆಂಟ್ ಅಂಡ್ ಸಿಂಪಲ್. ಈ ತರ ಹೊಸ ರೂಪ ಕಾಣಿಸದೆ ಅಪರೂಪ. ರೂಪ ಅನ್ನೋದು ಬರೀ ಮೈಯಲ್ಲಿದ್ರೆ ಸಾಲದು, ಮನ್ಸಿನಲ್ಲಿ ಇರ್ಬೇಕನ್ನೋದು ನಿನಗೆ ಇವತ್ತು ಗೊತ್ತಾಯ್ತಾ? ನಿಮ್ ಸಹವಾಸ ಮಾಡಿದ್ಮೇಲೆ ಎಲ್ಲ ವಿಷಯನೂ ಮನಸ್ಸಿಗೂ ಗೊತ್ತಾಗ್ಬೇಕು ತಾನೇ. ಮನಸ್ಸು ಅನ್ನೋದಿದ್ರೆ ಯಾರು ಸಹವಾಸ ಮಾಡಿದ್ರು ಗೊತ್ತಾಗುತ್ತೆ. ಅಂದ್ರೆ ನನಗ್ ಮನಸ್ಸಿಲ್ಲ ಅಂತ ಇನ್ನೂ ನಿಮ್ಗೆ ಅನುಮಾನನ? ನಾನು ಬೆಂಕಿ ಮೂಲಕ ಬೆಳಕು ಹುಟ್ಟಿಸ್ತೀನಿ ಹೊರತು ಭಯ ಹುಟ್ಟಿಸಲ್ಲ. ನನ್ ಕೊಟ್ಟಿಗೆ ಕಾಲಿಟ್ಟ ಮೇಲೆ ನೀನು ಕವಿಯತ್ರಿ ಅದನ್ ಕಾಣಿಸುತ್ತೆ. ನನಗೀಗ ಅನ್ಸುತ್ತೆ ಈ ಕೊಟ್ಟಿಗೆ ಬರೀ ದನ ಕರುಗಳನ್ನು ಕಟ್ಟಾಕೋ ಜಾಗ ಮಾತ್ರ ಅಲ್ಲ, ಮನುಷ್ಯನ ಸಂಬಂಧಗಳನ್ನ ಕಟ್ಟಾಕೋ ಕರುಳಿನ ಕೇಂದ್ರ ಅಂತ. ಈ ದನಗಳನ್ನ ನೋಡ್ತಾ ಮನುಷ್ಯರಾಗೋದು, ಕರುಗಳನ್ನ ನೋಡ್ತಾ ಕರುಳಾಗೋದು, ಇದು ಸಾಧ್ಯ ಅಂತ ನನಗೀಗ ಅನ್ನಿಸ್ತಿದೆ ಗೋಪಾಲ್. ಮಾತು ಅನ್ನೋದು ನಾಲ್ಗೆ ಮೇಲೆ ಕುಣಿಸೋ ವೇಷ ಆಗ್ಬಾರ್ದು, ಹೃದಯದಿಂದ ಬರೋ ಶೀಲವಂತ ಇರ್ಬೇಕು. ಗೋಪಾಲ್, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ಇನ್ನೂ ನನ್ನ ಮೇಲೆ ನಿಮ್ಗೆ ನಂಬಿಕೆ ಬರ್ಲಿಲ್ವಾ? ನಂಬಿಕೆ ಅನ್ನೋದು ನಿಂತ ನೆಲವಿನಲ್ಲೇ ಹುಟ್ಟ ಹೂ ಅಲ್ಲ, ಗೆದ್ದು ಕಡಿದು ಹೊತ್ತದಲ್ಲಿ ಸೇರ್ಕೊಳ್ಳೋ ಹಾವು ಅಲ್ಲ, ಒಳಗಡೆ ಸೇರ್ತಾ ಸೇರ್ತಾ ಬೇರೆ ಬಿಡೋ ಒಂದು ಭದ್ರವಾದ ಭಾವನೆ ರೂಪ, ಭದ್ರವಾದ ಭಾವನೆ. ಯು ಆರ್ ರೈಟ್. ಈ ಭಾವನೆ ನಿಮ್ಮಲ್ಲಿ ಬೇರೆ ಬಿಡ್ಲೇಬೇಕು, ಭದ್ರವಾಗ್ಲೇಬೇಕು. ಆ ತರ ನಾನು ನಡ್ಕೋತೀನಿ ಗೋಪಾಲ್. ನಾವಿಬ್ರು ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಯಾವ ಕೆಲ್ಸನೂ ಆಗೋದಿಲ್ಲ. ನನ್ನ ಮೊದಲನೇ ಕೆಲ್ಸ ಹಾಲು ಕರೆಯೋದು. ನೀನ್ ಹಾಲು ಕರಿತೀಯ? ವೈ ನಾಟ್, ನಾನು ಹಾಲು ಕರಿಬಾರ್ದ? ನಾಳೆ ನನ್ನ ಗಂಡನ ಮನೆಗೆ ಹೋದ್ಮೇಲೆ ಈ ಕೆಲ್ಸ ಎಲ್ಲ ಮಾಡ್ಲೇಬೇಕಲ್ಲ. ಹಾಲು ಕರಿಯೋದು ಅಂದ್ರೆ ಗೋಲ್ಡ್ ಕರಿಯೋ ತರ ಅಲ್ಲಮ್ಮ, ಬಂದೇ ಇರು. ಹೇಳಿದ್ಮೇಲೆ ತಗೋ ಅಣ್ಣನ ಹಚ್ಚು ಕೆಸಲಿಗೆ. ಲಕ್ಷ್ಮವ್ವ
ಹಾಗೆಲ್ಲ ಆಟ ಮಾಡಬಾರ್ದವ. ಧೈರ್ಯವಾಗಿ ಹಚ್ಚು, ನಾನು ಇರ್ತೀನಿ ನಡಿ ಹಚ್ಚು. ಅರೆರೆ ಇದೇನಿದು, ಒಳ್ಳೆ ಬಲೂನ್ ತರ ಹೋಗ್ತಾ ಇದೆಯಲ್ಲ. ಹ್ಮ್, ನಿನ್ ಬಾಯಲ್ಲಿ ಬರೀ ಬೆಲ್ಲೂನು ಸಲೂನು ಇದೇನೆ ಬರೋದು, ಕೆಚ್ಚು ಹೀಗಾಗೋದನ್ನ ಸ್ವರ ಬಿಡೋದು ಅಂತಾರೆ. ಈಗಿನ ಕೈದ ಧೈರ್ಯ ಎಲ್ಲ ಒಟ್ಟು ಮಾಡ್ಕೊಂಡು ಒಂದೇ ಮನಸ್ಸಿಂದ ಹಾಲ್ ಕರೆ. ಹ್ಮ್ ಹಂಗೆ ಸಬಾಷ್. ನಮ್ಮನೆ ಒಳಗಡೆ ನೀನ್ ಬರ್ಬೇಕಾ? ಹೌದು, ನಿಮ್ಮನೆ ಒಳಗ್ ಬರ್ಬೇಕು. ಅದಕ್ಕೆ ನಿಮ್ ಒಕ್ಕೆ ಹೇಳ್ತಾ ಇದ್ದೀನಿ. ಏನ್ ಮಾತು ಅಂತ ಆಡ್ತೀಯ ರೂಪವ? ನಾವು ದುಡ್ಡಿನಲ್ಲಿ ಬಡವರು ನಿಜ, ಆದ್ರೆ ಮನೆಗ್ ಬಂದವ್ರನ್ನ ಒಳಗ್ ಬರ್ಬೇಡ ಅಂತ ಹೇಳೋ ಬಂಡ ಜನ ಅಲ್ಲ. ನೀತಿ ನೇಮದಲ್ಲಿ ನಾವು ಯಾವತ್ತೂ ಬಡವರಾಗೋಕಿಲ್ಲ. ಬಾ ಬಾವಾ. ಪರವಾಗಿಲ್ಲ ಬಾವಾ, ಬಡವರ ಮನೆ ಚಾಪೆ ಏನ್ ಅನ್ಕೋಬೇಡ. ನೀವು ಮತ್ತೆ ಮತ್ತೆ ಹಾಗೆ ಮಾತಾಡ್ಬೇಡಿ. ನಾನಿಲ್ಲಿ ಮಾತಿತ್ಯ ಪಡೆಯೋಕೆ ಚಿರ್ತೇಗೌಡನ್ ತಂಗಿಯಾಗಿ ಇಲ್ಲಿಗೆ ಬಂದಿಲ್ಲ. ನಾನಿಲ್ಲಿ ಬಂದಿದ್ದು ಗೌರಿ ನೋಡೋಕೆ, ಅವಳನ್ನ ಮಾತಾಡ್ಸೋಕೆ, ಹಾಗೆ ಅಲಂಕಾರ ಮಾಡೋಣ ಅಂತ ಬಂದೆ. ಅಮ್ಮ ಅಲ್ಲಿ ಯಾಕೆ ಗೌರಿ, ಯಾಕೆ ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಯಾ? ನಾನು ರೂಪಾ, ನಾನು ನೀನು ಚಿಕ್ಕ ವಯಸ್ಸಿನಲ್ಲಿ ನಾನು ನಿನ್ ಒಟ್ಟಿಗೆ ಸೇರಿ ಕುರ್ಚದಲ್ಲಿ ಆಡ್ತಾ ಇದ್ದಿದ್ದು ನಾಲ್ಕಲ್ಲ. ನಿನಗೆ ಏನೇ ನೀನು, ನಾವಿಬ್ರು ಸೇರ್ಕೊಂಡು ಉಯ್ಯಾಲೆ ಆಡ್ತಿದ್ವಲ್ಲ, ಅದ್ ಯಾವತ್ತಾದ್ರೂ ಮರೆಯಕ್ಕಾಗತ್ತಾ? ಅದ್ ಬಿಡು, ನಾವಿಬ್ರು ಸೇರ್ಕೊಂಡು ಅಳಗುಡಿ ಮನೆ ಆಡ್ತಿದ್ವಲ್ಲ, ಅದ್ ಯಾರಾದ್ರೂ ಅಳ್ಸಕ್ಕಾಗತ್ತೇನೆ? ಹೋಗ್ಲಿ ಬಿಡು, ಇವತ್ ನಾನು ನಿನ್ಗೆ ಅಲಂಕಾರ ಮಾಡ್ತೀನಿ ಆಯ್ತಾ? ನಿನ್ ರೂಮ್ ಇದೆ ಆದ ಅದೇ ಇರ್ಬೇಕು. ಗೌರಿ ಬೇಗ ಬೇಗ. ಸರಿ ಸರಿ, ಗಂಡನ ಕಡೆ ಬರೋ ಹೊತ್ತಾಯ್ತು, ಸರಿಯಾಗಿ ಅಲಂಕಾರ ಮಾಡು. ಮಾತುಕತೆ ಎಲ್ಲ ಇವತ್ತೇ ಮುಗಿಸ್ಕೊಂಡ್ಬಿಡೋಣ. ಅಯ್ಯೋ 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 ಅಯ್ಯೋ, ಮೊದ್ಲು ಹೆಂಗ್ ನೋಡೋಣ, ಒಪ್ಪಿಗೆ ಆಯ್ತು ಅಂತಂದ್ರೆ ಆಮೇಲೆ ಎಲ್ಲ ಮಾತಾಡೋಣ, ಎಲ್ಲಾದ್ರೂ ನಮ್ಗೆ ಅವಸರನೇ. ಆಯ್ತು ಬಿಡು. ಇಬ್ರಲ್ಲಿ ಹೆಣ್ಣು ಯಾರು? ಇಬ್ರು ಹೆಣ್ಣೆ, ಸುಮ್ಮನೆ ಕೂತ್ಕೊಳ್ಳಿ. ರೀ, ಮದ್ವೆ ಹೆಣ್ಣು ನಾನಲ್ಲ, ಇವಳು ನಿಮ್ ಗಂಡು. ಇವಳನ್ನ ನೋಡ್ಲಿ, ಆಕೆ ನಮ್ ತಂಗಿ ಸ್ನೇಹಿತೆ, ಸಹಾಯಕ ಅಂತ ಬಂದಿದ್ದಾಳೆ ಅಷ್ಟೇ. ಏನಪ್ಪ ಹುಡುಗಿ ಒಪ್ಪೇನಾ? ನಿಮ್ಗೆಲ್ಗೂ ಒಪ್ಪಿ ಆದ್ರೆ ನನ್ಗೂ ಒಪ್ಪೇನೆ. ಹಾಗಾದ್ರೆ ವಾಲ್ಗ ಊದ್ಬಿಡೋದೆ, ತಡೆ ಮಾಡಿ ಏನ್ ಪ್ರಯೋಜನ? ಕೊಡೋದು ತಗೊಳೋದ್ರ ಬಗ್ಗೆ ಮಾತಾಡ್ಕೊಂಬಿಡಿ. ಕೊಡೋದು ತಗೊಳೋದು ಅಂತ ವ್ಯವಹಾರ ಮಾಡಕ್ ನಾವು ಬಂದಿಲ್ಲ ಜೋಡಿ ಮಾವ. ಹೆಣ್ಣೆ ತೋರ್ ಕಷ್ಟ ಏನು ಅಂತ ನನಗೂ ಚೆನ್ನಾಗ್ ಗೊತ್ತು. ವರದಕ್ಷಿಣೆ ಅದು ಇದು ಅಂತ ಏನೂ ಬೇಡ, ಚೆನ್ನಾಗ್ ಮದ್ವೆ ಮಾಡಿ ಮನೆ ತುಂಬಿಸ್ಕೊಟ್ರೆ ಅದ್ ಸಾಕು. ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಮಾಡ್ತೀವಿ, ಹಂಗಾದ್ರೆ ತಾಂಬೂಲ ಬದಲಾಯಿಸ್ಕೊಂಡ್ಬಿಡಿ. ಮಾತುಕತೆ ಏನೋ ಮುಗೀತು, ಆದಷ್ಟು ಬೇಗ ಒಂದ್ ಒಳ್ಳೆ ಮುಹೂರ್ತ ನೋಡಿ ಮದ್ವೆ ಇಟ್ಕೊಳ್ಳಿ. ನನ್ ನಾಯಿಯಿಂದ ಲಂಡನ್ ಇಸ್ ದಿ ಬಾಯ್ ವಿತ್ ಗರ್ಲ್ ಲವ್ ಅಂಡ್ ಮ್ಯಾರೇಜ್ ಇಸ್ ದಿ ಹಿಯರ್ ಇನ್ ಇಂಡಿಯಾ ಬಾಯ್ ಅಂಡ್ ಗರ್ಲ್ಸ್ ಮ್ಯಾರೇಜ್ ಪೇರೆಂಟ್ ಫಿಕ್ಸ್ ಇಸ್ ದಿ ಈ ಮಿಸ್ಟರ್ ಬೋರೇಗೌಡ ಮಿಸ್ಟರ್ ಚಿರ್ತೇಗೌಡ ಬಿಗ್ ಲ್ಯಾಂಡ್ ಲಾರ್ಡ್ ಇಸ್ ದಿ ಮ್ಯಾರೇಜ್ ಮ್ಯಾಟರ್ ಯು ಟಾಕ್ ಈಸಿ.
ಇಂಗ್ಲಿಷ್ ಗೌಡ್ರೆ, ನೀವು ಲಂಡನ್ಗೆ ಹೋಗಿ ಬಂದ ವಿಚಾರ ನಮ್ಮೆಲ್ಲರಿಗೂ ಗೊತ್ತು. ಈಗ ನೇರ ವಿಚಾರಕ್ಕೆ ಬರೋಣ. ಚಿರ್ತೆಗೌಡ್ರೆ, ನಮ್ಮ ಹುಡುಗ ಇರೋದು ಅಮೇರಿಕದಲ್ಲಿ. ಒಂದು ವಾರ ರಜಾ ಹಾಕಿ ಬಂದಿದ್ದಾನೆ. ಅಷ್ಟರಲ್ಲಿ ಒಂದು ಹೆಣ್ಣು ನೋಡಿ ಅವಳು ಕುತ್ತಿಗೆ ತಾಳಿ ಕಟ್ಟಿಸ್ಬಿಟ್ರೆ ಇವನಿಗೂ ಒಂದು ಮೂಗ್ದಾರ ಹಾಕ್ದಂಗಾಗುತ್ತೆ ಅಂತ ನನ್ನ ಲೆಕ್ಕಾಚಾರ. ಲೆಕ್ಕಾಚಾರ ಏನು ಬಂತು? ಓರಿಗೊಂದು ಮೂಗ್ದಾರ ಹಾಕಿದ್ರೆ ದಾರಿಗೆ ಬರೋದು. ಗೌಡ್ರೆ, ನಮ್ಮ ಹುಡುಗ ನಿಮ್ಮ ರೂಪನ್ನ ಇಲ್ಲಿ ಓದೋವಾಗ್ಲೇ ನೋಡಿದ್ದಾನೆ. ನೀವು ಹೂಂದ್ರೆ ಮದುವೆ ಮಾಡ್ಬಿಡೋಣ. ಆದಷ್ಟು ಬೇಗ ನೀವು ಒಂದು ನಿರ್ಧಾರಕ್ಕೆ ಬನ್ನಿ. ನಿರ್ಧಾರ ಏನ್ ಬಂತು? ಮದುವೆ ಮಾಡೋದೇ ನಿರ್ಧಾರ. ನಿಮ್ ತಂಗಿನ ಒಂದು ಮಾತು ಕೇಳಿದ್ರೆ ಒಳ್ಳೇದು. ಆ ವಿಷಯ ನನಗ್ ಬಿಡಿ. ಅವಳಿಗೆ ನಾನೇ ಅಪ್ಪ ಅಮ್ಮ ಎಲ್ಲ ಹಾಕಿ ಸಾಕಿದ್ದೆ. ನಾನೊಂದು ಗೆರೆ ಹಾಕಿದ್ರೆ ಅದನ್ನ ದಾಟೋದಿಲ್ಲ ಅವಳು. ಆದ್ರೆ ಒಂದ್ ಮಾತು, ಮದುವೆ ಅಂತೂ ನಮ್ಮ ಊರ್ನಾಗೆ ಆಗ್ಬೇಕು. ನೀವ್ ಹೆಂಗ್ ಅಂತೀರೋ ಹಂಗೆ ಅಲ್ಲೇ ಅದ್ರಿಯಾಗಿ ಮಾಡೋಣ. ಐ ಡೋಂಟ್ ಮೈಂಡ್, ನಂದೇನೋ ಅಭ್ಯಂತರ ಇಲ್ಲ. ಇನ್ನು ಒಂದ್ ವಾರದೊಳಗೆ ಬಂದ ಊದಿಸ್ಬಿಡೋಣ. ಏನಂತೀರ ಗೋರೆಗೌಡ್ರೆ? ಅನ್ನೋದೇನಿದೆ, ಒಳ್ಳೆ ಕೆಲಸ, ಆದಷ್ಟು ಬೇಗ ಮಾಡೋದು ಒಳ್ಳೇದು. ರೂಪ, ರೂಪವಾ ಇಲ್ಲಿ ಜನಿ ಎಲ್ಲೆಲ್ಲ ಹುಡ್ಕೋದ್ ನಿನ್ನ? ನೀನೇನ್ ಇಲ್ಲಿ ಏನವ ನೀನ್ ಹೋತ? ನಾನೇ ಹಾಲ್ ಕರ್ದೆ. ನೀನೇ ಹಾಲ್ ಕರ್ದ? ಒಳ್ಳೆ ಚಂದ ಗೊತ್ತಲ್ಲ. ಹಾ, ನೀನು ಅಮೆರಿಕ ಹೋಗ್ಬೇಕಾಗಿರೋ ಕಣವ, ಇಂತ ಕೆಲಸ ಎಲ್ಲ ಮಾಡಬಾರ್ದು. ಅರೆ, ನಾನ್ ಯಾಕಣ್ಣ ಹೋಗ್ಲಿ ಅಮೆರಿಕಾಗೆ? ಅಮೆರಿಕಾ ಅಂದ್ರೆ ಭೂಲೋಕದ ಸ್ವರ್ಗನೇ. ಇಲ್ಲಿಂದೇ ಇರೋ ಸುಖ ಅಲ್ಲೇನ್ ಸಿಗತ್ ಹೇಳು? ನನಗೆ ನಾನು ಹುಟ್ಟಿರೋ ಹಳ್ಳಿನೇ ಸ್ವರ್ಗ. ರೂಪಾ, ಹುಷಾರಾಗಿದೆ ತಾನೆ? ಎಲ್ಲ ಹುಷಾರಾಗಿರೋದಕ್ಕೆ ಈಗ ಮಾತಾಡ್ತಿರೋದು. ಹಂಗಾದ್ರೆ ಸರಿ. ಈಗ ಬ್ಯಾಂಗ್ಳೂರ್ ಬೋರೇಗೌಡನ ಮಗ ಸುರೇಶನ್ ಜೊತೆಗೆ ನಿನ್ ಮದುವೆ ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೀನಿ. ಇನ್ನೊಂದ್ ವಾರದಲ್ಲಿ ನಿನ್ ಮದುವೆ, ಇನ್ನು ಒಂದ್ ತಿಂಗಳಿಗೆ ಅಮೆರಿಕಾ. ಏನವಾಯ್ತು ರೂಪಾ? ಏನಾಯ್ತು ರೂಪಾ? ಏನಾಯ್ತು ನಿನ್ಗೆ? ನಾನು ಏನಂತ ತಿಳ್ಕೊಂಡೆ? ನೆನಪು ಬಿದ್ದ ಹಾಲನ್ನು ಎಷ್ಟು ಬಸಿದ್ರು ಅದು ಮೊದ್ಲಿನ ತರ ಆಗೋಲ್ಲ. ಅಂದ್ರೆ ನಂಗೊಂದು ಗೊತ್ತಾಗ್ತಾ ಇಲ್ಲ. ನೀನ್ ನನ್ನ ಬಾಳನ್ನ ನೆನಪಿದ್ದಿರೋ ಹಾಲಿನ ತರ ಮಾಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ? ನನ್ ತಂಗಿ ಬಾಳ್ನ ನಾನು ಹಾಳು ಮಾಡ್ತೀನ? ನಾಲ್ಗೆ ಮೇಲೆ ನಿಗಾ ಇಟ್ಕೊಂಡು? ನಾನು ನನ್ನ ನಾಲ್ಗೆ ಮೇಲೂ ನಿಗಾ ಇಟ್ಕೊಂಡಿದ್ದೀನಿ, ನನ್ನ ಭವಿಷ್ಯದ ಮೇಲೂ ನಿಗಾ ಇಟ್ಕೊಂಡಿದ್ದೀನಿ. ಮತ್ತೆ ಕುಚಿತರ ಮಾತಾಡ್ತಿದ್ಯಾ? ಸುರೇಶ ಅಮೆರಿಕಾದಲ್ಲಿ ಇರೋ ಗಂಡು ಗೊತ್ತಾ? ಯಾಕೆ, ನಮ್ ದೇಶದಲ್ಲಿದ್ರೆ ಅವನು ಗಂಟಾಗಿರಲ್ವಾ? ಏನ್ ಮಾತಾಡ್ತಿದ್ದೆ ನೀನು? ಮುಂದೆ ಮದುವೆ ಆಗೋ ಗಂಡನ ಬಗ್ಗೆ ಅಗ್ರವಾಗಿ ಮಾತಾಡ್ತಾ ಇದೆಯಲ್ಲ, ಇವತ್ತೇನಾಯ್ತು ನಿಂಗೆ? ಅದ್ನ ಹೋದ್ರು ಅಣ್ಣ, ನೀನೇನೇ ಹೇಳಿದ್ರು ನಾನು ಅವನ ಮದುವೆ ಆಗೋಲ್ಲ, ಆಗೋಲ್ಲ, ಆಗೋಲ್ಲ ಅಷ್ಟೇ. ರೂಪಾ, ರೂಪಾ ಸ್ವಲ್ಪ ನಿಂತ್ಕೋ. ಮತ್ತೆ ಯಾರ ಜೊತೆಗೆ ಮದುವೆ ಮಾಡ್ಕೋಬೇಕಂತಿದ್ಯಾ? ಕರಡಿ ಕೈಯಲ್ಲಿ ತಲೆ ಕಟ್ಸೋತಿಯಾ? ಅಂತ ಸ್ಥಿತಿ ನನಗೇನು ಬಂದಿಲ್ಲ. ನಾನು ಮದುವೆ ಆದ್ರೆ ಒಬ್ಬನೇ ಮದುವೆ ಆಗೋದು. ಇನ್ನೇನು ಇಬ್ರು ಮದುವೆ ಆಗನ್ನ ಇಲ್ಲ ಪಂಚ ಮಾಡೋ ತಂದು ನಿಲ್ಸಿದಿನ ಅಣ್ಣ? ಹೆಚ್ಚಿಗೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಮದುವೆ ಆಗೋದಾದ್ರೆ ಗೋಪಾಲನ್ನೇ ಮದುವೆ ಆಗೋದು. ಗೋಪಾಲನ್ನ? ಏನಂತೆ? ಗೋಪಾಲನ್ನ ಮದುವೆ ಆಗ್ತೀಯ ನಿನ್ನ? ಗೋಪಾಲನ್ ಮದುವೆ ಆಗ್ತೀನಿ ಅಂತಿದೆಯಲ್ಲ, ಅದಕ್ಕಾಗಲ್ಲ ನಿಂಗೆ? ನೀನ್ ಮಾಡಕ್ಕಂತ ನೀನು ಗೊತ್ತಿತ್ತು. ನೋಡವ, ಒಳ್ಳೆ ಮಾತನ್ನ ಕೇಳ್ತಿದ್ದೀನಿ. ಆ ಗೋಪಾಲನ ವಿಷಯನ ಮತ್ತೊಂದ್ಸರಿ ನನ್ನ ಹತ್ರ ಇಟ್ಟಿದ್ರೆ ನಿನ್ ಗೋಮಾಳನ ಕಿತ್ತು ಜಂತಿಗೆ ನೇತಾಕ್ಬಿಡ್ತೀನಿ. ನೀನೇನೇ ಹೇಳಿದ್ರು ನನ್ ನಿರ್ಧಾರ ಬದಲಾಗೋಲ್ಲ. ಮದುವೆ ವಿಷಯದಲ್ಲಿ ತೀರ್ಮಾನ ತಗೊಳಕ್ಕೆ ನಿನಗೇನ್ ಹಕ್ಕಿದೆ? ಈ ಮನೆ ಯಜಮಾನ ನಾನು, ತೀರ್ಮಾನ ತಗೋಬೇಕಾಗಿರೋ ನಾನೇ. ಆದ್ರೆ ಗಂಡನ ಜೊತೆ ಜೀವನ ಮಾಡ್ಬೇಕಾಗಿರೋದು ನಾನು. ನನ್ ಜೀವನ ಹೇಗ್ ರೂಪಿಸ್ಕೋಬೇಕು ಅನ್ನೋದು ನನಗ್ ಬಿಟ್ಟಿದ್ದು. ನಾನ್ ನಿನ್ ಬಿಟ್ರೆ ತಾನೆ ನಿನಗ್ ಬೇಕಾದಂಗ್ ನಡ್ಕೊಳ್ಳೋದು? ನಿನ್ ಇಷ್ಟ ಬಂದಂಗ್ ಮದುವೆ ಆಗ್ತೇನೆ, ಬೇವಸಿ. ಗೋಪಾಲಣ್ಣ, ಗೋಪಾಲಣ್ಣ, ಮದುವೆ ಯಾರ್ದ ಕುಳ್ಳ ನಿಂದ? ನನಗೆ ಯಾರಣ್ಣ ಹೆಣ್ಣು ಕೊಡ್ತಾರೆ? ರೂಪವ್ವ ಮದುವೆ ಆಗ್ತಾವಳೆ. ಅಬ್ಬ, ಮದುವೆ ಆದ್ಮೇಲೆ ಒಂದ್ ಪೀಡೆ ತೊಳ್ದಂಗಾಯ್ತು ಬಿಡು. ಹಂಗಲ್ಲ, ತಗೊಳ್ಳೋಣ ನೋಡು ನೀನೆ. ಹಂಗಲ್ಲ ಮಾತಾಡ್ಬಾರ್ದು ಕಣ. Thank you.
ನಮಸ್ಕಾರ ಗೋಪಾಲಣ್ಣ. ನನ್ ಮಾನ ನನ್ ಮನತನದ ಮಾನ ಎರಡು ಇಕ್ಕಟ್ಟೋದ್ಮೇಲೆ ನೀನ್ ಇದ್ರೆ ಏನು ಸತ್ತ ಏನು ಇಷ್ಟೊಂದು ಪೊಗರಿರುವಾಗ ನಿನ್ನ ಅಣ್ಣ ನಾನು, ನನಗೆ ಇಷ್ಟೊಂದು ಪೊಗರಿರಬೇಕು? ಕೂತ್ ಜಾಗದಲ್ಲಿ ನೆಗೆದು ಬಿದ್ದೋಗ್ಬೇಕು. ಅಯ್ಯಯ್ಯಯ್ಯೋ, ಏನ್ ಮಾಡ್ತಿದ್ದೀರಾ ಒಡೆಯ ನೀವು? ಬಂದೂಕ ಇರೋದು ಬೂದಿ ಮಾಡಕ್ಕಲ್ಲ, ಭಯ ಹುಟ್ಟಿಸಕ್ಕೆ. ಏಯ್, ನನಗೇನಾದ್ರೂ ನೀನ್ ಅಡ್ಡ ಬಂದ್ರೆ ಭೂಮಿ ಬಗ್ಗೆ ಊತಾಕ್ಬಿಡ್ತೀನಿ. ಉಸಾರ್ ಭೂಮಿನ ರಾಬಾಗಿರಿ, ಹೊಟ್ಟೆನ ರಾಬಾಗಿರಿ, ನೀವು ಓಸಿ ಸುಮ್ಕಿರಿ. ರೂಪವ ರೂಪವ, ನೀವು ಒಳಗೆ ನಡಿಯವ, ನಾ ಎಲ್ಲ ಹೇಳ್ತೀನಿ, ಒಳಗೆ ನಡಿಯವ, ನಡಿ. ನೀವು ಹೋಗವ, ರೂಪವಂಕೊಂದು ಕಿರೀಟ ಇಕ್ಕಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಕೋಪಕ್ಕೆ ರೂಪವನ್ನ ಸಾಯಿಸ್ತೀರಾ, ನೀವು ಜೈಲ್ಗೆ ಹೋಯ್ತೀರಾ, ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಬೀದಿ ಪಾಲಾಯ್ತದೆ. ಅದಕ್ಕೆ ಈ ರೂಪವಂ ಕುಮ್ಮ ಕೊಟ್ಟವನಲ್ಲ, ಆ ಕೆಟ್ಟಕರಾಡಿದ್ರ ಕಳ್ಳನ ಮಗ, ಅವನಿಗೆ ಈಗ ರೆಕ್ಕೆ ಪುಟ್ಟ ಬಂತೈತೆ, ಮೊದಲು ಅದನ್ನು ಕತ್ತರಿಸಬೇಕು. ಹಂಗಾದ್ರೆ ಇದಕ್ಕೆಲ್ಲ ಅವನೇ ಕಾರಣ ಅಂತ? ಇಲ್ಲ, ನೀವು ಕಣಿ ಕೇಳ್ತಾನೆ ಇರಿ, ಅವನು ಮಾಡ್ತಾನೆ ಇರ್ತಾನೆ. ಅಲ್ಲಿವರೆಗೆ ನಾನು ಅವನು ಬಿಟ್ಟರೆ ತಾನೆ ಗೋಪಾಲನ್ ಗೋಮಳನ್ ಕಿತ್ತು ಗುಂಡಿ ಎಲ್ಲ ಹಾಕಿ ಮುಚ್ಚಿಡ್ತೀನಿ, ನೋಡ್ತಿರೋ. ಹಿಂಗ್ ಬಂದೂಕ ಇಟ್ಕೊಂಡವ್ರಿಗೆಲ್ಲ ಬುದ್ಧಿ ಕಡಿಮೆ ಮಾತು ಜಾಸ್ತಿ ಅಂತಾರೆ. ಅದಕ್ಕೆ ಆ ಗೋಪಾಲ ಸಾಮಾನ್ಯವಾದ ಆಸಾಮಿ ಅಲ್ಲ, ನರಾಕಿ ಸಾಕಬೇಕು. ನನಗೆ ಬಿಟ್ಬಿಡಿ, ಮಾಡಿ ತೋರಿಸ್ತೀನಿ. ನೀನೇನೇ ಹೇಳಿದ್ರು ನನಗೆ ನಂಬಿಕೆ ಬರೋಕ್ಕಿಲ್ಲ ಕಣ. ಮದುವೆ ಮಂಟಪದಲ್ಲಿ ಕುಂತಿದ್ದವಳು ಎದ್ದು ಬಂದು ನಿನ್ನ ಅಪ್ಕೋಬೇಕಾದ್ರೆ ಅವಳು ಏಟು ಅರಾಸ್ಗೆಟ್ಟವಳಾಗಿರ್ಬೇಕು, ನೀನೇಟು ಹೊಲಸ್ಗೆಟ್ಟವನಾಗಿರ್ಬೇಕು. ಅಮ್ಮ, ನೀನೇ ನನ್ನ ಮಾತು ನಂಬಲಿಲ್ಲ ಅಂದ್ರೆ ನಾನು ಯಾರ ಹತ್ರ ಸತ್ಯ ಹೇಳಿ? ನಾನು ನಿಜವಾಗ್ಲೂ ಹೇಳ್ತಿದ್ರೆ ನಾನು ಇಲ್ಲಿವರೆಗೂ ರೂಪನ ಪ್ರೀತಿಸಿಲ್ಲ. ಹಂಗಾರೆ ಇನ್ ಮೇಕೆ ಶುರು ಹಚ್ಕೋತೀಯ ಅನ್ನು ನೋಡೋ, ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟೋಕೆ ಆಗೋಕ್ಕಿಲ್ಲ ಅಂತ ನಂಗೂ ಗೊತ್ತೈತೆ ಕಣ. ಅಮ್ಮ, ನನ್ನ ಮಾತು ಸ್ವಲ್ಪ ಕೇಳು, ನನ್ನ ಅವಳ ಮದುವೆ ಅಂತದೇನು ಆಗಿಲ್ಲ. ಇನ್ನೆಂತದಪ್ಪ ಆಗಬೇಕು, ಊರವ್ರ ಎದುರಿಗೆಲ್ಲ ಹುಚ್ಚುಚ್ಚಾಗಿ ತಪ್ಕೊಂಡು ಮೇಕೆ ಬೇರೆ ಮಾತೇನೈತೆ? ಇದರಿಂದ ಏನಾದ್ರೂ ಆಗಿ ನಿನ್ನ ತಂಗಿ ಮದುವೆ ತಪ್ಪೋಗದೆ ಇದ್ರೆ ಸಾಕು,
ಇಲ್ಲಮ್ಮ, ನನ್ನ ತಂಗಿ ಮದುವೆ ತಪ್ಪಕ್ಕೆ ನಾನು ಬಿಡಲ್ಲ. ಮನೆ ಮರ್ಯಾದೆ ಹಾಳು ಮಾಡೋ ಬುದ್ಧಿ ನನಗಿಲ್ಲ. ಇನ್ನೇನೋ ಉಳಿದೈತೆ ಹಾಳು ಮಾಡೋಕೆ? ಬೆಳೆದಿರೋ ತಂಗಿಗೆ ಮದುವೆ ಮಾಡೋದು ಬಿಟ್ಟು ನೀನ್ ಕಟ್ಕೊಳಕ್ ಹೊಂಟಿದ್ಯಲ್ಲ, ಇದಕ್ಕಿಂತ ಇನ್ನೇನ್ ಬೇಕು? ಹೋಗ ಇಲ್ಲಿಂದ. ಹೋಗ್ತೀನಮ್ಮ, ಹೋಗ್ತೀನಿ. ಆದ್ರೆ ಈಗಲ್ಲ, ನನ್ನ ತಂಗಿ ಮದುವೆ ಮಾಡಿ ಕೊಟ್ಟ ಮಾತನ್ನ ಉಳಿಸ್ಕೊಂಡು ಆಮೇಲೆ ನಿನ್ ಮಾತು ಕೇಳ್ತೀನಿ. ಆದ್ರೆ ಒಂದ್ ಮಾತನ್ನ ಬಿಟ್ಕೊಮ್ಮ, ನನ್ನ ತಂಗಿ ಮದುವೆ ಆಗೋವರೆಗೂ ನಾನು ಮದುವೆ ಮಾಡ್ಕೊಳಲ್ಲ. ಅಮ್ಮ, ನಾನು ನಿನ್ನ ಮಗನಾಗಿದ್ದ ಪಕ್ಷದಲ್ಲಿ ನನ್ನ ಮಾತು ನಂಬು. ನೋಡ, ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕೆ ಆಗೋಕ್ಕಿಲ್ಲ ಅಂತ ನನಗೂ ಗೊತ್ತೈತೆ ಕಣ. ಊರವ್ರ ಎದುರಿಗೆಲ್ಲ ಹುಚ್ಚುಚ್ಚಾಗ ತಪ್ಪಿಂಡ ಮೇಕೆ ಬೇರೆ ಮಾತೇನೈತೆ? ಹೌದು, ಅಚ್ಚನ ಮುಂದೆ ಅವಳನ್ನ ನಂಬ್ಕೊಂಡ್ರು. ನಾನು ಯಾಕೆ ಸುಮ್ಮನೆ ಇದ್ದೆ? ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸನ್ನ ರೂಪನ ಕೊಟ್ಬಿಟ್ಟಿದ್ದೀನ. ಗೌರಿ, ಗೌರಿ ನೀನೇ ಹೇಳು, ನಾನು ರೂಪನ ಪ್ರೀತಿಸ್ತಿದ್ದೀನಿ. ಲಕ್ಷ್ಮಿ, ನೀ ಹೇಳು, ನಾನು ಅವಳನ್ನ ಪ್ರೀತಿಸ್ತೀನಿ. ಹೇಳಿ, ನನ್ನ ಮನಸ್ಸನ್ನ ನನಗಿಂತ ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ನಾನು ಆ ಹುಡುಗಿನ ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ. ಹೇಳಿ, ಹೇಳಿ.
ಮುಂದಕ್ಕೆ ಓಡೋಡಿ ಹೋಗುವ ಕಾಮಿನಿಯ ರವಣು. ಗೌರವ ಹುಸನ್ ಬಾಯಿನಾಗ ನೊರೆ ಬಂದು ಕಣ್ಕಣ್ ಬಿಡ್ತಾ ಐತೆ, ಅದ್ರ ಪ್ರಾಣ ಈಗಲೂ ಆಗ್ಲಾದಂಗೈತೆ. ಸ್ವಲ್ಪ ಬಂದು ನೋಡ್ಕೋ ಪಾಲನ. ಯಾಕೆ ಹಂಗ ನೋಡ್ತಾ ಇದ್ಯಾ? ಬಂದು ಹಸುನ್ ಪ್ರಾಣ ಕಾಪಾಡು. ಅಣ್ಣ, ನಿನ್ನ ಗೌಡ್ರ ಮನೆ ಮೆಟ್ಟಿಗನ್ನ ಹತ್ಬೇಡ. ಏನಂಗ, ನಿಮ್ ಗೌಡ್ರ ದನಕ್ಕೆ ಬೇಕಾದ್ರೆ ಪಟ್ಟಣದಿಂದ ಡಾಕ್ಟರ್ ಕರ್ಸ್ಕೊಳ್ಳಿ, ನಮ್ಮ ಅಣ್ಣ ಬರೋದಿಲ್ಲ. ನೀನ್ ಹೋಗ್ಬಿಡ ಅಣ್ಣ. ಗೌರಿ, ಇದೇನ್ ಮಾತಾಡ್ತಿದ್ಯಾ? ಗೌಡ್ರ ಸೌಕರ್ತನಕ್ಕೆ ಆ ಮೂಕ ಪ್ರಾಣಿ ಬಲಿ ತಗೋಬೇಕಾ? ಆ ಮೂಕ ಜೀವ ನಮಗೇನ್ ಮಾಡಿ ಹೇಳು. ನನಗೆ ಅವನ್ ಮುಖ್ಯ ಅಲ್ಲ, ಆ ಹಸುವಿನ ಪ್ರಾಣ ಮುಖ್ಯ. ನಡೆ. ಚೆನ್ನಾಗಿ ಬತ್ತ ತಿಂದು ನೀರು ಕುಡಿಸಿದೆ, ಅದಕ್ಕೆ ಹೊಟ್ಟೆ ಉಬ್ಬರಿಸಿದೆ. ಇನ್ನೇನು ತೊಂದರೆ ಇಲ್ಲ, ನಾಳೆ ಬಂದು ನೋಡ್ತೀನಿ. ಹ್ಮ್, ನಿನ್ ದುಡ್ಡು ಎಷ್ಟು ನೋಡು. ಪುಕ್ಸಟ್ಟೆ ವೈದ್ಯ ಮಾಡಿಸ್ಕೊಳ್ಳೋದು ನಮ್ಮ ಒಡೆಯರಿಗೆ ಇಷ್ಟ ಆಗಿಲ್ಲ. ನಿಮ್ ಗೌಡ್ರು ಇಷ್ಟ ನಷ್ಟಕ್ಕಂತ ನಾ ಇಲ್ಲಿಗೆ ಬರಲಿಲ್ಲ. ದುಡ್ಡು ತಗೊಂಡು ದೊಡ್ಡ ಮನುಷ್ಯ ಆಗ್ಬೇಕಂತಲೂ ಬರಲಿಲ್ಲ. ಪ್ರಾಣಿ ತಂದ ನನ್ನ ಪ್ರಾಣ, ಆದ್ರಿಂದ ಪ್ರಾಣ ಉಳಿಸ್ಕೊಂಡೆ. ನನ್ನ ವೈದ್ಯ ಪುಕ್ಸಟ್ಟೆ ಅಲ್ಲ, ಅದರಲ್ಲಿ ಪ್ರೀತಿ ಇದೆ, ನೀತಿ ಇದೆ, ಅದೇ ಅದ್ರ ಲಾಭ. ಹಾಗೋ. ಹ್ಮ್, ರಂಗ ಸುಳಿ ಬಿಟ್ಟಿರೋ ಎಳೆ ಜ್ವಾಳ ಯಾರ ಹೊಲ್ದಾಗ ಸಂದಾಕ್ ಬೆಳ್ದಾಯ್ತು? ಕೆರೆ ತವಿರೋ ನಮ್ಮ ಹೊಲ್ದಾಗೆ ಐತೆ. ಯಾಕೆ? ಈಗಿಂದಿಗ್ಲೇ ಹೋಗಿ ಒಂದಷ್ಟು ಕುಯ್ಕಂಬ. ಸುಳಿ ಬಂದಿರೋ ಎಳೆ ಜ್ವಾಳ ತಿಂದ್ರೆ ಉಸಿರು ಕಟ್ಟೋಗಿ ಜೀವ ಹೋಗ್ತೈತಿ, ಅದ್ ನಿಮ್ಗೆ ಯಾಕೆ ಬೇಕು? ನಿನ್ ಸಾಯಕ್ಕೆ. ಆ, ನೀವ್ಯಾಕೆ ಸಾಯ್ಬೇಕು? ನಾನಲ್ಲ, ಈ ಹೊಸ ಸಾಯ್ಬೇಕು. ಎಕ್ರದ ಐನೂರೇ ಏನ್ ಹೇಳ್ತಿದ್ದೀರಾ? ಹೇಳದಷ್ಟು ಮಾಡು, ಆಮ್ಯಾಕ್ ಕತಿ ನೋಡು. ಇವತ್ತು ನಮ್ ಗೋಪಾಲ ಮಾಡಿರೋ ತಪ್ಪು ಊರಿಗೆ ಕಳಂಕ ತಂದೈತೆ. ನಮ್ ತಿರ್ತೇಗೌಡ್ರ ಹಸುಗೆ ಔಷಧಿ ಅಂತ ಅದೇನ್ ಕೊಟ್ಟವನು ಏನೋ ಅದು ಈಗ ಸತ್ತೋಗೈತೆ. ಇದನ್ನ ಹಿಂಗೆ ಬಿಟ್ರೆ ನಮ್ ಊರ್ನಾಗಿರೋ ಹಸ ಕರುಗಳು ಉಳಿತವೋ ಇಲ್ವೋ ಅಂತ ಅನುಮಾನ ಬರ್ತೈತೆ. ಇಲ್ಲ ಇಲ್ಲ, ನೀವು ಈಗೆಲ್ಲ ಮಾತಾಡ ಸರಿಯಲ್ಲ. ಇದ್ರಲ್ಲೇನೋ ಮೋಸ ಇದೆ. ಇದೆಲ್ಲ ಹೇಗಾಯ್ತು ಅಂತ ನಾನು ಖಂಡಿತ ಗೊತ್ತಿಲ್ಲ. ನಮ್ ಗೋಪಾಲಣ್ಣ ಅಂತವನಲ್ಲ. ಮಾಡ್ದವ್ರಿಗೆ ಅದು ತೆಪ್ಪು ಅಂತ ಯಾವತ್ತಾದ್ರೂ ತಿಳಿತೈತಾ?
ಸ್ಟೆಪ್ಪನ್ನೇ ಸರಿ ಅಂದ್ಕೊಂಡು ಮಾಡ್ತಾನೆ ಇರ್ತಾನೆ. ಇವತ್ತು ನೀನು ಹಂಗೆ ಮಾಡಿದೀಯ ನೋಡಿ. ನಾನು ಯಾವತ್ತು ಜೀವ ತಗೊಳ್ಳೋ ಕೆಲಸ ಮಾಡಲ್ಲ. ನನ್ನ ಜೀವನ ಕೊಟ್ಟಾದ್ರು ಹಸುಗಳು ಜೀವ ಉಳಿಸ್ತೇನೆ. ಅವುಗಳ ಮೈ ಮುಟ್ಟಿ ನನ್ನ ಮನಸ್ಸು ಹೂವು ತುಂಬಿಕೊಂಡಿದ್ದೀನಿ. ಸಗಣಿ ಮುಟ್ಟಿ ಸಾರ್ಥಕ ಅನ್ಕೊಂಡಿದ್ದೀನಿ. ಹಾಲು ಕರೆದು ಆನಂದ ಪಟ್ಟಿದ್ದೀನಿ. ಅಂಥದ್ರಲ್ಲಿ ಚಿರತೆಗೌಡರ ಹಸನ ನಾನೇ ಕೊಂದೆ ಅಂದ್ರೆ ಜಜೆ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇದಕ್ಕಿಂತ ಹೆಚ್ಚಿಗೆ ಹೇಳೋಕೆ ನನಗಾಗಲ್ಲ. ನಾನೇ ಎಲ್ಲ ಕಣ್ಣಾರೆ ಕಂಡಿರುವಾಗ ಯೂಸ್ ಅಂದ್ರೆ ಅದಂಗಾಯ್ತದೆ. ಪಂಚಾಯತ್ದಾರರು ಜಲ್ದಿ ತೀರ್ಮಾನ ಕೊಟ್ಟು ಯುವಳಿಗೆ ದಂಡ ಹಾಕ್ಬೇಕು. ಸ್ವಾಮಿ ಶಾನ್ಭೋಗ್ರೆ, ಏನ್ ತೀರ್ಮಾನ ಕೊಟ್ಟಿರಿ? ತೀರ್ಮಾನ ಇನ್ನೇನಿದೆ, ಹಸು ಸಾಯಿಸಿದಕ್ಕೆ ಗೋಪಾಲ 10,000 ರೂಪಾಯಿ ದಂಡ ಕೊಡಬೇಕು. ಸುಮ್ಮನೆ ಇದೇ ಪಂಚಾಯತಿ ತೀರ್ಮಾನ? ಇಲ್ಲ, ಖಂಡಿತ ಕೊಡಲ್ಲ. ನಾನ್ ಮಾಡಿದ್ರೆ ತಪ್ಪಿಗೆ ದಂಡ ಹಾಕೊಡ್ಲಿ? ಯಾಕೆ ಕೊಡ್ಬೇಕು? ಪಂಚಾಯತ್ ದಾರಿ ಹೋದ್ಮ್ಯಾಗೆ ಎಲ್ಲ ಮುಗಿದೋಯ್ತು. ನಿಮ್ ಬಾಳೆ ತೋಟ ಆಯ್ತಲ್ಲ, ಅದನ್ನ ನಮ್ ಚಿರತೆಗೌಡಿಗೆ ಮಾರಿ ದಂಡ ಕೊಟ್ಟು. ಹೇ ಮುಚ್ಚ ಬಾಯಿ, ಚಿರತೆಗೌಡ ಚೇಲ್ನಾಗಿ ಬಾಯಿ ಬಂದಂಗೆ ಬೋಬಿಡ್ಬೇಡ. ಬಾಳೆ ತೋಟ ಮಾರೋದು ನನ್ ಬಾಳ್ ಮಾರೋದು ಎರಡು ಒಂದೇ. ಬಾಳೆ ತೋಟದಲ್ಲಿ ಬೆಳೆದಿಂತಿರೋ ಫಸಲು ನನ್ನ ತಂಗಿ ಮದುವೆಗಂತ ಮೀಸಲು, ಅದನ್ನ ಮಾರಿ ಬಾಳೆ ತೋಟದ ಬಾಳ್ಬಂಗ ಮಾಡೋ ಮನುಷ್ಯ ಅಲ್ಲ ನಾನು. ದೊಡ್ಡ ದೊಡ್ಡ ಮಾತಲ್ಲ, ಇಲ್ಲಿ ಬೇಡ. ಈಗ ಬೇಕಾಗಿರೋದು ದಂಡ. ದಂಡ ಕೊಡ್ಬೇಕಾ? ತಪ್ಪು ಮಾಡಿದ್ರೆ ನನ್ನ ಜೀವ ಒತ್ತೆಗಾದ್ರೂ ಕೊಡ್ತೀನಿ. ಮಾಡಿದ್ರೆ ತಪ್ಪಿಗೆ ನಾನ್ಯಾಕೆ ದಂಡ ಕೊಡ್ಲಿ ಹೇಳಿ? ನಾನು ಯಾವತ್ತಾದ್ರೂ ಮೂಕ ಪ್ರಾಣಿಗಳ ಮನಸ್ಸಿನ ಕೆಲಸ ಮಾಡಿದ್ದೀನ? ಈ ಹಳ್ಳಿ ಹಳ್ಳಿ ಜನ ಅಂದ್ರೆ ನನ್ನ ಕಳ್ಳು ಬಳ್ಳಿ ಅಂತ ನಂಬಿದ ನಾನು ಹಸುವಿನ ಜೀವ ತೆಗೆದು ಸೇರ್ತಿಸ್ಕೋತೀನ? ಮಾತಾಡಿ. ಈ ಸುಳ್ಳಿನ ಚರ್ಮದಲ್ಲಿ ಸತ್ಯನ ಸಾಯಿಸ್ತೀರಾ ಇಲ್ಲ ಉಳಿಸ್ತೀರಾ ಹೇಳಿ, ಹೇಳಿ. ಅವರೇನು ಹೇಳೋದು, ನೀನ್ ದಂಡ ಕಟ್ಟಲೇಬೇಕು, ಇಲ್ಲದೆ ಇದ್ರೆ ಊರು ಬಿಟ್ಟು ಹೋಗ್ಬೇಕು. ಆಯ್ತು, ಊರು ಬಿಟ್ಟೆ ಹೋಗ್ತೀನಿ, ಆದ್ರೆ ದಂಡ ಮಾತ್ರ ಕೊಡಲ್ಲ. ನೀನ್ ಯಾಕಪ್ಪ ಊರು ಬಿಟ್ಟು ಹೋಯ್ತೀಯ? ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದೀವ. ನಾವೇ ದಂಡ ಕಟ್ಟಿ ನಿನ್ನ ಈ ಊರ್ನಾಗೆ ಉಳಿಸ್ಕೋತೀವಿ. ಬೇಡ ಅಜ್ಜಿ, ಮಾಡಿದ್ರೆ ತಪ್ಪಿಗೆ ನಾವೇ ದಂಡ ಕಟ್ಟಿ ನಮಗ್ ನಾವೇ ಅವಮಾನ ಮಾಡ್ಕೊಳ್ಳೋದು ಬೇಡ. ಮಾಡದೇ ಇರೋ ತಪ್ಪಿಗೆ ಊರ್ ಬಿಟ್ಟು ಹೋಗೋದು ಅವಮಾನ ಅಲ್ವಾ? ನಮ್ಮೂರ್ ಹುಡುಗ ನಮ್ಮೂರ್ನಾಗೆ ಇರ್ಬೇಕು, ಅದಕ್ಕೆ ನಮ್ಮೂರ್ ಹುಡುಗನ ದಂಡ ನಮ್ಮೂರ್ ಜನನೇ ಕೊಡ್ಬೇಕು. ತಗಳಪ್ಪ ನಂದೊಂದ್ ಜೊತೆ ಬಂಗಾರದ ಬಳೆನ ಕೊಡಿ. ತಗೊಳಪ್ಪ ನಮ್ದೊಂದು 100 ರೂಪಾಯಿ. ದಂಡ ದಂಡ ಅಂದ್ರಲ್ಲ ತಗೊಳ್ಳಿ ನಿಮ್ ದಂಡನ. ಉಳಿದಿದ್ದೆಲ್ಲ ಅವ್ರ ಎಣಕ್ ಹಾಕಿ. ನಮ್ಮೂರ್ ಹುಡುಗ ನಮ್ಮೂರ್ನ ಉಳಿದ್ನಲ್ಲ ಆಟ ಸಾಕು. ನಮ್ಮೂರ್ ಹುಡುಗ ಬಾರೋ ಬಾರೋ ನನ್ ಮರಿ ಬಾರೋ. ಏಯ್ ಎಕಡದಯ್ಯ ಬಾರೋ ಬಾರೋ ಮರಿ ಬಾರೋ. ಗೋಪಾಲನ್ ಬುದ್ಧಿ ಕೇಳಿಸ್ತೀನಿ ಬುದ್ಧಿ ಕೇಳಿಸ್ತೀನಿ ಅಂದ್ಬಿಟ್ಟು ನನ್ ಬುದ್ಧಿ ಕೆಡಿಸ್ಬಿಟ್ಟೆ. ಲೆಬ್ಬಿಕ್ಕಿ ನನ್ ಮಗನೇ, ಒಳ್ಳೆ ಮನ ಹಳ್ಳಿಲಿ ಹೋದಾಗೆ ನನ್ ಮನ ಪಂಚಾಯತ್ ಕಟ್ಟಿರೋ ಲೊಬ್ಬಿ ನನ್ನ ಮಗನೇ. ಅದಕ್ಕೋಯ್ತದ ಮಾನ ಸುಮ್ಕಿರುವಡಿಯ, ಅದೆಲ್ಲ ಮಾನ ಇರೋ ಮಾತು. ಏನಲ್ಲಿ ಹೋದ್ರದ ಒಂದೇ ಮಾನ ಅದೆಷ್ಟು ಸಲ ಹೋಯ್ತದ? ನಿಮ್ದೊಳ್ಳೆ ಕತೆ ಆಯ್ತಲ್ಲ, ಕಳ್ಕೊಂಬೋದು ಕುಡಿಯೋದು ಕಳ್ಕೊಂಬೋದು ಕುಡಿಯೋದು, ಇದಕ್ಕೇನಾರ ಕೊನೆ ಆಯ್ತೋ ಒಡಿಯ? ಹಂಗಂತ ಕುಡ್ದು ಕುಡ್ದು ಕೊನೆಗೆ ಸೇರಂತೀಯ? ಯಾರು ಕೊನೆ ಸೇರ್ತಾರೆ ಅಂತ ಒತ್ತರಕ್ಕೆದ್ ನೋಡಿ. ಇವಾಗ ಮೊದ್ಲು ಇತ್ತೀಚೆಗೆ ಒಂದು ಕೊನೆ ಮುಟ್ತಾನೆ. Thank you.
ಹೊಲಕ್ ಬಂದಿರೋ ಬಾಳೆನ ಕೊಚ್ಚಾಕಿದ್ರ? ಹೂ ನೋಡ. ಈ ಮನುಷ್ಯರಿಗೆಲ್ಲ ಫಲ ಕೊಡ ನಿಮ್ಮಂತವ್ರನ್ನ ಭಾನುಭಂಗ ಮಾಡಿ ಪ್ರಾಣ ಕಳೆದಿರೋ ಪಾಪಿಷ್ಟನ್ನ ನಾನು ಹೆಂಗ್ ಸುಮ್ಮನೆ ಬಿಡ್ಲಿ? ನನ್ನ ತಂಗಿ ಮಗ ಫಲ ಕೊಟ್ಟು ಪುಣ್ಯ ಕಟ್ಕೋತೀರ ಅಂತ ಕಾಯ್ತಿರುವಾಗ ಪಾಪದ ಕೆಲಸಕ್ಕೆ ಬಲಿಯಾಗ್ಬಿಡಲ್ಲ ನೀವು? ಇಲ್ಲ, ನಾನು ಸುಮ್ಮನೆ ಬಿಡ್ತಿಲ್ಲ, ನಾನು ಸುಮ್ಮನೆ ಬಿಡ್ತಿಲ್ಲ, ಸುಮ್ಮನೆ ಬಿಡ್ತಿಲ್ಲ, ಬಿಡ್ತಿಲ್ಲ. ಎಂತ ಮಾತ್ ಹೇಳ್ರಿ ನೋಡ್ರಿ, ಎಂತ ಮಾತ್ ಹೇಳ್ರಿ. ನಿಮ್ಮ ತಲೆ ತಲೆ ಅಂದ್ರೆ ತಲೆ. ನಾವು ಈ ಹೊಸ ತೋಟದ ಮನೆಯಾಗಿರೋದು ಯಾರಿಗೂ ಗೊತ್ತಾಗ್ತಿಲ್ಲ. ಇಲ್ಲಿ ಕೂತ್ಕೊಂಡು ಗುಂಡಾಗ್ತಾ ಇದ್ರೆ ಅದ್ರ ಮಜಾನೇ ಮಜ. ನಿಮ್ಮಂತವ್ರು ಗುಂಡಾಕಿದ ಮ್ಯಾಗೆ ಗಂಡಾಗೋದು. ಅಂದಾಗ ಕುಡಿ, ಅಂದಾಗ ಕುಡಿರಿ. ಯಾಕೋ ಬಡ್ಡಿ ನನ್ನ ಮನೆ ಚಡ್ಡಿ ಕಟ್ಟಿ ಸರಿಯಾಗೈತೋ ಇಲ್ವೋ? ಬಡವರ ಚಡ್ಡಿ ಯಾವಾಗ್ಲೂ ಸರಿಯಾಗೇ ಇರ್ತೈತೆ. ಯಾಕೆ ಗೊತ್ತರ? ಬಡವರಿಗೆ ಚಡ್ಡಿ ಬಿಟ್ರೆ ಬೇರೆ ಗೊತ್ತಿನೇ ಇಲ್ಲ. ನಿಮ್ಮಂತ ದೊಡ್ಡವ್ರಿಗೆ ಚಡ್ಡಿ ಬಿಚ್ಚಕ್ಕೆ ಮಿತಿನೇ ಇಲ್ಲ. ಯಾಕೋ ಕುಡ್ದು ಕುಡ್ದು ಏನೇನೋ ಮಾತಾಡ್ತಾ ಇದೀಯಾ? ಗೋಪಾಲನ್ ಬಾಳೆ ತೋಟ ಹಾಳು ಮಾಡಿದ್ಮೇಲೆ ನೆತ್ತಿ ಮೇಲೆ ನಾಲ್ಗೆ ಬಂದಂಗೈತೆ ನಿಂಗೆ? ಎಂಥ ಎಂಥ ಸಾಹಸ ಕೆಲಸ ಮಾಡ್ಬೋದು ಇವನು? ಯೋನ ಕತೆ ಆ ಗೋಪಾಲ ಸಾಯ ಗಂಟ ಮರಿಬಾರ್ದು ಅಂಥ ಕೆಲಸ ಮಾಡಿವನಿ. ಪಾಪ ತಂಗಿ ಮದುವೆಗೆ ಫಲ ಕೊಡ್ತೈತೆ ಅಂತ ಬೆಳೆಸಿದ ಬಾಳೆ ತೋಟ ನಾವು ಕಚಾಕ್ ಕಚಾಕ್ ಅಂತ ಕುರಿ ಕಡ್ದಂಗ್ ಕಡ್ದು ಬಂದಿವನಿ. ಯೋನ್ ತಿಳ್ಕೊಂಡ್ಬಿಟ್ಟಿದೀರ ನನ್ನ ಎಕ್ಕಡ ಬಿಟ್ಟಿದ್ದೀರಾ? ಬಂದು ಕರ್ಕೊಂಡು ಬಾಳೆ ಮಾಡಲ ಚಿಂತೆಗೌಡ, ಅನ್ಯಾಯ ಮಾಡಿ ಮಾಡಿ ಒಳಗೆ ಬೆಳೆದಿರೋ ನಿಮ್ಮಂತ ಹೇಳಿಗಳಿಗೆ ಈ ಬಂದೂಕದ ಬಲ ಬೇಕು. ಬಂದೂಕ ಹಿಡ್ಕೊಂಡು ಬಡಬಗರನ್ನ ಎದುರಿಸೋದು, ಬಡತನದಿಂದ ಬದುಕೋದು, ಇಷ್ಟೇ ಇಷ್ಟೇ ನಿಮ್ಗೆ ಗೊತ್ತಿರೋದು. ಸಮಾಧಾನ ಮಾಡಿಕೊಂಡು ಸಮಾನತೆ ಬಗ್ಗೆ ಯೋಚನೆ ಮಾಡು. ಇಲ್ದಿದ್ರೆ ನಿನ್ ಬಂದೂಕ ಸಂದೂಕ ಎರಡು ಬೀದಿಗೆ ಬರೋ ಕಾಲ ಬಂದೇ ಬರುತ್ತೆ. ಆಗ ಬೀದಿ ನಿನ್ ಜೊತೆ ಕಾದಾಡುತ್ತೆ, ಪಾಠ ಕಲಿಸುತ್ತೆ. ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೊರಟೋಗು, ಹಾಳಾಗೋಗು. ನೀ ನನ್ನ ತಂಗಿನೇ ಅಲ್ಲ ಅನ್ಕೋತೀನಿ, ಇಷ್ಟು ದಿವಸ ನನ್ನ ಸಾಕಿದ್ದೆಲ್ಲ ಮಜಾ ಹಾಕ್ಸಿರ್ಲಿ, ಹಾಳಾಗೋಗು.
ಒಡೆರ ರೂಪವ್ವ ಹಿಂಗ್ ಮಾಡಬಾರ್ದಾಗಿತ್ತು. ಸಮಸ್ಯೆ ಇರದೇ ಇಲ್ಲ ರೂಪ. ಏನ್ ಸಮಸ್ಯೆ ಗೋಪಾಲ್? ಈ ಹಳ್ಳಿಲಿ ಮದುವೆ ಆಗದ ಹೆಣ್ಣನ ಮನೇಲಿ ಇಟ್ಕೊಳ್ಳೋದು ಸರಿಯಲ್ಲ, ಅಷ್ಟು ಸುಲಭನೂ ಅಲ್ಲ. ಜೊತೆಗೆ ನನ್ನ ತಂಗಿ ಮದುವೆ ಆಗೋವರೆಗೂ ನಾನು ಮದುವೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾನು ನನ್ನ ತಾಯಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಬೇಕು. ನಿಮ್ಮ ತಂಗಿ ಮದುವೆ ಮಾತ್ರ ಅಲ್ಲ ಗೋಪಾಲ್, ಇನ್ನೂ ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ. ಈ ರೂಪ ನಮಗೋಸ್ಕರ ಕಾಯ್ತಾ ಇರ್ತಾಳೆ, ಆದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ನಾನು ನಮ್ಮ ಅಣ್ಣನ ಮನೆಗೆ ಹೋಗಲ್ಲ. ನಿಮಗೆ ಕೊಟ್ಟಮೇಲೆ ಸಗಣಿ ಬುಟ್ಟೆ ಇಡೋ ಜಾಗ ಕೊಟ್ಟರು ಪರವಾಗಿಲ್ಲ, ಅಲ್ಲೇ ವಾಸ ಮಾಡ್ತೀನಿ. ರೂಪಾ ಒಂದು ಕೆಲಸ ಮಾಡಣ, ಬಸಪ್ಪನವ್ರ ನೆನ್ಸಾಕ್ತವ್ರು ಬೆಳೆಸ್ತವ್ರು ಅವನ ಮಾತು ಕೇಳೋಣ. ನನ್ನ ತಂಗಿ ಮದುವೆ ಆಗೋವರೆಗೂ ನೀನು ಬಸಪ್ಪನವ್ರ ಮನೆ ಇರದೇ ವಾಸಿ. ನಿನ್ ತಂಗಿ ಮದುವೆ ಆಗೋವರೆಗೂ ಆಕೆ ಯಾಕಪ್ಪ, ಏಕ ದಿನ ಬೇಕಾದ್ರೂ ಇರ್ಲಿ. ನಮ್ ರೂಪನ್ನ ನಾ ಮನೆಯಾಗಿ ಇಟ್ಕಲ್ದೆ ಬೇರೆ ಯಾರಿಟ್ಕಂತಾರೆ ಹೇಳು ಮತ್ತೆ? ನಿಮ್ ಮನಸ್ಸು ಬಹಳ ದೊಡ್ಡ ಶಾಂತಮ್ಮನೇ, ನಿಮ್ ಉಪಕಾರಕ್ಕೆ ಮಾತ್ರ ಉಪಚಾರ ಮಾಡಕ್ ಸರಿಯಲ್ಲ. ಯಾಕಂದ್ರೆ ನಿಮ್ದು ಮಾತ್ರ ನಿಲ್ಲಕ್ಕೆ ಉಪಕಾರ ಬಸಪ್ಪನವ್ರೆ. ಅಂತ ದೊಡ್ಡ ಮಾತಲ್ಲ ಯಾಕಪ್ಪ ಆಡ್ತೀಯ ಗೋಪಾಲ? ರೂಪನ ನಮ್ಮ ಮನೇಲಿ ಇಟ್ಕೊಳ್ಳೋದ್ರಿಂದ ಆ ಚಿಂತೆಗೌಡ ಎಗರಾಡಬಹುದು, ಕೂಗಾಡಬಹುದು. ಅವನ ನಾನು ಎದುರಿಸ್ತೇನೆ, ರೂಪನ ಜೋಪಾನ ನೋಡ್ಕೋತೀನಿ. ಬಹಳ ಸಂತೋಷ. ನೀನೇನ್ ಯೋಚನೆ ಮಾಡ್ಬೇಡಪ್ಪ, ಮುಂದೆ ಬೇಕಾದ್ರೆ ನಾವೇ ರೂಪನ್ನ ನಿನ್ ಮನೆ ತುಂಬಿಸ್ಕೊಡ್ತೀವಿ. ಏಟಾದ್ರೂ ರೂಪವ ನಮ್ಮ ಮಗಳಿದ್ದಂಗೆ ಅಲ್ವಾ? ಭಯ ಭಯ ಇಲ್ಲಿ ನೋಡು. ಏನೋ ಸರ್, ಗಡಿ ಪ್ರದೇಶದಲ್ಲಿ ದನಕರು ಕಾಣೆ ಆಗಿದೆ ಅಂತೆ, ಅದು ಒಟ್ಟೊಟ್ಟಿಗೆ ಆಗಿದೆ ಅಂತೆ. ಇದುವರೆಗೂ 400-500 ದನಗಳು ಕಾಣೆ ಆಗಿದೆ ಅಂತ ಪೇಪರ್ ನಲ್ಲಿ ಬಂದಿದೆ. ಹೌದಾ? ಹಾ ಇಲ್ಲಿ ನೋಡು. ಇದೇನು ಸೈ, ಬಹಳ ವಿಚಿತ್ರವಾಗಿದೆ. ಇದೇ ತರ ಆದ್ರೆ ಏನ್ ಗತಿ? ಇವತ್ತು ಅವರು ನಾಳೆ ನಮ್ಮವರು. ಈ ನ್ಯೂಸ್ ಓದಿದ್ರೆ ನಂಗೆ ಅನ್ಸುತ್ತೆ ಇದು ಸಣ್ಣ ಪುಟ್ಟ ಕಳ್ಳರ ಕೆಲಸ ಅಲ್ಲ, ಇದ್ರ ಹಿಂದೆ ಯಾವುದೋ ಒಂದು ದೊಡ್ಡ ಜಾಲ ಇದೆ. ನಾವೇನು ಹುಷಾರಾಗಿರ್ಬೇಕು. Thank you.
ಚಲ್ಲಾಟ ಚಲ್ಲಾಟ ಅಲ್ಲ ಗೋಪಾಲ್, ಗೋಪಾಲ್ ಗೋಪಾಲ್, ನಾನು ಯಾವಾಗ್ಲೂ ಯಾವಾಗ್ಲೂ ನಿಮ್ ಜೊತೆನೆ ಇರ್ಬೇಕು. ಹಾಗಾದ್ರೆ ನೀನು ಹಸುಗಳ ಜೊತೆ ಈ ಕೊಟ್ಟಿಗೆ ಕಟ್ಟಾಕ್ಬಿಡ್ಲಾ? ಓ, ನಿಮ್ಗೆ ಅದೇ ಇಷ್ಟ ಆಗೋದಾದ್ರೆ ಹಾಗೆ ಮಾಡಿ. ಹ್ಮ್, ಹಾಗೆ ನಿನ್ ಕೊರಳಗೊಂದು ಹಗ್ಗ ಕಟ್ಟಿ ನಾ ಹೋದ ಕದೆಲ್ಲ ಹೊಡ್ಕೊಂಡು ಹೋಗ್ತೀನಿ, ಆಗ್ಬೋದಾ? ಆಗಿನ್ನೂ ಒಳ್ಳೇದೇ ಆಯ್ತು, ಯಾಕಂದ್ರೆ ಯಾವಾಗ್ಲೂ ನಿಮ್ ಜೊತೆನೆ ಇರ್ಬಹುದು. ಹತ್ರ ಅನ್ನೋದು ಮೈಗೆ ಸಂಬಂಧಿಸಿದಲ್ಲ, ಮನಸ್ಸಿಗೆ ಸಂಬಂಧಿತ. ಅದು ನನಗೂ ಗೊತ್ತು ಗೋಪಾಲ್. ಮೊದಲು ಮನಸ್ಸು ಮುಟ್ಟಬೇಕು, ಆಮೇಲೆ ಮೈ ಮುಟ್ಟಬೇಕು. ಮನಸ್ಸಿಗಿಂತ ಮುಂಚೆ ಮೈ ಮುಟ್ಟೋರೆ ಜಾಸ್ತಿ. ನಾವಿಬ್ರು ಹಾಗಾಗಬಾರ್ದು ಗೋಪಾಲ್. ನಾವಿಬ್ರು ಹಾಗಾಗೋಕ್ ಸಾಧ್ಯನೇ ಇಲ್ಲ. ನಾವು ಹೊರಗೆ ದ್ವೇಷ ಮಾಡ್ತಾ ಒಳಗೆ ಒಂದಾದವರು ಎದೆಯೊಳಗೆ ಪ್ರೇಮದ ಬತ್ತಿ ಹೊಸ್ದು ದೀಪ ಹಚ್ಚಿದವರು ಗೋಪಾಲ್. ನಿಮ್ಮನ್ ಬಿಟ್ಟಿರೋಕಾಗಲ್ಲ, ನಿಮ್ಮನ್ ಬಿಟ್ಟು ಬದುಕೋಕಾಗಲ್ಲ ಗೋಪಾಲ್. ಐ ಆಮ್ ಸಾರಿ. ಸ್ವಲ್ಪ ದಿವಸ ನೀನು ಇದನ್ನ ಸಹಿಸ್ಕೊಳ್ಳಬೇಕು, ಅಳಬಾರ್ದು. ಓಕೆ, ನೀವು ನಿರ್ಚಯ ಮಾಡಿದ ಮದುವೆ ನಿಂತೋದ್ಮೇಲೆ ನಿಮಗೆ ನನ್ನ ಮುಖ ತೋರಿಸೋಕ್ಕೂ ಲಾಯಕಿಲ್ದವನಾಗಿದ್ದೀನಿ. ಆದ್ರೂ ನನ್ನ ಮೇಲೆ ಪ್ರೀತಿಟ್ಟು ನೀವು ಹೇಳಿ ಕೇಳಿದ ತಕ್ಷಣ ನಾನು ಓಡ್ ಬಂದಿದ್ದೀನಿ. ನೋ ವರಿ, ಫಾಸ್ಟ್ ಫಾಸ್ಟ್ ಇಸ್ ದಿ. ಅದು ಇವನು ಓಡ್ತಿದ್ದೀರಿ ಅಂತ ಅರ್ಥ ಆಯ್ತಾ ಇಲ್ಲ? ಹುಚ್ಚ ಬಾಯಿ, ನನಗೆ ಅರ್ಥ ಆಯ್ತು. ಹಿಂದಿಂದೆಲ್ಲ ಮರ್ತಿದ್ದೀನಿ, ಈಗ ಮನಸ್ಸಲ್ಲಿ ಏನಿಲ್ಲ ಅಂತ ಹೇಳ್ತಿದ್ದಾರೆ ದೊಡ್ಡರು. ನೀವ್ ಹೇಳಿ ಇಂಗ್ಲಿಷ್ ನೋಡ್ರೆ. ಒನ್ ಸ್ಪೀಚ್ ಐ ಕಾಲ್ ಯು ಇಸ್ ದಿ, ಯು ಕಮ್ ರನ್ನಿಂಗ್ ಇಸ್ ದಿ, ಹ್ಯಾಪಿ ಹ್ಯಾಪಿ ಇಸ್ ದಿ. ಮದುವೆಲಾಗಿ ತಪ್ಪಿಗೆ ದಂಡ ಅಂತ ನೀವೇನ್ ಹೇಳಿದ್ರು ಅದು ನಾನು ಮರೆತಿದ್ದ. ಒನ್ ಪ್ರಪೋಸಲ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಈಸ್ ದಿ, ಪಾರ್ಟಿ ಲಂಡನ್ ಈಸ್ ದಿ, ಕಮಿಂಗ್ ಇಂಡಿಯಾ ಈಸ್ ದಿ, ಯುವರ್ ಕೋಆಪರೇಷನ್ ರಿಕ್ವೈರ್ಡ್ ಈಸ್ ದಿ. ಗುಡ್ಡಿ ಪಾಟಿನ ಯಾವಾಗ ಎಲ್ಲೇ? ಗುಂಡಿನ ಪಾರ್ಟಿ ಇಲ್ಲ ಕಣೋ, ಬಿಸ್ನೆಸ್ ಪಾರ್ಟಿ. ಮಿಸ್ಟರ್ ಯಕ್ಕಡದಯ್ಯ, ಈವ್ನಿಂಗ್ ಫಸ್ಟ್ ಬಿಸ್ನೆಸ್ ಪಾರ್ಟಿ ಈಸ್ ದಿ, ಮೀಟಿಂಗ್ ಜಾಕಲ್ ಅಂಡ್ ಜೂನಿಯರ್. And then it's easy. You don't worry, easy. Night drinks party easy. In England easy. Gouse, one type dangerous disease easy. So, English gowdra, ನಮಗೆಲ್ಲ ಅರ್ಥ ಆಗೋ ಕನ್ನಡದಲ್ಲಿ ಹೇಳ್ತೀರಾ? Easy, easy. ಆಯ್ತು. ಇಂಗ್ಲೆಂಡ್ನಲ್ಲಿ ಹಸುಗಳಿಗೆ ಒಂಥರ ರೋಗ ಬಂದಿದೆ, ಅದಕ್ಕೆ ಅಲ್ಲಿ ಅದನ್ನ ಯಾರೂ ತಿಂತಾ ಇಲ್ಲ, ದನಗಳನ್ನ ಸಾಯಿಸಿ ಸಮುದ್ರಕ್ಕೆ ಬಿಸಾಕ್ತಾ ಇದ್ದಾರೆ. ಯುರೋಪ್ನಲ್ಲಿ ದನದ ಮಾಂಸಕ್ಕೆ ತುಂಬಾ ಡಿಮ್ಯಾಂಡ್ ಇದೆ, ಅದಕ್ಕೆ ಇವರು ಇಂಡಿಯಾದಿಂದ ದನದ ಮಾಂಸನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಬಂದಿದ್ದಾರೆ. ಇಂಡಿಯಾದಲ್ಲಿ ಹಸುಗಳು ತುಂಬಾ ಇದೆ, ಆದರೆ ಮಾಂಸ ಕುಯ್ಯೋದಿಕ್ಕೆ ಯಾರೂ ದನಗಳನ್ನ ಮಾರೋದಿಲ್ಲ. ಅದಕ್ಕೆ ಹಳ್ಳಿಗಳಿಂದ ಹಸುಗಳನ್ನ ಕದ್ದು ಅದನ್ನೆಲ್ಲ ಒಂದೇ ದಿನದಲ್ಲಿ ಕಟ್ ಮಾಡಿ ಪಾರ್ಸಲ್ ಮಾಡ್ಬಿಡ್ತಾರೆ. ಅದು ಯಾರಿಗೂ ಗೊತ್ತಾಗಲ್ಲ. ಈಗ ಹಳ್ಳಿಗಳಿಂದ ಹಸುಗಳನ್ನ ಕದ್ದು ಸಾಕ್ಸೋಕೆ ನಿಮ್ಮೆಲ್ಲರೂ ಸಹಾಯ ಬೇಕು, ಅದಕ್ಕವರು ನಿಮಗೆ ಕೈ ತುಂಬಾ ಹಣಾನೂ ಕೊಡ್ತಾರೆ. ಅಂಡರ್ಸ್ಟ್ಯಾಂಡ್ ಇಸ್ ದಿ? ವಂಡರ್ಫುಲ್ ಇಸ್ ದಿ, ವಂಡರ್ಫುಲ್ ಇಸ್ ದಿ. ಮುಚ್ಚು. ಏನಪ್ಪ ಗೋಪಿ, ಆ ತಾಟಿಗಿತ್ತಿ ಮನೆ ಬಿಟ್ಟು ಬಂದು ಬಸಪ್ಪನ ಮನೇಲಿ ಅವಳಂತೆ, ಆಗ ಕೊಟ್ಟಿಗೆಗೆ ಬಂದು ನಿನ್ನ ಹಿಂದಿನ ದಿನ ಓಡಾಡ್ತಾವಳಂತೆ. ಅವತ್ತೇನೋ ದೊಡ್ಡದಾಗಿ ಹೇಳಿದೆ ಅವಳಿಗೂ ನನ್ಗೆ ಯಾವ ಸಂಬಂಧನೂ ಇಲ್ಲ ಅಂತ. ಯಾಕಮ್ಮ ಹಂಗ ಮಾತಾಡ್ತೀಯ? ಏನೋ ಅಣ್ಣ ನೋಡಕ್ ರೂಪ ಬಂದಿರ್ಬೇಕು, ಅದನ್ನೇ ಅಷ್ಟು ದೊಡ್ಡ ದೇಶ ಮಾಡ್ತೀಯಲ್ಲ. ನನ್ನ ಅಣ್ಣನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಯೋಚನೆ ಇಲ್ಲ, ನಿನ್ನ ಮದುವೆ ಬಗ್ಗೆ ಕಣೆ. ಅವನು ಅವಳ ಜೊತೆಲಿ ಓಡಾಡೋದನ್ನ ನೋಡಿ ನಿನ್ನ ಮದುವೆ ಎಲ್ಲಿ ನಿಂತು ಹೋಗ್ತೈತೋ ಅಂತ ನಂಗೆ ಭಯ. ಗಂಡಿನ ಕಡೆಯವರು ಬೇಗ ಲಗ್ನ ಇಟ್ಕೊಳ್ಳಿ ಅಂತ ಜೋಡಿ ಮಾವನ ಕಡೆ ಹೇಳಿ ಕಳ್ಸೋರೆ, ಇಲ್ಲಿ ನೋಡಿದ್ರೆ ಬಾಳೆ ತೋಟ ಎಲ್ಲ ನಾಶ ಆಗೋಗೈತೆ. ಏನ್ ಮಾಡ್ಬೇಕು ಅಂತಾನೇ ತೋರಿಸ್ತಾ ಇಲ್ಲ. ಈಗ ಉಳಿದಿರೋದು ಒಂದೇ ದಾರಿ ನೋಡಪ್ಪ. ಅಪ್ಪ, ಆ ಹಸುಗಳ ಮಾರ್ಬಿಟ್ಟು ದುಡ್ಡು ತಂದ್ಕೊಡು, ನಾನೇ ನಿಂತು ನನ್ನ ಮಗಳ ಮದುವೆ ಮಾಡ್ತೀನಿ.
ಏನು ಹೇಳ್ತೀಯ? ನನ್ನ ಜೀವ ಜೀವದ ಹಸುಗಳನ್ನ ಮಾರಿ ತಂದೆ ಮದುವೆ ನೀನ್ ಪಡ್ತೀಯ? ನಿನ್ ಬಗ್ಗೆ ತಾಯಿನ ಸತ್ತೋಗಿದ್ದೀನ? ಇಲ್ಲಪ್ಪ ಇಲ್ಲ, ನನ್ನ ಸಾಯಿಸ್ತಾ ಇದೀಯ. ಅಮ್ಮ, ಜೀವಕ್ಕೆ ಜೀವವಾಗಿರೋ ನಿನ್ ತಂಗಿ ಮದುವೆಗಿಂತ ನಿನಗೆ ಹಸುಗಳೇ ಹೆಚ್ಚಾಗೋಗೈತಾ? ಆ ತಾಟಗಿತ್ತಿ ಸಾವಾದ್ರಿಂದ ನೀನ್ ನಿನ್ ತಂಗಿನ ಮರ್ತಾಗ ನಾನ್ ನಿಂತವಳ ಮದುವೆ ಮಾಡೋದ್ರಲ್ಲಿ ಏನ್ ತಪ್ಪು ಅಂತೀನಿ? ನೀನ ಅರ್ಥ ಮಾಡ್ಕೊಳ್ಳ ಅಂದ್ರೆ ನಾನು ನಿನ್ ಯಾರು ಅರ್ಥ ಮಾಡ್ಕೋತಾರೆ? ನಾನು ಹಸುಗಳನ್ನ ಮಾರಲ್ಲ ಅಂದ್ರೆ ನನ್ನ ತಂಗಿ ಮದುವೆ ಮಾಡಲ್ಲ ಅಂತ ಅರ್ಥ ಅಲ್ಲ. ನಾನು ಕುರಿನ ಏನಾದ್ರು ಮಾಡಿ ನನ್ನ ತಂಗಿ ಮದುವೆ ಮಾಡ್ತೀನಿ. ಆದ್ರೆ ಜೀವ ತೇದ್ ಬೆಳೆಸಿ ಆ ಮುಖ ಪ್ರಾಣಿಗಳನ್ನ ಮಾರೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲಮ್ಮ. ಈ ಮನೆಯಲ್ಲಿ ನನ್ನಂತ ತಾಯಿ, ಇವಳಂತ ತಂಗಿ ಇದ್ದಂಗೆ ಆ ಕೊಟ್ಕೆಲು ತಾಯಿ ತಂಗಿ ತಮ್ಮ ಎಲ್ಲರೂ ಇದ್ದಾರೆ. ಈ ತಾಯಿ ತಂಗಿಗೋಸ್ಕರ ಕೊಟ್ಕೆಲ್ರು ಆ ತಾಯಿ ತಂಗಿನ ಮಾರ ಕೇಳ್ತೇನಮ್ಮ. ಬೇಡಮ್ಮ ಬೇಡ, ಕೈ ಮುಗಿದು ಕೇಳ್ಕೊತೀನಮ್ಮ. ದಯವಿಟ್ಟು ಇನ್ನೊಂದ್ಸಲ ಅಂತ ಮಾತಾಡ್ಬೇಡ. ನಾನು ಹೇಗಾದ್ರೂ ಮಾಡಿ ಹಣ ಹೊಂದ್ತೀನಿ. ನನ್ನ ತಂಗಿ ಗೌರಿ ಮಾಡ ನಿನ್ ಮನ್ಸ್ಗೆ ಒಪ್ಪ ಮಾಡ್ತೀನಿ ಮಾಡ್ತೀನಿ. ನೀನೇನೇ ಹೇಳು ಗೋಪಾಲ್, ನಿನ್ ತಂಗಿ ಮದ್ವೆಗೆ ಅಂತ ನಿನ್ ಜಮೀನ್ ಮಾರೋದು ನನಗಂತೂ ಸರಿ ಕಾಣಲ್ಲ. ಹಾಗಾದ್ರೆ ಇನ್ನೇನೋ ಮಾಡ್ಬೇಕು? ನನ್ ಜೀವ ಜೀವಾಗಿರೋ ಹಸುಗಳನ್ನ ಮಾರಕ್ ನನ್ ಮನ್ಸು ಒಪ್ಪದಿಲ್ಲ, ಜಮೀನ್ ಮಾಡೋದಕ್ಕೆ ನಿನ್ ಮನ್ಸು ಒಪ್ಪದಿಲ್ಲ. ಏನು ಮಾಡ್ತಾ ಇದ್ರೆ ಹಣ ಸಿಕ್ಕೋದಿಲ್ಲ, ಹಣ ಸಿಕ್ಕಿಲ್ಲ ಅಂದ್ರೆ ನನ್ ತಂಗಿ ಮದುವೆ ಮಾಡಕ್ಕಾಗಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ನಾನೇ ಮಾಡ್ಕೋಬೇಕು ಅನ್ಸುತ್ತೆ. ಯಾವಯ್ಯ, ನಾವೆಲ್ಲ ಬದುಕಿರುವಾಗ ನಿನ್ ತಂಗಿ ಮದುವೆಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ ಹುಸೈನ್? ಗೋಪಿ, ನಾವೆಲ್ಲ ಹಳ್ಳಿಲೆ ಉಳಿದು ದುಡಿಮೆ ಮಾಡೋ ಹಾಗೆ ಮಾಡೋದು ನೀನೇ ಅಲ್ವೇನ? ಇಂಥ ಸಮಯದಲ್ಲಿ ಸ್ನೇಹಿತರಾಗದೆ ಇದ್ರೆ ನಮ್ ಸ್ನೇಹಕ್ಕೆ ಬೆಲೆ ಏನು ಹೇಳು? ಹೌದು ಗೋಪಿ, ನಿನ್ನ ತಂಗಿ ನಮ್ ತಂಗಿ ಅಲ್ವೇನ? ನಾವೆಲ್ಲರೂ ಒಟ್ಟಿಗೆ ಸೇರಿ ಮದುವೆ ಮಾಡ್ತೀವಿ, ಯಾಕೆ ಯೋಚನೆ ಮಾಡ್ತೀಯ? ಭಯ್ಯ, ದುಬೈಯಿಂದ ನಮ್ಮ ಅಕ್ಕ ಬಾವ ಬರುವಾಗ ಮಾರ್ಲಿಕ್ಕೆ ಅಂತ ಚಿನ್ನ ಸರ ಬಳೆ ಎಲ್ಲ ತಂದಿದ್ದಾರೆ. ಮದುವೆ ಮಾಡುವ ವಿಷಯ ನನಗ್ ಬಿಡು, ಊಟ ತಾಂಬೂಲದ ವ್ಯವಸ್ಥೆ ನಾನ್ ಮಾಡ್ತೀನಿ, ಬಟ್ಟೆ ಬರೆಯುವ ವಿಷಯ ನನಗ್ ಬಿಟ್ಬಿಡಪ್ಪ. ಇನ್ನೇನೇ ಮದುವೆ ಖರ್ಚು ಬಂದ್ರು ನಾವೆಲ್ಲ ಸೇರಿ ಹಾಕೊಳ್ತೀವಿ, ಮದುವೆ ಮುಗಿಸೋಣ. ಭಯ್ಯ, ನಿನ್ ಸ್ವಭಾವ ನನಗ್ ಗೊತ್ತು, ಬೇರೆಯವ್ರ ಹತ್ರ ಕೈ ಚಾಚಕ್ ನಿನ್ ಮನ್ಸು ಒಪ್ಪಲ್ಲ. ನೀನ್ ನಮ್ಮನ್ ಸ್ನೇಹಿತರು ಅಂತ ಒಪ್ಕೊಂಡ್ರೆ ನಮ್ ಮಾತು ನೀನ್ ಒಪ್ಪಲೇಬೇಕು. ನೀವು ನನ್ನ ಆತ್ಮೀಯರೇ. ಆದ್ರೆ ಋಣ, ಋಣದ ಬಗ್ಗೆ ಮಾತಾಡೋದು ನಿನ್ ದೊಡ್ಡ ಗುಣ ಕಣ. ಮೊದಲು ಗೌರಿ ಮದುವೆನ ಗ್ರ್ಯಾಂಡ್ ಮಾಡೋಣ. ಈ ಸಮಸ್ಯೆ ಎಷ್ಟು ಸುಲಭವಾಗಿ ಬಗೆಹರಿಯುತ್ತೆ ಅಂತ ನಾ ಕನಸು ಅನ್ಕೊಂಡಿರಲಿಲ್ಲ. ಇದೆ ಇದೇ ಸ್ನೇಹ ಅಂದ್ರೆ ನೋಡು. ಆದ್ರೆ ಆದ್ರೆ ಒಂದ್ ಮಾತು, ನೀವ್ ಏನೇನ್ ಕೊಡ್ತೀರಾ ಅದೆಲ್ಲ ದಾನ ಅಲ್ಲ, ಸಾಲ ಸಾಲ ಆಗಿರ್ಬೇಕು. ನಾನು ಅದನ್ನ ನೀವು ಕೊಟ್ಟಷ್ಟೇ ಸ್ನೇಹದಿಂದ ಹಿಂದೆ ಕೊಡ್ತೀನಿ, ಹಂಗಿದ್ರೆ ಒಪ್ತೀನಿ. ಆಯ್ತಪ್ಪ, ಅದನ್ನ ಸಾಲ ಅಂತಲೇ ಒಪ್ಕೋತೀವಿ. ಹಂಗಿದ್ರೆ ಸರ್ ಅಯ್ಯ, ಒಂದ್ ಮಾತು ನಡ್ಸ್ಕೊಡ್ಬೇಕು. ಏನು ಸರ್? ಮೊದಲು ಮಾತು ಕೊಡ್ಬೇಕು. ಆಯ್ತು, ಮದುವೆ ಬ್ಯಾಂಕ್ ಶರ್ಟ್ ಖರ್ಚು ನಂದಿರೆ ಅಷ್ಟೇನಾ? ಜಮಾಯಿಸು. ನಮಸ್ಕಾರ ಗೌಡ್ರ, ನನ್ನ ತಂಗಿ ಮದುವೆ ಮಾಡ್ತಿದ್ದೀನಿ. ಅದಕ್ಕೆ ನಾನೇನು ಮಾಡಬೇಕು? ನೀನೇನು ಮಾಡಬೇಕಾಗಿಲ್ಲ, ಮದುವೆಗೆ ಬಂದು ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದ್ರೆ ಸಾಕು. ನೀವು ಊರಿನ ಹಿರಿಯರು ಅಂತ ನಾನೇ ಖುದ್ದಾಗಿ ಬಂದು ಕರೀತಿದ್ದೀನಿ. ಅಲ್ಲಿ ಬರ್ದೋಗು, ಅಲ್ಲಿ ಬರ್ದೋಗು ಅಂತ ಹೇಳಿದ್ ಕೇಳಿಸಿದ್ರು ನನಗೆ. ಗೌಡ್ರೆ, ಇದು ನನ್ನ ತಂಗಿ ಮದುವೆ ಪತ್ರಿಕೆ. ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಮ ತಂಗಿ ಮದುವೆ ಲಗ್ನ ಪತ್ರಿಕೆನ ನಾನೇ ಬಂದು ಕೊಡ್ತೀನಿ. ಲಗ್ನ ಪತ್ರಿಕೆನ ಕಾಲಾಗುವ ಹಾಕಿ ಅವಳು ಮೋಸ್ತ್ರೇನು ಅಂತೂ ಬಡಿಯೋ, ಅವಳು ಲಗ್ನೇ ಹೊಸ್ಕ ಹಾಕಬೇಕು. ಅದೇ ಕಣ ನಾನು ಹೇಳಿದೆ, ಅವತ್ತು ನನ್ನ ತಂಗಿ ಮದುವೆ ನಿಂತು ಅವಮಾನ ಆಯ್ತು, ಇವತ್ತು ಗೋಪಾಲನ್ ತಂಗಿ ಮದುವೆ ನಿಂತು ಅವಮಾನ ಆಗಬೇಕು. ನಮ್ಮ ಹೊಟ್ಟೆಗಿರೋ ಕಿಚ್ಚು ಕುಳ್ಳಿ ದೇವಂತರ ಮದುವೆ ಮಂಟಪದಾಗೆ ಸುಟ್ಟು ಪೂಜೆ ಆಗಬೇಕು. ನೀವು ಆಟ ಹೇಳಿದ ಮ್ಯಾಗೆ ಯೋಚನೆ ಯಾಕೆ? ಕೆಲಸ ಆತು ಅಂತ ತಿಳ್ಕೊಳ್ಳಿ, ನಾನು ಈಗಲೇ ಮಾಯು ಅಂತ ಹೋಯ್ತಿ. ಅದಿರ್ಲಿ, ಈಗೇನ್ ಬಂದ್ ಹೇಳು, ಅದ್ಯಾವ ಹೆಣ್ಮಗೆ ಒಕ್ಕರ್ಸ್ಕೊಂಡ್ ನಿಮ್ ಗೌಡ ಅದನ್ನ ಮೊದ್ಲು ಹೇಳು.
ಈ ಸಾರಿ ನೀನು ಮಾಡಬೇಕಾದ್ದು ಬಹಳ ಮುಖ್ಯವಾದ ಕೆಲಸ ಮಾಯವ್ವ. ಮದುವೆ ಹಿಂದಿನ ರಾತ್ರಿ ಆ ಗೋಪಾಲ ತಂಗಿ ಗೌರಿ ನಮ್ಮ ಶಿರ್ಸೆಗೆ ಅವ್ರ ತಾವು ಬರಬೇಕು, ಅವಳು ಮದುವೆ ತಪ್ಪಬೇಕು. ಅದ್ಯಾಕವ್ವ ಹಿಂಗ್ ನೋಡ್ತಿದೀಯ? ಯಾವ ಕಡೆ ಹೋಗಿ ನಿಂತು ನೋಡ್ತೀವಿ? ಯಾಕೋ ದಾರಿ ತಪ್ಪಾಯ್ತಲ್ಲ, ನಾ ಮಾಡಬಾರದ್ದೆಲ್ಲ ಮಾಡಿದ್ನಿ ಕಂಡ. ಆದ್ರೆ ಆ ಪುಣ್ಯದ ಪುರುಷ ಗೋಪಾಲನ್ಗೆ ನಾ ಕಷ್ಟ ಕೊಡಕ್ಕಿಲ್ಲ, ಕಷ್ಟ ಕೊಡಕ್ಕಿಲ್ಲ. ಕೊಡಕ್ಕಿಲ್ವಾ? ಕೊಡಿಸ್ತೀನಿ. ಏಯ್ ಕತ್ತೆ ಲೌಡಿ, ಏನಂದೆ? ಪುಣ್ಯದ ಪುರುಷ ಗೋಪಾಲನ್ಗೆ ಕಷ್ಟ ಕೊಡಕ್ಕಿಲ್ಲ ಅಂದ್ಯ? ಏಯ್ ನಾನು ಶಿರ್ಸೆಗೌಡ ಹೇಳ್ತಿದ್ದೀನಿ, ಪಾಪದ ಪುರುಷ ಗೋಪಾಲನ ಕಷ್ಟ ಕೊಡು ಅಂತ. ಮಾಯವ, ನಿನ್ ಮಾಯದಾಟಲ್ಲ ನನ್ನ ಹತ್ರ ಏನು ನಡೆಯಕ್ಕಿಲ್ಲ. ನೀನು ಹುಡುಗಿರನ್ನ ಮಾರಾಟ ಮಾಡೋ ಗುಟ್ಟೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನಾನು ಶಿರಸೇಗೌಡ, ಮರಿಬೇಡ. ಹಂಗಲ್ಲ ಒಡಿಯ, ಊರ್ನಾಗೆಲ್ಲ ಒಳ್ಳೆ ಹುಡುಗ ಅನ್ಸ್ಕೊಂಡಿರೋ ಗೋಪಾಲಂಗೆ ಸುಮ್ ಸುಮ್ಕೆ ತೊಂದರೆ ಕೊಡೋದು ಯಾಕೆ ಅಂತ. ಹೋಗ್ಲಿ, ಆ ಗೌರಿ ಮಾನ ಮರ್ಯಾದೆನ ಬಲಿ ತಗೊಳದ್ ಯಾಕೆ ಅಂತ. ಏಯ್, ನನ್ ತಂಗಿ ಮದುವೆಯಲ್ಲಿ ನನ್ ಮಾನ ಹಾರಾಜಾಗಿಲ್ವಾ? ಗೌರಿ ಮಾನ ಬಲಿ ತಗೊಳ್ದೆ ನಿನ್ನಂತ ಮುದುಕಿರ್ ಮಾನ ತಗೊಳಕ್ಕಾಗತ್ತೇನೆ? ದಡ್ಮುಂಡಿದೆ. ಏಯ್, ನಾನು ಹೇಳ್ದಷ್ಟು ಮಾಡು, ನಿನಗೆ ದುಡ್ಡಿನ ಮಳೆ ಸುರಿಸ್ತೀನಿ. ಹೇಳಿದ ಕೆಲಸ ಮಾಡು, ಇಲ್ಲದೆ ಇದ್ರೆ ಈ ಊರ್ ಬಾಗ್ಲಾಗೆ ನಿನ್ ಎಣ ಬೀಳ್ತೈತೆ. ಅಷ್ಟಕ್ಕೆಲ್ಲ ಎಣದ ಮಾತು ಯಾಕೆ? ಗೌರಿ ನಿಮ್ಮ ಮಗಳನ್ನಾಗಿ ಮಲಗಬೇಕು ಅಷ್ಟೇ ತಾನೆ? ಅಷ್ಟು ಮಾಡು ಸಾಕು, ಈಗ ಗೌರಿ ನನ್ನ ಮ್ಯಾಕ್ ಕರ್ಣೆ ಇರಲಿ. ಮಾಯವ್ವ ಈ ಕೆಲಸ ಮಾಡ್ತಾಳೇನು? ನಿಮ್ಗೆ ಯಾವಾಗ್ಲೂ ಚಿಗರಿ ಬೇಟೆ ಆಡ. ಮದುವೆ ಮುಹೂರ್ತಕ್ಕೆ ಮುಂಚೆ ಗೌರಿ ಕಾಣ್ಲಿಲ್ಲ ಅಂತ ಊರ್ಗೂರೇ ಕಂಗಾಲಾಗ್ಬಿಡ್ತೈತೆ. ಆ ಮ್ಯಾಕೆ ಆ ಗೋಪಾಲ್ ಕೊಟ್ಟಿಗೆಲ್ಲಿರೋ ಹಸುಗಳನ್ನ ಮೇಯಕ್ಕೆ ಅಂತ ಒಂದು ಊರ್ ದನಗಳನ್ನ ನಾನು ಇಂಗ್ಲಿಷ್ ಗೌರಿ ಕಡೆ ಇರೋ ಕಟ್ಟಕರಿಗೆ ಸಾಗಿಸ್ಬಿಡ್ತೀನಿ. ಆ ಮ್ಯಾಕ ಆ ಗೋಪಾಲ್ ಕತೆ ಮುಗಿತು. ಇಷ್ಟು ದಿವಸ ಎಲ್ಲಿಟ್ಟಿದೀಯೋ ಈ ಮನೆ ಆಡ್ಬಿಡ್ತೀನ? ನನಗೆ ಒಳಿಲಿಲ್ಲ. ಹಂಗ ತಕ್ಕಳಿ ಒಡ್ಕಳಿ. ನಾನಾ ಮುದ್ದಿನ ತಂಗ್ಯವ್ವ ಉದ್ದಿಂಗೊಂಡ ಕೆನ್ನೆ ತುಂಬಾ ಕೆಂಪು ಯಾಕವ್ವ ಕೆನ್ನೆ ಗುಲಾಬಿ ಅಂತ ಗೊತ್ತಿಲ್ವೇ ಅಣ್ಣ ನಿನ್ನೆ ಮೊನ್ನೆ ಕನ್ನೆ ನಾಳೆ ಹೊನ್ನ ಕೊಡಣ್ಣ ಕಂಡಿನ್ ಕಣ್ಣ ಕೊಡಣ್ಣ ಏನ್ ಚಂದ ಏನ್ ಚಂದ ಏನ್ ಚಂದ ಏನ್ ಚಂದ ಮುದ್ದಿನ ತಂಗ್ಯವ್ವ ಹುಣ್ಣೆ ಚಂದ್ರನ್ ಬೆಳಕು ಮುವಾರೆ ತುಂಬಾ ಇರ್ಲವ್ವ ಸಿಂಗಾರ ಪರ ಶಿವನ ಕೊಂಡಾಡಿ ಎಲ್ಲ ಹರತೀರಿ ಗೌರಿ ವರನ ಊರೂರ್ಗೇನೆ ತಂಗಿಯಾದವಳ ಜಂಥ ದೃಷ್ಟ ಇವಳೆ ಲಕ್ಷ್ಮಿ ಇವಳೆ ಗೌರಿ ಎಲ್ಲಾರ್ಗೂ ಇಷ್ಟ ಮುದ್ದಿನ್ನಗು ಮಾತಲ್ವರು ಮತ್ತೆ ಸುಸಣ್ಣ ಕಡೆ ಹೂವಿನ ರಾತಿ ಸುದೇ ಇಲ್ಲಣ್ಣ ನೀನ್ ಚಂದ ಏನ್ ಚಂದ ಏನ್ ಚಂದ ಏನ್ ಚಂದ ಮುದ್ದಿನ ತಂಗ್ಯವ್ವ ಎಲ್ಲ ದೇವರ ಆಶೀರ್ವಾದ ನಿಂಗೆ ಇರ್ಲವ್ವ ಹಾ
ಏನ್ ಚಂದ ಏನ್ ಚಂದ ಏನ್ ಚಂದ ಬುದ್ಧಿನ್ ತಂಗ್ಯವ್ವ ಸೇಬಿನ್ ಕಿನ್ನಿ ಗಲ್ಲ ಎಂದು ಹೂವಂತಿರ್ಲವ ಏನ್ ಚಂದ ಏನ್ ಚಂದ ಬುದ್ಧಿನ್ ತಂಗ್ಯವ್ವ ಆಹಾ ಅನ್ನೋ ಹಂಗೆ ಚಂದ ಕಿದವ್ವ ಈ ಕಾಲ ಬದಲಾದ್ರೂ ಮದುವೆಗಳಲ್ಲಿ ಶಾಸ್ತ್ರಗಳು ಬದಲಾಗಲಿಲ್ಲ ನೋಡಿ. ಹೌದು ಹೌದು. ಹಿಂದೆಲ್ಲ ಊಟ ಆಯ್ತಾ? ಆ ಮಲಗಕ್ಕೆ ವ್ಯವಸ್ಥೆ ಮಾಡಿದೆ. ರಾತ್ರಿ ಎಲ್ಲ ಶಾಸ್ತ್ರಗಳು ಇರ್ಬೇಕಾದ್ರೆ ಯಾರಪ್ಪ ಮಲಗ್ತಾರೆ? ನಾನಂತೂ ಮಲಗ್ತೀನಪ್ಪ. ನಿಮಗೇನಾದ್ರು ಬೇಕಾದ್ರೆ ಈ ಕುಳ್ಳಾಡ್ತಾರೆ ಹೇಳ್ಕೊಳ್ತೀನಿ. ಆಯ್ತು ಆಯ್ತು. ಂಗೆ ಆ ಮಾರವನ ಹೆಸರೇನೆ ಅವರಿಗೆ ಆಶೀರ್ವಾದ ಮಾಡು. ನನ್ನ ಕಣ್ಣ ಕಣ್ಣಿಸ್ ನೋಡು. ಆ ತಾಯಿ ಮಾರವ ನೀನ್ ಚೆನ್ನಾಗಿಟ್ಟಿರ್ಲಿ. ಸರಿ ಗೋಪಿ, ಬೆಳಿಗ್ಗೆ ಬೇಗ ಬರ್ತೀನಿ. ನಾಳೆ ಬರ್ತೀನಿ ಕಣ. ಹಲೋ, ಬೆಳಿಗ್ಗೆ ಬೇಗ ಬೇಗ ಬರ್ರ, ಜಾಸ್ತಿ ಕೆಲಸ ಇದೆ. ಭಯ್ಯ ನಾನು ಬರ್ತೀನಿ, ಬೆಳಿಗ್ಗೆನೆ ಹೋಗಿ ಹಣ್ಣು ಹೂ ತರಕಾರಿ ಎಲ್ಲ ತಗೊಂಡ್ಬರ್ತೀನಿ. ಆಚಾ ಖುದ್ ಆಫೀಸ್ ಬರ್ಲ. ಗೋಪಾಲ ಗೋಪಾಲ ಏನಮ್ಮ ಗೋಪಾಲ, ನೀನ್ ತಂದ್ಕೊಟ್ಟು ಗಾಳಿ ಬಿಟ್ನ ಎಲ್ಲಿ ಹುಡುಕಿದ್ರೆ ಕಾಣ್ತಾ ಇಲ್ಲ ಕಣ. ಅಯ್ಯೋ ಎಂತ ಕೆಲಸ ಆಗೋಯ್ತು? ಮರ್ತೇ ಬಿಟ್ಟಿದ್ದಲ್ಲಮ್ಮ. ಏನ್ ಮರ್ತು ಬಿಟ್ಟಪ್ಪ? ಅದೇಮ್ಮ, ಆ ತಾಳಿ ಬಿಟ್ಟು ದೊಡ್ಡದಾಯ್ತು. ಗಂಡಿನ ಕಡೆ ತಾಳಿ ಬಿಟ್ಟು ನಾಳೆ ತೆಗಿರೋದನ್ನೇ ತಗೊಂಬ ಅಂತ ನೀನೇ ಹೇಳಿದ್ದಲ್ಲ, ಅದನ್ನ ತರಲಿಲ್ಲ. ಪಟ್ಟದ ಆಚರಿತನ ಇದೆ. ಅಯ್ಯೋ ನಿನ್ನ ಎಂತ ಕೆಲಸ ಆತೋ? ಗಂಡಿನ ಕಡೆಯವರು ಗೊತ್ತಾರೆ ತಾಳಿ ಪೂಜೆಗೆ ಅಂತ ತಾಳಿ ಬಿಟ್ಟಿಡ್ತಾವ್ರೆ, ಹೆಣ್ಣಿನ ಕಡೆ ತಾಳಿ ಬಿಟ್ಟು ಎಲ್ಲಿಂದ ಕೇಳ್ತಾವ್ರೆ? ಏನ್ ಹೇಳಿ, ನಂಗೆ ಯಾಕೋ ಹೆದರಿಕೆ ಆಗ್ತಿತ್ತು ಕಣೋ. ಅಮ್ಮ ನೀನೇನು ಯೋಚನೆ ಮಾಡಬೇಡ, ನಾನು ಈಗಲೇ ಪಟ್ಟಕ್ಕೆ ಹೋಗಿ ಆಚಾರನ ಎಬ್ಬಿಸಿ ಹೊತ್ತು ಹುಟ್ಟೋದ್ರಲ್ಲಿ ಆ ತಾಳಿ ಬಿಟ್ಟು ತಂದ್ಬಿಡ್ತೀನಿ. ನೀನು ಉಂಟದ್ದು ನಾನು ಒಬ್ಬಳೇ ಇಲ್ಲಿ. ಅಮ್ಮ ಈಗಾಗಲೇ ಗಂಡಿನ ಕಡೆ ಊಟ ಮಾಡಿ ಮಲಗ್ತಾ ಇದ್ದಾರೆ, ನೀನು ಸುಸ್ತಾಗಿದ್ಯಾ, ಊಟ ಮಾಡಿ ಮಲ್ಕೋ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಯೋಚನೆ ಮಾಡ. ಸರಿ ಮಗ, ಬ್ಯಾಗ್ ಬಂದ್ಬಿಡು. ಸರ್ವತಾದ್ರೂ ಇನ್ನು ಪತ್ತೆ ಮಾಡಲು ಇಲ್ಲ ಹಾಳಾಗೋದ್ಲು. ಗೌರಿ ಬದಲು ಮಾಯವನು ಮಧುವನ ಗಿತ್ತೆ ಆದ್ಲೇನು? ಮಾಯವೇನು ಮಧುವನ ಗಿತ್ತೆ ಆಗುಂದ್ರೆ ಹಾಗೆ ಬಿಟ್ಟಾಳು, ಆದ್ರೂ ನೀವು ಒಪ್ಪಕ್ಕಲ್ಲ. ನೀನ ಇಂಥ ಹೊತ್ತಲ್ಲಿ ಏನು ನೀನು ತರ್ಕಲಾ? ನಿಮ್ಮ ಮಾತು ನಿಮ್ ತವಿನ ಎಂತ ಮಾತಾಡಕ್ ಆಯ್ತದ ಹೊಡಿಯ? ಏನು ಏನು ಅಂದಿದ್ದು? ಅಯ್ಯೋ ಪಚ್ಚ 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 ಪಚ್ಚ. ಈ ಮಾಯವ ಏನಾದ್ರೂ ಬರ್ತಿದ್ರೆ ನಿನ್ನೇ ಕಳಿಸ್ಬಿಡ್ತಾ. ಮಾಯವನ್ ಒಬ್ಬಳ್ಳಿ ಆದ್ರೆ ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಮಾಯವ್ವ
ಮಾಯವ್ವ ಅಂತೂ ಕರ್ಕೊಂಬಂದ್ಯಾ ಸದ್ಯ ಬದುಕೊಂಡೆ ಒಡೆಯ ಕಾಯ್ತವ್ರೆ ಬಾ 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 ನೋಡಿದ್ರ ಅವಡಿಯ ಗೌರಿನ ನಾನೇ ಕರ್ಕೊಂಬಂದ್ಬಿಟ್ಟೆ ಮಾಯವನೇ ಕರ್ಕೊಂಬಂದ್ಲು ಬರೋವರೆಗೂ ತಾಡಿಲಾರ್ದೆ ಒಳ್ಳೆ ತೊಂಚಿ ಹೊಚ್ಚಿರೋ ತರ ನನ್ನೇ ಒದ್ದು ಬಿಟ್ರಲ್ಲ ನಿನ್ನ ನೋದಿದೆ ನನ್ನ ನಾನೇ ಒತ್ಕೊಳಕಾಗತ್ತೇನೋ ಪೆಕ್ಕರ್ ನನ್ನ ಮಗನೇ ಇದೇ ಗೌರಿ ನೋಡಿದ್ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು ಗೌರಿ ಬೇಗ ಕೆಲಸ ಮುಗಿಸಿ ಕಳಿಸ್ಬಿಡಿ ಜಲ್ ಜಲ್ ರಾಣಿ ಪಟ್ಟಣದಿಂದ ಬಂದವಳೆ ಗೌರಿ ನಾ ಪಟ್ಟಣ ತಲುಪಬೇಕು ಜಲ್ ಜಲ್ ರಾಣಿನ ಪಟ್ಟಣ ಕಳಿಸ್ಬಿಡು ಏನಂದ್ರೆ ಗೌರಿ ಅಂಗಾರೆ ಗೌರಿ ವಡೆ ರಾತೆ ತೀರಿದ ಮ್ಯಾಕೆ ಗೌರಿ ಸೀದಾ ಮದುವೆ ಮನೆಗೆ ಹೋಗಬೇಕು ನನ್ನೇಣ ಬೆಳಲ ತಾನೆ ನಮ್ಮ ಎಕ್ಕಡ ದಾಣೆ ನೀನು ಹೇಳ ಬಿಡಲ್ಲ ಗೌರಿ ಗೌರಿ ಸಾವಿತ್ರಿ ಸಾವಿತ್ರಿ ರುದ್ರಿ ಏ ರುದ್ರಿ ಎದ್ದೇಳೆ ಎದ್ದೇಳು ನೋಡು ಗೌರಿ ಕಾಣಿಸ್ತಾ ಇಲ್ಲ ಇತ್ಲ ಕಡೆ ಹೋಗವಳೆ ನಾನು ನೋಡ್ಕೊಂಬನ್ನಿ ಹೋಗಿ ಏನು ಏ ಹೋಗಿ ನೋಡ್ಕೊಂಬಾರೆ ಗೌರಿ ಸೀರ ಮನೆಗೆ ಹೋಗು ನಿನ್ನ ನೋಡಿ ನಿಮ್ಮ ಅಣ್ಣ ಸಂತೋಷ ಪಡ್ತಾನೆ ಹೋಗು ಮೆಟ್ಲಿದೆ ಗೌರಿ ಲೋ ಬಸ್ಯಾ ಬಸ್ಯಾ ಗೌರಿ ಕಾಣಿಸ್ತಾ ಇಲ್ಲ ಗೌರಿ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಗಂಗವ್ವ ಕಾಣಿಸ್ತಾ ಇಲ್ವಾ ಅಯ್ಯೋ ಲೋ ರಂಗ ರಾಮಯ್ಯ ಗೌರಿ ಯಾಕೆ ಹಿಂಗ್ ಮಾಡಿದ್ರ ಏನೋ ಈ ಸರ್ವತ್ನಾಗ ಎಲ್ಲೇ ಅಂತ ಹುಡ್ಕದಪ್ಪ ಅಲ್ ನೋಡು ಹೋಗ್ಬೇಡ್ರಿ ಹಿಂಗೆಲ್ಲ ನಮ್ಮನ್ನ ನಡ್ಡಿದಲ್ಲಿ ಕೈ ಬಿಟ್ಟು ನಮ್ಮ ಮಾನ ಕಳಿಬೇಡ್ರಿ ನನ್ ಮಗಳ ಅಂತ ಮಾನಗಿಟ್ಟು ಕೆಲಸ ಮಾಡಲ್ರಿ ನಿಮ್ ಕಾಲಿಗೆ ಬೀಳ್ತೀನಿ ಅವ ಅವ ನಿಮ್ ಕಾಲಿಗೆ ಬೀಳ್ತೀನಿ ಹಿಂಗ್ ಮುಂಚ್ಕೊಂಡು ಬರ್ ಬರ್ ಕಂಡಿವಿನಿ ನಿನ್ ಕಂತೆ ಪುರಾಣ ಎಲ್ಲ ಕೇಳ್ಕೊಂಡು ಕೂತಿರೋ ಕಾಯಕಿಲ್ಲ ಕಣವು ನಿನ್ ಮಗಳು ಚಿರತೆಗಳು ನನ್ನ ಮನೆಗೆ ಹೋಗಿ ಬರೋದನ್ನ ಕಣ್ಣಾರೆ ಕಂಡಿರೋರು ಇರುವಾಗ ನೀನು ನನ್ನ ಮಗಳು ಮಾನಗೆಟ್ ಕೆಲಸ ಮಾಡಿಲ್ಲ ಅಂತ ಆರೆ ಹೊಡೆದ್ರೆ ಯಾರು ನಂಬ್ತಾರ ಹೇಳು ನುಮ್ಕಿರೋ ಕಂಡಿವಿನಿ ನಾವು ದಿಕ್ಕು ದಿಸೆ ಇರೋರು ನಮ್ ಮಂತನ ದೊಡ್ಡಮಂತನ ಕಣವ ದೊಡ್ಡಮಂತನ ನೋಡವ ನೋಡು ಅವಳ ಬರ ಹುಟ್ಟ ನೋಡು ಬಂದ್ಮೇಲೆ ಅದೇನ್ ಕಿಸಿ ಕಿಸಿ ಮಾತಾಡಕ್ ಏನ್ ಉಳ್ದೈತಿ ಈಗ ಮುಖ ನೋಡಿದ್ರೆ ಗೊತ್ತಾಗಿಲ್ವಾ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ಯಾ ಮಾತಾಡೋಕೆ ನಿನ್ ನಾಲ್ಗೆ ನೆಗೆದು ಬಿದ್ದೋಗೈತೇನೆ ಗೌರಿ ಗೌರಿ ಮಾತಾಡು ಮಾತಾಡು ಅಂದ್ರೆ ನಿಗರ್ಕೊಂಡು ನಿಂತಿದ್ದಿಲ್ಲೇ ಬೋದ್ರಿ ಮಾನ ಕಳಿಯೋಕೆ ನೀವು ಮದುವೆ ದಿವಸನೇ ಬೇಕಾಯ್ತಾ ಏನಾಗೈತೆ ನಿಂಗೆ ಏನಾಗೈತಿ ಅಂದ್ರೆ ವಯಸ್ಸಾಗೈತೆ ನೋಡುವ ಗಂಗವ್ವ ನಿನ್ ಮುಖ ನೋಡ್ಕೊಂಡು ನಿನ್ ಮಗಳನ್ನ ಮದುವೆ ಮಾಡ್ಕೊಳಕ್ ಹಾಕಿಲ್ಲ ನಿನ್ ವಂಶ ಸಾವಸ ಸಾಕು ಏ ಬರೋ ಹೋಗ್ಬೇಡ್ರಿ ನನ್ ಮಗ ಬರೋ ಗಂಟ ನಾನು ಓದ್ತೀನಿ ನಿನ್ ಮಗ ಬಂದು ನಿನ್ ಮಗಳು ಮಾನ ಕೊಡ್ತಾನೇನವ ನೋಡವ ಮಕ್ಳ ಹತ್ರ ಆಟ ಸಾಲ್ದು ಬಾಳ್ ಬದುಕೋದ್ನು ಕಲ್ಸ್ಬೇಕು ಏ ಬರೋ ಇವಳ ಹತ್ರ ಏನ್ ಮಾತು ಕೇಳಿದೇನೆ ಕೇಳಿದೇನೆ ಅವ್ರು ಆಡಿದ ಮಾತನ್ನ ಕಂಡವ್ರ ಎದುರಿಗೆ ಕಳ್ ಬಗೆದು ಸುಳ್ಳಿ ಇಡುಂತಾನೇನ ನಾನೀಟು ವರ್ಷ ನಿನ್ನನ್ನು ಸಾಕಿದ್ದು ಯಾಕೆ ಯಾಕೆ ಗೌರಿ ಹಿಂಗ್ ಮಾಡ್ಬಿಟ್ಟು ಗೊತ್ತಿಲ್ಲಮ್ಮ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಊರವ್ರು ನಂಬ್ತಾರ ಗೋಪಿ ಬಂದ್ರೆ ಅವನಿಗೆ ನಾನೇನ್ ಹೇಳಿ ಅವನಿಗೆ ನನ್ ಮುಖ ಹೆಂಗ್ ತೋರಿಸ್ರಿ ದೇವ್ರಿ ಎಲ್ರು ಯಾಕೆ ಬರೋಣ ಯಾಕೆ ಹೀಗೆ ವೆಂಕಟೇಶ ಮಹೇಶ ಊಟದ
ಎಲ್ಲ ಸರಿ. ಏ ಗೌರಿ, ನೀನ್ ಯಾಕೆ ಅಮ್ಮ ಜೋಡಿ ಯಾಕೆ ಯಾಕಮ್ಮ ಏನಾಯ್ತು ತೊಡ್ರೆ ಯಾಕೆಲ್ರು ನಿನ್ ತಂಗಿ ಚಿತ್ತೇಗೌಡನ ತೋಟದ ಮನೆಗೆ ಹೋಗಿ ಅವನ ಜೊತೆಗಿದ್ ಬಂದವಳಪ್ಪ. ನಾನು ತಂಗಿ ಮಾನದ ಬಗ್ಗೆ ಅನುಮಾನ ಪತ್ರ ನಿನ್ ಗುಂಡಿಗೆ ನಾ ಬಗೆದು ಬೇಟೆ ಹಚ್ಚಿಬಿಡ್ತೀನಿ. ನಾಲ್ಕೇನ ಕಿತ್ತು ನಾನು ನನಗೆ ಹಚ್ಚಿಬಿಡ್ತೀನಿ. ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡ್ತಾರೆ ಇಲ್ಲೇ ನಿನ್ ಮಣ್ಣು ಮಾಡ್ಬಿಡ್ತೀನಿ. ಹುಷಾ, ನನ್ ಮೇಲೆ ಯಾಕಿಂಗ್ ಹಾರಾಡ್ತೀಯ? ಊರೂರಿಗೆ ವಿಷಯ ಗೊತ್ತಿರುವಾಗ ರೇಗಾಡಿ ಇದನ್ನೆಲ್ಲ ಮುಚ್ಚಿಡಕ್ ಆಗಲ್ಲ ಕಣಪ್ಪ. ಬೇಕಾದ್ರೆ ನಿಮ್ಮ ಮನೆ ಕೇಳು. ಏನಮ್ಮ ಏನಮ್ಮ ಇದಲ್ಲ ಅವ್ರು ಹೇಳ್ತಾರೆ ಮಾತು ನಿಜನಲ್ಲಮ್ಮ. ನನ್ ತಂಗಿ ಗೌರಿ ಚಿರತೆಗೌಡ ತೋಟದ ಮನೆಯಲ್ಲಿ ಇಲ್ಲಮ್ಮ. ಇಲ್ಲ, ಇದು ಸಾಧ್ಯ ಅಲ್ಲಮ್ಮ. ನೋಡು ಇದೆಲ್ಲ ಆಗಿಲ್ಲ ಅಂತ ಹೇಳಮ್ಮ. ಅಂದ್ರೆ ನನ್ ತಂಗಿ ಸರ್ಗ ಸುಟ್ಟೋಗ್ಬಿಡ್ತಮ್ಮ, ಸರ್ಗ ಸುಟ್ಟೋಗ್ಬಿಡ್ತಮ್ಮ. ಸುಟ್ಟು ಬೂದಿ ಆಗೋತಪ್ಪ, ಎಲ್ಲ ಸುಟ್ಟು ಬೂದಿ ಆಗೋದು. ಇವರೆಲ್ಲ ಏನೇ ಹೇಳಿದ್ರು ನಾನು ನಂಬುದಿಲ್ಲ. ನೀನ್ ಹೇಳ್ಕೌರಿ, ನೀನ್ ನಿಜ ಹೇಳಮ್ಮ. ನಂಬಿರನಲ್ಲ, ನಾನು ನುಂಗಾಕ್ಬಿಡ್ತಮ್ಮ. ನಿಜ ಹೇಳು. ಇಲ್ಲ ಅಣ್ಣ, ನಂಗೇನು ಗೊತ್ತಿಲ್ಲ. ನಿಜವಾಗ್ಲು ನಂಗೇನು ಗೊತ್ತಿಲ್ಲ ಅಣ್ಣ. ನೋಡ್ಕೌರಿ, ಅದೇನೇ ಆಗಿದ್ರು ನಾನೇನ್ ಪರವಾಗಿರ್ತೀನಮ್ಮ. ನೀನ್ ನಿಜ ಹೇಳು. ನಾನಿದ್ ನಿನ್ ಮಾನ ಕಳ್ಕೊಳ್ಳೋದು, ನನ್ ಪ್ರಾಣ ಕಳ್ಕೊಳ್ಳೋದು ಎರಡು ಒಂದೇನಮ್ಮ. ಏನಾಯ್ತು ಅಂತ ಹೇಳಮ್ಮ, ಏನಾಯ್ತು ಅಂತ ಹೇಳ್ಕೌರಿ. ಇಲ್ಲ ಅಣ್ಣ, ನನ್ಗೇನು ಗೊತ್ತಿಲ್ಲ. ಅಲ್ಲಿ ಏನಾಯ್ತು, ಏನ್ ನಡೀತು ನನಗೊಂದು ಗೊತ್ತಿಲ್ಲ ಅಣ್ಣ. ಹೆಣ್ ಹೆಂಗ್ ಮಾನ ಕಳ್ಕೊಂಡು ನಾಕೆ ಯೋಚನೆ ಮಾಡೋಕ್ ಇನ್ನೇನು ಉಳಿದಿಲ್ಲ ಕಣ. ಉಳಿದಿದೆ, ಇದು ಮಾನ ಕಳ್ಕೊಂಡಿತ್ತು. ಮಾನ ಕಳೆದಿತ್ತು ಅಂತ ಮೂರು ಜನಕ್ಕೆ ತೋರಿಸ್ಕೊಡ್ಲೇಬೇಕು. ಆ ಚಿರತೆಗೌಡನ ತಕ್ಕ ಶಾಸ್ತಿ ಮಾಡಿ ನಿಜ ಏನನ್ನೋದನ್ನ ಬಯಲು ಮಾಡೇ ಮಾಡ್ತೀರಿ, ಮಾಡೇ ಮಾಡ್ತೀರಿ. ಅಲ್ಲಿವರೆಗೂ ನೀ ಬದುಕಿರ್ಲೇಬೇಕಮ್ಮ. ಅದಕ್ಕೂ ಮೀರಿ ನೀನಾದ್ರೂ ಪ್ರಾಣ ಕಳ್ಕೊಂಡಿದ್ರೆ ನನ್ನ ಮೇಲೆ ಆನೆ ಹುಡುಗರು ಹೊಡೆದು ಬಿಡುದು ದನಕರಗಳನ್ನ ಹೊರಕೊಂಡವ್ರೆ. ಅಯ್ಯ, ಅವತ್ ಪೇಪರ್ ನಾನು ಬಂದಿತ್ತಲ್ಲ, ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇರ್ಬೋದೇನೋ ಅಂತ. ಹಲೋ ರೀ ಹುಡುಗ,
ವಾಕ್ಯ ಪ್ಲಾನ್ ಎಲ್ಲ ಹಾಳಾಗೋಗ್ತಾ ಇದೆ. ನಾನು ಇವರೆಲ್ಲ ಕರ್ಕೊಂಡು ಎಷ್ಟೇ ಬರ್ತೀನಿ, ನೀವು ಹೊಳ್ಳಿ. ಹ್ಮ್, ಬೇಗ ಹಿಂದೆ ಬರ, ಅಜ್ಜದಾಗಿರು. ಮುಂದೆ ನಮ್ಮೂರು ನೀನಿದ್ರೆ ನಮ್ಮೂರು ಹಸುಗಳು ಕರುಗಳು. ನಮ್ಮೂರು ಹುಡುಗ ನಮ್ಮೂರಲ್ಲೇ ಇರ್ಬೇಕು, ನಮ್ಮೂರು ಬೆಳಗ್ಬೇಕು, ನಮ್ಮೂರು ಹುಡುಗನಾಗೇ ಇರ್ಬೇಕು. ಈ ಗೌಡ್ರು ಕೊಂದ್ರೆ ನಿನ್ ತಂಗಿ ಗತಿ ಏನು? ಭಯ್ಯ, ನಿನ್ ತಂಗಿ ಬಾಳ್ಬೇಕಾದ್ರೆ ಈ ಗೌಡ್ರು ಬದುಕಲೇಬೇಕು. ನೋಡಿ ಚಿರ್ತೇಗೌಡ್ರೆ, ನಮಗ್ ಸ್ವಾತಂತ್ರ್ಯ ಬಂದ 50 ವರ್ಷವಾದ್ರೂ ನಿಮ್ಮಂಥವ್ರಿಗೆ ಇನ್ನೂ ಸ್ವಾರ್ಥ ಹೋಗಿಲ್ಲ. ನೀವು ನಮ್ಮೂರ್ನವರಾಗಿ ನಮ್ಮೂರನ್ನ ಹಾಳು ಮಾಡ್ತಾ ಇದ್ದೀರಲ್ಲ, ಅದನ್ನು ಬಿಟ್ಟು ಪ್ರೀತಿ ವಿಶ್ವಾಸನ ಗಳಿಸಿ, ನಮ್ಮ ಗೋಪಾಲನ ತಂಗಿನ ಮದುವೆ ಮಾಡಿಕೊಂಡು ಒಳ್ಳೆ ಮನುಷ್ಯನಾಗಿ ಬಾಳಿ. ನಮ್ಮೂರು